ವರ್ಷಗಳಾಯಿತು ಅಂತ ಮುಖ್ಯ ಮಾಡೋದು. ಇವತ್ತು ಲೆಕ್ಕ ಕೊಡೋಣ ಅಂದ್ರೆ ಸಾಮಾನ್ಯವಾಗಿ ಏನ್ ಹೇಳ್ತಾ ಇದ್ರೆ ಮನುಷ್ಯನ ಸೃಷ್ಟಿ ಮಾಡಿ ಏನಾಯ್ತು, ಎಷ್ಟೋ ಕೋಟಿ ಅನೇಕ ಕೋಟಿ ವರ್ಷಗಳಾಗೋಯ್ತು, ಬಿಲಿಯನ್ ಟು ಬಿಲಿಯನ್ ಇಯರ್ಸ್ ಆಗೋಯ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದೇ ನೋಡ್ಬೇಕ್ರೆ ಆದಿ ಮಾನವ ಹೆಂಗಿದ್ದ ಅಂತ ನೋಡ್ಬೇಕಾರೆ ಏನಂತಾರೆ ಮಂಗನಿಂದ ಮಾನವ ಅಂತ ಏನ್ ಮಾಡಿದ್ರು ಕಾನ್ಸೆಪ್ಟ್ ಕೇಳಿದಿರಿ ಅದರ. ಸೊ ಮನುಷ್ಯ ನೋಡ್ಬೇಕಾದ್ರೆ ಆರಂಭದಲ್ಲಿ ಹೆಂಗಿದ್ದ ಅಂದ್ರೆ ಒಂದು ಏಪ್ ತರ ಇದ್ದ, ಅದರ ಒಂದು ಚಿಂಪಾಂಜಿ ತರ ಇದ್ದ, ಹಂಗೆ ಬೆಳ್ದು ಬೆಳ್ದು ಸ್ಟೋನ್ ಏಜು ಅದರ, ಹಂಗೆ ನೆಕ್ಸ್ಟ್ ಏನೇನು ಐರನ್ ಏಜು, ಆಮೇಲೆ ಅಂತಾರೆ ಒಂದು ಐಸ್ ಏಜು, ಆಮೇಲೆ ಅಂತಾರೆ ಬ್ರಾನ್ಸು, ಈ ಥರ ಹಂಗೆ ಡೆವಲಪ್ ಆಗಿ ಆಗಿ ಏನಾಗುತ್ತೆ ಮನುಷ್ಯ ಇವತ್ತು ಇವತ್ತು ಕಂಪ್ಯೂಟರ್ ಏಜ್ಗೆ ಏನಾಗುತ್ತೆ ಮನುಷ್ಯ ಬಂದವನೇ ಅಂತ ಏನು ಮಾಡ್ತಾರೆ. ಅಂದರೆ ಮನುಷ್ಯ ಏನಾಗ್ತದೆ ಅಂದರೆ ಸೃಷ್ಟಿ ಮಾಡಿದ್ರೆ ಅವತ್ತೇನಾಗ್ತಾರೆ ಇವತ್ತು ಇವತ್ತೆಲ್ಲ ಬೆಳವಣಿಗೆ ಆಗಿದೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಅಂದರೆ ಸೊ ಇದಕ್ಕೆ ಆಧಾರಗಳೇನ ಇದೆಯಾ ಅಂತೇನ ಕೊಡ್ತಾರೆ ನೋಡ್ಬೇಕಾದ್ರೆ ಎಸ್, ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅನೇಕ ಎಕ್ಸ್ಕವೇಷನ್ಸ್ಗಳು ಎಲ್ಲ ತೆಗೆದುಬಿಟ್ಟು ಅದಲ್ಲಿರೋಂಥ ಅನೇಕ ಒಂದು ವಸ್ತುಗಳ ಮೇಲಿರೋಂಥ ಕಾರ್ಬನ್ ಅಂಶಗಳ ಒಂದು ಡೇಟಿಂಗ್ ಮೇಲೆ ಏನು ಮಾಡ್ತಾ ಇದ್ದಾರೆ ಅದು ಇಷ್ಟು ವರ್ಷ ಆಯಿತು ಅಂತ ಅಲ್ಲಿ ಏನು ಮಾಡ್ತಾರೆ ಒಂದು ಫಿಕ್ಸ್ ಮಾಡ್ತಾರೆ. ಹೆಂಗಿದೆ ಕಾರ್ಬನ್ ಡೇಟಿಂಗ್, ಒಂದು ಒಂದು ವಸ್ತು ಮಣ್ಣಲ್ಲಿ ಇಷ್ಟು ವರ್ಷ ಊಟಲ್ಪಟ್ಟಿದ್ಮೇಲೆ ಅದಮೇಲೆ ಕಾರ್ಬನ್ ಅಕ್ಯುಮುಲೇಟ್ ಆಗ್ತದೆ, ಆ ಕಾರ್ಬನ್ ಅಕ್ಯುಮುಲೇಟ್ ಆಗಿ ಎಷ್ಟು ವರ್ಷ ಆಯಿತು ಅಂತಂದ್ಬಿಟ್ಟು ಲೆಕ್ಕ ಹಾಕ್ಬೇಕಲ್ಲ ಈ ಒಂದು ಲ್ಯಾಬೊರೇಟರಿಯಲ್ಲಿ, ಅದರ ಆಧಾರದ ಮೇಲೆ ಇದು ಇಷ್ಟು ವರ್ಷ ಆಗಿರ್ಬೋದು ಅಂತ ಅಸ್ಯೂಮ್ ಮಾಡಿ ಏನು ಮಾಡ್ತಾರೆ ಇದನ್ನು ಹೇಳ್ತಾರೆ ಅಂತಂದ್ರೆ. ಸೊ ಅದೇ ನೋಡ್ಬೇಕಾದ್ರೆ ಏನು ಮಾಡ್ತಾರೆ ಅನೇಕ ಒಂದು ಪ್ರಾಣಿಗಳು ಒಂದು ಮೂಳೆಗಳು ಅಥವಾ ಹಲವಾರು ಒಂದು ವಸ್ತುಗಳು ಏನಂತಾರೆ ಒಂದು ಮಣ್ಣಲ್ಲಿ ಇದೆಲ್ಲ ಸಿಕ್ಕಿರೋದ್ರಿಂದ ಏನು ಮಾಡ್ತಾರೆ ಈ ಥರ ಒಂದು ಹೇಳೋದು ಉಂಟು. ಅಂದರೆ ಅದಕ್ಕೆ ಹೇಳ್ತಾರೆ ಕಾರ್ಬನ್ ಡೇಟಿಂಗ್ ಅಂತ ಏನು ಮಾಡ್ತಾರೆ ಹೇಳ್ತಾ ಇದ್ರ. ಸೊ ಆ ಕಾರ್ಬನ್ ಡೇಟಿಂಗ್ ಮೇಲೆ ಒಂದೊಂದು ಕಲ್ಲಾಗಲಿ ಅಥವಾ ಏನೋ ಒಂದು ವಸ್ತುಗಳಾಗಲಿ ಹಳೆಕಂಥ ಯೂಸ್ ಮಾಡ್ತಾ ಒಂದು ಪಾತ್ರೆಗಳಾಗಲಿ ಇಷ್ಟು ವರ್ಷ ಆಯಿತು ಅಷ್ಟು ವರ್ಷ ಆಯಿತು ಅಂತ ಏನು ಮಾಡೋದು ಒಂದು ಹೇಳೋದು ಉಂಟು ಅಲ್ಲರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಒಂದು ಕಾಲದಲ್ಲಿ ಏನಾಯ್ತದೆ ಒಂದು ಎಕ್ಸಾಂಪಲ್ ಅಷ್ಟೇ ಏನಂತಂದರೆ ಒಂದು ಮಿಸಿಸಿಪಿ ರಿವರಲ್ಲಿ ಇದೇ ಥರ ಎಕ್ಸ್ಕವೇಷನ್ ಮಾಡ್ಬೇಕಾದ್ರೆ ಎರಡು ಇಟ್ಕೆ ಕಲ್ಲು ಸಿಕ್ತಂತೆ. ಆ ಎರಡು ಇಟ್ಕೆ ಕಲ್ಲು ಒಂದೇ ವಿಧದಂಥ ರೀತಿಯಲ್ಲಿ ಮಾಡಲ್ಪಟ್ಟಂಥ ಇಟ್ಕೆ ಕಲ್ಲಂತೆ. ಆದರೆ ಎರಡು ಇಟ್ಕೆ ಕಲ್ಲು ತೆಗೆದು ನೋಡ್ಬೇಕಾದ್ರೆ ಎರಡು ಕಲ್ಲು ಮೇಲೆ ಇದ್ದಂಥ ಕಾರ್ಬನ್ ಡೇಟಿಂಗ್ ಮೇಲೆ ಏನು ಲೆಕ್ಕ ಹಾಕೋದಂದರೆ ಒಂದು ಕಲ್ಲು ಬಂದ್ಬಿಟ್ಟು 5,000 ವರ್ಷದ ಹಳೆಯದು ಅಂತ ಲೆಕ್ಕ ಆಯ್ತಂತೆ, ಇನ್ನೊಂದು ಕಲ್ಲು ಬಂದ್ಬಿಟ್ಟು 7,000 ವರ್ಷದ ಹಳೆಯದು ಅಂತ ಲೆಕ್ಕ ಆಯ್ತಂತೆ. ಹೆಂಗಪ್ಪ ಲೆಕ್ಕ ಹಾಕಿದ್ರು ಅಂತ ನೋಡಿದ್ರೆ ಅದ್ರ ಬಿಗ್ಮೆ ಇದ್ದಂಥ ಕಾರ್ಬನ್ನು ಕಂಟೆಂಟ್ ಮೇಲೆ. ಸೊ ಹೆಂಗಪ್ಪ ಲೆಕ್ಕ ಹಾಕಿದ್ರು ಅಂತಂದರೆ ಫಸ್ಟ್ ಅಲ್ಲಿ ಎಕ್ಸಿಕ್ಯೂಷನ್ ಮಾಡ್ತಿರ್ಬೇಕೇನಂತಂದರೆ ಒಂದು ಕಲ್ಲು ಫಸ್ಟು ಲೇಯರಲ್ಲಿ ಸಿಗ್ತದೆ, ಫಸ್ಟು ಸಿಗ್ತಂತೆ ಕಲ್ಲು. ಇನ್ನೂ ಸ್ವಲ್ಪ ತುಂಬ ಇನ್ನೂ ಆಳವಾಗಿ ಡಿಗ್ ಮಾಡಿ ಮೇಲೆ ಇನ್ನೇನೋ ಸಿಕ್ಕೋ ನೋಡ್ಬೇಕಾದ್ರೆ ಅದೇ ಥರ ಇನ್ನೊಂದು ಕಲ್ಲು ಎಷ್ಟೋ ಫೀಟ್ಗಳ ನಂತರ ಇರ್ತದೆ, ಅದೇ ಥರ ಇನ್ನೊಂದು ಕಲ್ಲು ಸಿಗ್ತಂತೆ. ಸೊ ನೋಡ್ಬೇಕಾದ್ರೆ ಎರಡು ಒಂದೇ ಕಲ್ಲು, ಆದರೆ 2,000 ವರ್ಷ ಗ್ಯಾಪಿಂಗ್ ಬಂತು ಅಂತ ನೋಡ್ಬೇಕಾದ್ರೆ ಇದು ಒಂದು ಏನು ಮಾಡ್ತಾರೆ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ ಇದನ್ನ ಸ್ಪೆಕ್ಯುಲೇಟ್ ಮಾಡ್ತಾರೆ ಅಲ್ವಾ. ಇವಾಗ ಯೋಚನೆ ಮಾಡಿ, ಇವಾಗ ಕಲ್ಲಿದೆ ನೋಡಿದ್ದೀನಿ, ಈ ಕಲ್ಲನ್ನ ತೊಗೊಂಡೋಗಿ ಈಗ ಸಮುದ್ರದಲ್ಲಿ ಹಿಂಗೆ ಹಾಕಿದ್ರೆ ಎಷ್ಟು ಆಳ ಹೋಗ್ಬೋದು ಅಂತಾರೆ. ಏನೇ ಇದು ಹಾರಿಜಾಂಟಲ್ಗೆ, ಹಾರಿಜಾಂಟಲ್ಲಿ ಹಿಂಗೆ ಹಾಕಿದ್ರೆ ಒಂದು ವಸ್ತು ಏನಾಗ್ಬೋದು ಒಂದು ಕಲ್ಲು ಎಷ್ಟು ಆಳ ಹೋಗ್ಬೋದು ಅಂದರೆ ಅದು ಕಮ್ಮಿ ಆಳನೇ ಹೋಗೋದಕ್ಕೆ ಸಾಧ್ಯ. ಯಾಕಂದರೆ ಅದು ಫ್ಲ್ಯಾಟ್ ಆಗಿರೋದ್ರಿಂದ ಸರ್ಫೇಸು ಅಧಿಕವಾಗಿ ಅಳಕಿನಾಗೋದಿಲ್ಲ, ಹಾಗೆ ಹೋಗೋದಿಲ್ಲ. ಅದೇ ಕಲ್ಲನ್ನ ನೀವು ಸೀದಾ ತೊಗೊಂಡೋಗ್ಬಿಟ್ಟು ವರ್ಟಿಕಲಾಗಿ ಹಾಕಿ ಎಷ್ಟು ಡೀಪಾಗಿ ಹೋಗ್ತದೆ, ಇನ್ನೂ ಏನಂತ ಆಳವಾಗಿ ಹೋಗೋದಕ್ಕೆ ಸಾಧ್ಯ ಇದೆ. ಸೊ ಇದರಿಂದ ಒಂದೇ ಕಲ್ಲು ಒಂದೇ ಜಾಗದಲ್ಲಿ ಹೇಳ್ತಾರೆ ಬೇರೆ ಬೇರೆ ಒಂದು ಸ್ಟೇಜಲ್ಲಿ ಏನಾಗಿರ್ಬೋದು ಇರ್ಬೋದು ಅಲ್ವಾ. ಅದನ್ನ ನೋಡ್ಬೇಕಾದ್ರೆ ಇದ್ರ ಮೇಲೆ ಬಂದಂಥ ಕಾರ್ಬನ್ ಡೇಟಿಂಗ್ ಮೇಲೆ ಒಂದು ಅಸಂಪ್ಷನ್ ಬಂದು ನಾವು ಕರೆಕ್ಟಾಗಿ ಇದೆ ಒಂದು ನಿರ್ದಿಷ್ಟವಾದಂಥ ಒಂದು ವರ್ಷ ಅಂತ ಹೇಳೋದಕ್ಕೆ ಸಾಧ್ಯನಾ ಅಂದರೆ ಅದು ಸಾಧ್ಯನಲ್ಲ. ಈ ಥರ ಅನೇಕ ಫ್ಲಾಸ್ಗಳೇನಾಗಿದೆ ಇದೆ ಯಾವುದ್ರಲ್ಲಿ ಅಂದರೆ ಈ ಕಾರ್ಬನ್ ಡೇಟಿಂಗು ಥಿಯರಿಗಳಲ್ಲಿ ಅಲ್ವಾ. ಅದಕ್ಕೆ ನೋಡ್ಬೇಕಾದ್ರೆ ಇದನ್ನ ನಾವು ನಂಬೋದಕ್ಕೆ ಸಾಧ್ಯನಾ ಅಂತಂದರೆ ಖಂಡಿತವಾಗೂ ಸಾಧ್ಯ ಇಲ್ಲ ಅಂದ್ರೆ. ಅದಕ್ಕೆ ನೋಡ್ಬೇಕಾದ್ರೆ ಏನು ಮಾಡ್ತಾರೆ ಈ ಒಂದು ಬೇಸಿಸ್ ಮೇಲೆ ಏನು ಮಾಡೋದಂದ್ರೆ ಮನುಷ್ಯನ ಸೃಷ್ಟಿ ಮಾಡಿ ಏನಾಯ್ತು ಎಷ್ಟೋ 1,000 ವರ್ಷ ಆಯಿತು ಅಂತಂದ್ಬಿಟ್ಟು ಏನು ಮಾಡ್ತಾರೆ ರೆಕಾರ್ಡ್ಗಳು ಅನೇಕ ರೆಕಾರ್ಡ್ಗಳು ನೋಡ್ತಾರೆ. ಅದಕ್ಕೆ ನಮಗೆ ಹಿಸ್ಟ್ರಿಯಲ್ಲಿ ತೆಗೆದು ನೋಡಿದ್ರೆ ಮನುಷ್ಯನ ಸೃಷ್ಟಿ ಮಾಡಿ ಏನೋ ರೆಕಾರ್ಡ್ಸ್ ಇದೆಯಾ ಅಂತ ನೋಡಿದ್ರೆ ಮನುಷ್ಯನ ಸೃಷ್ಟಿ ಮಾಡಿದಾಗಿಂದ ಏನು ರೆಕಾರ್ಡ್ ಯಾವ ಯಾವ ಧರ್ಮದಲ್ಲೂ ಇಲ್ಲ ಲೋಕದಲ್ಲಿ. ಯಾವುದೇ ಧರ್ಮ ತೊಳಿ, ಮುಸ್ಲಿಮ್, ಹಿಂದೂಯಿಸಮು, ಬುದ್ಧಿಸಮು, ಸಿಖ್ಖಿಸಮ್, ಯಾವ ಧರ್ಮದಲ್ಲೂ ಮನುಷ್ಯನ ಸೃಷ್ಟಿ ಮಾಡಿದಾಗಿಂದ ಇವತ್ತವರೆಗೂ ಎಷ್ಟು ವರ್ಷ ಅಂತ ಮಾಡಿಲ್ಲ, ಎಲ್ಲೋ ಎಲ್ಲೋ ರೆಕಾರ್ಡೇ ಕೊಟ್ಟಿಲ್ಲ. ಮ್ಯಾಕ್ಸಿಮಮ್ ರೆಕಾರ್ಡ್ ಇರೋದು ಎಲ್ಲಿ ಅಂತಂದರೆ ರೋಮನ್ಸ್ ಅವ್ರು ಏನು ಮಾಡಿದ್ರೆ ಈ ಒಂದು ಟೈಮ್ ಲೈನ್ ಮಾಡಿದ್ರು ಸ್ವಲ್ಪ ಸ್ವಲ್ಪ ಒಟ್ಟಿಗೂ ಏನು ಮಾಡಿದ್ರು ಅವರು ಲೆಕ್ಕ ಹಾಕಿದ್ರು ಅಲ್ವರ. ಎಲ್ಲಿವರೆಗೂ ಹೋಗ್ಬೋದು ಅಂತಂದರೆ ಮ್ಯಾಕ್ಸಿಮಮ್ ಇದು 700 BCವರೆಗೂ ಏನು ಮಾಡೋದು ನಾವು ಈ ಒಂದು ಲೆಕ್ಕ ಹಾಕ್ಬೋದು. ಆ 700 BCಗಿಂತ ಮುಂಚೆ ಇದ್ದಂಥ ಕಾಲಗಳು ಎಷ್ಟು ವರ್ಷಗಳು ಅಂತಂದ್ಬಿಟ್ಟು ಪಕ್ಕಾ ರೆಕಾರ್ಡ್ ಎಲ್ಲಿಲ್ಲ ಯಾವುದಲ್ಲೋ ಇಲ್ಲ. ಏನಕ್ಕೆ 700 BC ಅಂತಂದರೆ ಅದಕ್ಕಿಂತ ಮುಂಚೆ ಇದ್ದಂಥ ಒಂದು ರಾಜ್ಯಗಳು ಯಾವ ರಾಜ್ಯ ಅಂತಂದರೆ ಈಜಿಪ್ಷಿಯನ್ ಎಂಪೈರ್ ಅದರ ಅಥವಾ ಅಸೀರಿಯನ್ ಎಂಪೈರ್ ಇವರೆಲ್ಲ ಏನು ಮಾಡಿದ್ರು ರೆಕಾರ್ಡ್ನ ಮೇಂಟೈನ್ ಮಾಡಿದ್ರು. ಎಲ್ಲಿವರೆಗೂ ಮೇಂಟೈನ್ ಮಾಡೋದು ಅಂದರೆ ಅವರ ಒಂದು ರಾಜ್ಯ ಪವರಲ್ಲಿರೋ ತನಕ ಮಾಡಿದ ಹೇಳಿದ್ರು ಅವರು ಮೇಂಟೈನ್ ಮಾಡೋದು. ಅವ್ರ ಪವರ್ ಬಂದಾಗಿಂದ ಹಿಡ್ದು ಅವ್ರ ಪವರ್ ಹೋಗೋ ತನಕ ಮಾಡಿದ್ರು ಮೇಂಟೈನ್ ಮಾಡೋದು. ಅದಾಗಿದ ನಂತರ ಮತ್ತು ಅದಕ್ಕಿಂತ ಮುಂಚೆ ಏನಾಯ್ತು ಅಂದ್ಬಿಟ್ಟು
ರೆಕಾರ್ಡ್ಸ್ ಏನು ಮಾಡೋಕ್ಕೆ ಹೋಗಿಲ್ಲ, ಅದನ್ನು ಮೇಂಟೈನ್ ಮಾಡೋಕ್ಕೆ ಹೋಗಿಲ್ಲ. ಅದು ಇದ್ರೂ ಸರಿ ಏನಂದರೆ ಇಟ್ ಈಸ್ ಟೋಟ್ಲಿ ಡಿಸ್ಕನೆಕ್ಟೆಡ್ ಮತ್ತು ಎಲ್ಲ ಏನಾಗಿಲ್ಲ, ಇಂಟರ್ ಕನೆಕ್ಟ್ ಆಗಿಲ್ಲ. ಸೊ ಆ ರೀತಿ ಮಾಡಬೇಕಾದ್ರೆ ನೆಕ್ಸ್ಟು ಚೈನೀಸ್ ಧರ್ಮಕ್ಕೆ ನಾ ಬಂದು ಅಲ್ಲಿ ಚೈನಾದಲ್ಲಿ ಏನೋ ರೆಕಾರ್ಡ್ ಮಾಡಿದೆ ಅಂತಂದರೆ ಅದು ಕೂಡ ಟೋಟ್ಲಿ ಏನಾಗಿದೆ ಅಂದರೆ ಇಟ್ ಈಸ್ ಟೋಟ್ಲಿ ಅಂತಾರೆ, ಹಾಂ, ಇಂಟರ್ ಕನೆಕ್ಟೆಡೇ ಇಲ್ಲ, ಎಲ್ಲ ಡಿಸ್ಕನೆಕ್ಟ್ ಆಗಿರೋಂಥ ಲಿಂಕು. ಅದಕ್ಕೆ ಲೋಕದಲ್ಲಿ ಎಲ್ಲಿವರೆಗೂ ನಾವು ಹಿಸ್ಟ್ರಿ ನಂಬೋದು ಅಂತಂದರೆ ಈ ಒಂದು ಗ್ರೀಕ್ ರೆಕಾರ್ಡ್, ಗ್ರೀಷಿಯನ್ ಎಂಪೈರ್ ಅವ್ರು ಮಾಡಿದ ರೆಕಾರ್ಡ್ನಲ್ಲಿ ಮಾಡಿದವ ನಂಬೋದು ಅಂದ್ರೆ ಗ್ರೀಕ್ಸರು ಒಂದು ಮುಖ್ಯವಾಗಿರೋಂಥ ಒಂದು ಆಟನ ಕಂಡುಹಿಡಿದ್ರು. ಅದನ್ನು ಇವತ್ತು ಕೂಡ ಲೋಕದಲ್ಲಿ ಆಡ್ತಾರೆ. ಯಾವುದೋ ಗ್ರೀಕ್ಸ್ ಕಂಡುಹಿಡಿದ್ರಂಥ ಒಂದು ಗೇಮ್ ಯಾವುದು? ಚೆಸ್ಸ. ವರ್ಲ್ಡ್ ಫೇಮಸ್ ಗೇಮ್. ಏನು ಗೇಮ್ ಸರ್? ಹಾಂ, ಗೊತ್ತಿಲ್ವಾ? ಇವಾಗ ಹೋದ ವರ್ಷ ಆಯ್ತಲ್ಲ, ಹೋದ ವರ್ಷ ಅಲ್ಲ, ಈ ವರ್ಷ ಆಯ್ತಲ್ಲ. ಹಾಂ, ಒಲಿಂಪಿಕ್ಸ್ ಕರೆಕ್ಟಾ? ಒಲಿಂಪಿಕ್ ಗೇಮ್ಸ್ ಕಂಡುಹಿಡಿದ್ರು ಯಾರಂದರೆ ಎಂತ ಗ್ರೀಕ್ಸ್. ಓಕೆನಾ? ಗ್ರೀಸಲ್ಲಿ ಏನಾಯಿತು, ಫಸ್ಟ್ ಒಲಿಂಪಿಕ್ ಗೇಮ್ಸ್ ನಡೀತು. ಆವತ್ತಿನ ಎವ್ರಿ 4 ಇಯರ್ಸ್ ಏನಾಯ್ತಾರೆ ಒಲಿಂಪಿಕ್ ಗೇಮ್ಸು ನಡೀತಾರ? ಇವನ್ನ ವರ್ಲ್ಡ್ ಕಪ್ ನಡೀತಾರೆ ಕ್ರಿಕೆಟ್ ಮ್ಯಾಚು ಅಲ್ಲರ, ಎವ್ರಿ 4 ಇಯರ್ಸ್. ಇದೇ ಥರ ನೋಡ್ಬೇಕು ಏನಂತಂದರೆ ಈ ಗ್ರೀಕಲ್ಲಿ ಫಸ್ಟ್ ಒಲಿಂಪಿಕ್ ಗೇಮ್ಸ್ ಏನು ಮಾಡೋರು ಅಲ್ಲಿಂದ ರೆಕಾರ್ಡ್ ಏನಾಗಿದೆ ಅಂದರೆ ಮ್ಯಾಕ್ಸಿಮಮ್ ಅಥೆಂಟಿಕ್ ಆಗಿರೋಂಥ ಒಂದು ಹಳೆಯ ರೆಕಾರ್ಡ್ ಇರಲಿ ಅಂತಂದರೆ ಒಲಿಂಪಿಕ್ ಗೇಮ್ಸ್. ಅದಕ್ಕಿಂತ ಮುಂಚೆ ಇರೋ ರೆಕಾರ್ಡ್ಗಳು ಯಾವುದೇನಾಗಿಲ್ಲ, ಆ ಲಿಂಕೇ ಇಲ್ಲ, ಕಂಟಿನ್ಯೂಸ್ ಆಗಿರೋಂಥ ರೆಕಾರ್ಡೇ ಇಲ್ಲ. ಕಂಟಿನ್ಯೂಸ್ ಆಗಿರೋಂಥ ಒಂದೇ ರೆಕಾರ್ಡ್ ಏನಂದರೆ ಈ ಒಂದು ಗ್ರೀಕ್ಸ್ ಮಾಡಿದಂಥ ರೆಕಾರ್ಡ್. ಅದೇನಂದರೆ ಫಸ್ಟ್ ಒಲಿಂಪಿಕ್ ಗೇಮ್ಸ್ ನಡೆದಿದ್ದು ಯಾವಾಗಂದರೆ 776 BC. ಆ 776 BC ಏನೇನಾಗಿದೆ ನಮಗೆ ಪಕ್ಕಾ ರೆಕಾರ್ಡ್ ಇದೆ. ಸರಿ, ಇದಕ್ಕಿಂತ ಮುಂಚೆ ಏನಪ್ಪ ಆಯಿತು ಅಂದರೆ ರೆಕಾರ್ಡ್ ಇದೆ ಅಂತಂದರೆ ಇದು ಒಂದೇ ರೆಕಾರ್ಡ್ ಅಂದರೆ ಬೈಬಲ್. ಬೈಬಲ್ ಇಸ್ ದ ಉಂಗ್ಲಿ ರೆಕಾರ್ಡ್. ಇದಕ್ಕಿಂತ ಮುಂಚೆ ಯಾವುದಲ್ಲೇನಿಲ್ಲ, ರೆಕಾರ್ಡೇ ಇಲ್ಲ. ಅದರ ಬೈಬಲ್ ಇಸ್ ದ ಉಂಗ್ಲಿ ಬುಕ್ ವಿಚ್ ಗಿವ್ಸ್ ಅ ರೆಕಾರ್ಡ್ ಫ್ರಮ್ ಕ್ರಿಯೇಷನ್ ಆಫ್ ಆ್ಯಡಮ್ ಟಿಲ್ ಜೀಸಸ್ ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್, ಯೇಸು ಕ್ರಿಸ್ತ ಮೊದಲೇ ಬರೋಕ್ಕೆ ಪಕ್ಕ ಎಕ್ಸಾಕ್ಟಾಗಿ ರೆಕಾರ್ಡ್ ಎಲ್ಲಿ ಮಾತ್ರ ಸಿಗ್ತದೆ ಅಂದರೆ ಬೈಬಲಲ್ಲಿ ಮಾತ್ರ ಸಿಗ್ತದೆ. ಅದೇ ನೋಡಬೇಕು ಇವತ್ತೇ ಮಾಡೋದ್ರೆ ಈ ಬೈಬಲ್ ಕ್ರೋನಾಲಜಿಯಲ್ಲಿ ಆದಾಮನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಯೇಸು ಕ್ರಿಸ್ತನ ಮೊದಲನೇ ಬರೋಕ್ಕೆವರೆಗೂ ಎಷ್ಟೋ ಒಂದು ವರ್ಷಗಳಾಯ್ತು ಅಂತ ಮೇಡಮ್. ನಮ್ಮ ಕ್ಲೀನಾಗೆ ಏನಕ್ಕೆ ಹಾಕ್ಬಿಟ್ಟು ನೋಡೋಣ. ಅದರ ಅದೇ ನೋಡಬೇಕಂದ್ರೆ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅದರ. ನಾನು ನೆಕ್ಸ್ಟ್ ಟೈಮ್ ಬಂದರೆ ನಿಮಗೆ ಪ್ರಿಂಟ್ಔಟ್ ಕೊಡ್ತೀನಿ ಅದರ, ಆ ಪ್ರಿಂಟೌಟಲ್ಲಿ ನಿಮ್ಗೆ ಇರ್ತಾರೆ. ಆದರೆ ನೀವೇನು ಮಾಡಿ ಅಂತಾರೆ, ನಾನು ಹೇಳೋಂಥ ಕ್ಯಾಲ್ಕುಲೇಷನ್ಸ್ನ ನೀವು ಸಿಂಪಲಾಗಿ ಒಂದು ಪೇಪರ್ಲ್ಲಿ ಹಾಕ್ಬಿಟ್ಟು ಟೋಟಲ್ ಮಾಡಿ ನೋಡಿ ನಿಮ್ಮ ಕನ್ಫರ್ಮೇಷನ್ಗೆ. ಅಂದ್ರೆ ಏನು ಮಾಡಿದ್ರೆ ಒಂದು 3 ಕಾಲಮ್ ಹಾಕ್ಕೊಂಬಿಡಿ. ಫಸ್ಟು ಏನಂದರೆ ಒಬ್ಬರು ಹೆಸರು ಒಂದು ಕಾಲಮ್ನಲ್ಲಿ, ಎರಡನೇ ಕಾಲಮ್ನಲ್ಲಿ ಯಾವ ವಚನ ಅಂತ, ಮೂರನೇ ಕಾಲಮ್ನಲ್ಲಿ ಎಷ್ಟು ವರ್ಷಗಳು ಅಂತ. ಅಲ್ಲ, ಈ 3 ಕಾಲಮ್ ಹಾಕ್ಕೊಂಬಿಡಿ, ಒಂದು ಶೀಟ್ಗೆ ಹಾಕೊಂಬಿಟ್ಟು ಸಿಂಪಲಾಗಿ ಏನು ಮಾಡೋದು, ಒಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೊಂದು ಐಡಿಯಾ ಬರ್ತದೆ. ಅಂದ್ರೆ ನಾವು ಸುಮ್ಮನೆ ಹೇಳ್ಕೊಂಡು ಹೋಗ್ಬೋದು, ನೀವು ಸುಮ್ಮನೆ ಕೇಳ್ಬೋದು, ಆದರೆ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ನಿಮಗೆ ತುಂಬ ಅದೇ ಅಂತಾರೆ ಒಂದು ಒಂದು ಬೆನಿಫಿಟ್ ಅಲ್ಲ. ನಮಗೆ ನಿಮ್ಗೆ ಯಾವುದೇ ರೀತಿ ಒಂದು ಡೌಟ್ಸ್ ಇಲ್ಲದೆ ಇರ್ತೀನಿ ಅಂತಾರೆ, ಎಲ್ಲ ಕ್ಲಿಯರ್ ಆಗೋಂಥ ಸಾಧ್ಯತೆ ಇರ್ತದೆ. ಆಯ್ತಾ? 3 ಕಾಲಮ್. ಫಸ್ಟು ಏನು ಮಾಡಿ ಅಂತಂದರೆ ಒಂದು ಹೆಸರು, ಯಾರ ಬಗ್ಗೆ ನಾವು ಹೇಳ್ತಾ ಇದ್ದಾರೆ ಅಂತ ಅವ್ರ ಹೆಸರು ಹಾಕ್ಕೊಂಬಿಡಿ. ಓಕೆನಾ? ಎರಡನೇ ಕಾಲಮಲ್ಲಿ ಏನು ಮಾಡಿ ಅಂತಂದರೆ ವಚನ, ಈ ಒಂದು ವ್ಯಕ್ತಿ ಬಗ್ಗೆ ನಾವು ಇಷ್ಟು ವರ್ಷ ಅಂತ ಮಾತಾಡ್ತಲ್ಲ, ಇದು ವಚನ ಆಧಾರದಲ್ಲಿದೆ ಅಂತ. ಮೂರನೇದು ವರ್ಷಗಳು ಅಂತ ಹಾಕ್ಕೊಂಬಿಡಿ. ಆಮೇಲೆ ಯಾರೋ ಒಬ್ಬರು ಕ್ಯಾಲ್ಕುಲೇಟರ್ ಇಟ್ಕೊಂಡು ನಾನು ಹೇಳೋದನ್ನೆಲ್ಲ ಏನು ಮಾಡಿ ಲೆಕ್ಕ ಹಾಕೊಂಡು ಹೋಗ್ತಾರೆ ಮೊಬೈಲೆಲ್ಲ ಕ್ಯಾಲ್ಕುಲೇಟರ್ ಇಟ್ಕೊಂಬಿಟ್ಟು. ಹಾಂ, ಸ್ಲೇಟ್ ಇಟ್ಕೊಂಡಿದ್ದೀರಾ? ಸರಿ, ಓಕೆ. ಹಾಂ, ಹಳೆ ಕಾಲದಲ್ಲೆಲ್ಲ ಸ್ಲೇಟ್ ಇಟ್ಕೊಂಡವ್ರೆ, ಈ ಕಾಲದಲ್ಲೇ ಟ್ಯಾಬ್ ಇಟ್ಕೊಂಬಿಟ್ರು. ಹಾಂ, ಸರಿ, ಓಕೆ. ಹಾಂ, ಫೈನ್, ಮಾಡ್ರಿ. ಓಕೆನಾ? ನೋಡಿ, ಇವಾಗ ನೋಡೋಣ. ಇವಾಗ ನಮಗೆಲ್ಲ ಈ ಟೈಮ್ಲೈನ್ ಅಂತ ನಾವು ಕೇಳಿದ್ದೀರಿ. ಅದರ ಏನಂದರೆ ಈ ಕಾಲಗಣನೆ ಅಂದ್ರೆ ಈ ಕಾಲದ ಒಂದು ಇದು ಅಂತಂದ್ಬಿಟ್ಟು, ಇದರಲ್ಲಿ ಎರಡು ಭಾಗವಾಗಿ ಡಿವೈಡ್ ಆಗಿದೆ. ಒಂದು AD ಅಂತ ಕೇಳಿದ್ದೀರಿ, ಇನ್ನೊಂದು BC ಅಂತ ಕೇಳಿದ್ದೀರಿ. ಅದರ ಅದೇ ನೋಡಬೇಕ್ರೆ ಯೇಸು ಕ್ರಿಸ್ತಕ್ಕಿಂತ ಮುಂಚೆ ಇದ್ದಂಥದ್ದೆಲ್ಲ ಏನ್ರಿ? BC. ಅದಕ್ಕೆ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ? ಬಿಫೋರ್ ಕ್ರೈಸ್ಟ್. ಅದರ ಸೊ AD ಅಂದರೆ ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್. ಅದರ ಸೊ AD ಅಂದರೆ ಕ್ರಿಸ್ತನು ಬಂದಿದ್ದ ನಂತರ, ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅದರ. ಸರಿ, ಓಕೆ. BC ಅಂದರೆ ಬಿಫೋರ್ ಕ್ರೈಸ್ಟು, AD ಅಂದರೆ ಆಫ್ಟರ್ ಡೆತ್ ಆಫ್ ಕ್ರೈಸ್ಟು. ಹಂಗಂದರೆ ಏನು ಪ್ರಶ್ನೆ ಬರ್ತಾರೆ ಅಂತಂದರೆ, BC ಅಂದರೆ ಬಿಫೋರ್ ಕ್ರೈಸ್ಟ್ ಹಬ್ಬ, AD ಅಂದರೆ ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್. ಅಂದರೆ ಯೇಸು ಕ್ರಿಸ್ತ ಹುಡ್ದಾಗಿಂದ ಸಾಯೋವರೆಗೆಲ್ಲ ಕಾಲನ ಅದು ಜಾಗನೇ ಕೊಟ್ಟಿಲ್ಲವಲ್ಲ ನೀವು. BC ಅಂದರೆ ಬಿಫೋರ್ ಕ್ರೈಸ್ಟ್ ಅಂದ್ಬಿಟ್ರೆ, AD ಅಂದರೆ ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್ ಅಂದ್ಬಿಟ್ರೆ, ಅಂದರೆ ಯೇಸು ಕ್ರಿಸ್ತ ಹುಟ್ಟಿದಾಗಿಂದ ಸಾಯ ತನಕ ಈ ಪೀರಿಯಡ್ನೆಲ್ಲ ಇವಾಗ ನಾನು ತೊಗೊಂಡೋಗ್ಬೋದ? ಹಾಂ, ಹಂಗಂದರೆ AD ಏನು ಏನು ಕರೆಕ್ಟಾ? AD ಅಂದರೆ ನಾವು ತಿಳ್ಕೊಂಡಂಥ ರೀತಿಯಲ್ಲಿ, ಹಾಂ, ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್ ಅಲ್ಲ, ಏನದು ಅನ್ನೋ ಡೊಮಿನೋ ಅಂತ ಹೆಸರು. ಅನ್ನೋ ಡೊಮಿನೋ ಅಂತಂದ್ಬಿಟ್ಟು ಒಂದು ಲ್ಯಾಟಿನ್ ವರ್ಡ್. ಆ ಪದದ ಅರ್ಥ ಏನು ಅಂದರೆ ಇನ್ ದ ಇಯರ್ ಆಫ್ ದ ಲಾರ್ಡ್, ಕರ್ತನು ಇದ್ದಂಥ ವರ್ಷಗಳಲ್ಲಿ ಅಂತ ಅರ್ಥ. ಓಕೆನಾ? ಅದೇ ನೋಡ್ಬೇಕ್ರೆ AD ಅಂತಂದರೆ ಅನ್ನೋ ಡೊಮಿನೋ, ಇಟ್ ಈಸ್ ಅ ಲ್ಯಾಟಿನ್ ವರ್ಡ್.
ಓಕೆನಾ? ಅಂದ್ರೆ ಯೇಸು ಕ್ರಿಸ್ತಗೆ ಇದ್ದಂತ ಮುಂಚೆಗೆ ಬಿ ಸಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಬಂದಿದ ನಂತರ ಒಂದು ಕಾಲಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಎ ಡಿ ಅಂತ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಅದನ್ನ. ಸೊ ಅಂದ್ರೆ ಈ ಒಂದು ಪಾಯಿಂಟ್ ನಾವು ಜ್ಞಾಪನ ಇಟ್ಕೊಬೇಕು. ಓಕೆನಾ? ಇವಾಗ ಏನ್ ಮಾಡೋದ್ರೆ ಈ ಒಂದು ಬೈಬಲ್ ಕ್ರೊನೊಲಜಿನ ಲೆಕ್ಕಾಕನ ಏನು ಆದಾಮನ ಸೃಷ್ಟಿ ಮಾಡಿದಾಗ ಹೇಳಿದ್ರೆ ಯೇಸು ಕ್ರಿಸ್ತನ ಒಂದು ಸರಿ ಯೇಸು ಕ್ರಿಸ್ತ ಅಂತ ಹೇಳೋದಕ್ಕಿಂತ ಎ ಡಿ ಒನ್ ವರೆಗೂ ಎಷ್ಟು ವರ್ಷ ಲೆಕ್ಕಾಕನ. ಇದನ್ನ ಒಂದೇ ಸತಿ ಲೆಕ್ಕಾಕೋದು ಬೇಡ, ಯಾಕೆ ಒಂದೇ ಸಲ ಲೆಕ್ಕಾಕ ನಮ್ಮ ತಲೆಗೆ ಏನಾಗಲ್ಲ, ಹೋಗೋದಿಲ್ಲ ಅಲ್ವರ. ಅದಕ್ಕೆ ನಾವೇನು ಮಾಡೋಣ, ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋಕೆ ಇದನ್ನ 8 ಪಾರ್ಟ್ಸಾಗಿ ಏನು ಮಾಡೋಣ, ಡಿವೈಡ್ ಮಾಡೋಣ, 8 ಭಾಗವಾಗಿ ವಿಂಗಡಿಸ್ಬಿಟ್ಟು ಇದರಲ್ಲಿ ಒಂದೊಂದೇ ಭಾಗ ಏನು ಮಾಡೋಣ ತೆಗೆದುಬಿಟ್ಟು ನಾವು ನೋಡ್ಬಿಟ್ಟು ಇದನ್ನು ಸಿಂಪಲಾಗಿ ಏನು ಮಾಡೋಣ ಅರ್ಥ ಆಗೋ ರೀತಿ ಗೈಡ್ ಮಾಡೋಣ. ಅಂತ ಅದಕ್ಕೆ ಮೊದಲನೇ ಭಾಗ ಯಾವುದು ಅಂತಂದರೆ ದೇವರು ಆದಾಮನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಜಳಪುಳಯ ಬರುವ ತನಕ ಎಷ್ಟು ಕಾಲಗಳಾಯಿತು ಅಂತ ಏನು ಮಾಡೋಣ ಫಸ್ಟ್ ಲೆಕ್ಕ ಹಾಕೋಣ. ಓಕೆನಾ? ಏನೋ ಒಂದು ಕ್ರಿಯೇಷನ್ ಆಫ್ ಆಡಮ್ ಟಿಲ್ ದ ಫ್ಲಡ್ ಎಷ್ಟು ವರ್ಷಗಳಾಯ್ತಪ್ಪ ಅಂತಂದ್ಬಿಟ್ಟು. ಓಕೆನಾ? ಸಿ, ಇನ್ನೇನು ಕ್ಯಾಲ್ಕುಲೇಟ್ ಮಾಡೋದು? ಇವಾಗ ಸಾಮಾನ್ಯವಾಗಿ ಕಾಲಗಣನೆ ಅಂದರೆ ನಾವು ಹೆಂಗೆ ಲೆಕ್ಕ ಹಾಕ್ತೀರಿ? ಒಬ್ಬರ ಲೈನ್ ಲೆಕ್ಕ ಹಾಕ್ಬೇಕು ಅಂದರೆ ಇಷ್ಟು ವರ್ಷದಿಂದ ಇವತ್ತವರೆಗೂ ಹೆಂಗಾಗಿದೆ ಅಂತ ನಾವು ಲೆಕ್ಕ ಹಾಕ್ಬೇಕಾದ್ರೆ ಏನು ಅಂಶನ ಮನಸ್ಸಲ್ಲಿ ಇಟ್ಕೊಂಡು ಲೆಕ್ಕ ಹಾಕ್ತೀರಿ? ಹೆಂಗೆ ಲೆಕ್ಕ ಹಾಕೋದು? ಅಂದ್ರೆ ಪೀಪಲ್ಲು ಅಂದರೆ ಇವರಿದ್ದಾಗ ಇಷ್ಟು ಕಾರ್ಯಗಳಾಯಿತು, ಅದು ಇಷ್ಟು ವರ್ಷ ನಡೀತು, ಇದಾಗಿದೆ ನಂತರ ಇಷ್ಟು ವರ್ಷ ಆಮೇಲೆ ಏನಿತ್ತು, ಒಂದು ಕಾಲ ನಡೆದಿದೆ, ಒಂದು ಘಟನೆ ನಡೆದಿದೆ, ಅದು ಹೆಂಗೆ ನಡೀತು ಅಂತ ಏನು ಮಾಡ್ತೀವಿ ನಾವು ಲೆಕ್ಕ ಹಾಕ್ತೀರಿ ಅಲ್ವರ? ಸೊ ಈ ಥರ ಲೆಕ್ಕ ಹಾಕ್ಬೋದಾ ಈ ಒಂದು ವಿಚಾರದಲ್ಲಿ ಅಂತ ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಬರೋ ಅಭಿಪ್ರಾಯನೇ ಅದು. ಏನಂತಂದರೆ ನೋಡಿ, ಆದಾಮನ ಸೃಷ್ಟಿ ಮಾಡಿದ್ರು, ಆದಾಮ ಎಷ್ಟು ವರ್ಷ ಬದುಕಿದ್ದ? 930 ವರ್ಷ ಬದುಕಿದ್ದ. ಅದಾಗಿದ ಮೇಲೆ ಏನಾಯಿತು ಅಂತ ಮಾಡೋದು ನಾವು ಹಂಗೆ ಅಲ್ಲಿಂದ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಇದು ಕರೆಕ್ಟು, ಅಂದರೆ ಜನರಲ್ಲಾಗಿ ಹಿಂಗೆ ಮಾಡಬೇಕಾಗಿರೋದು. ಆದರೆ ಇದು ಮಾಡಬೇಕು ಅಂತಂದರೆ ಆದಾಮ್ ಸತ್ತಿದ ನಂತರ ಏನಾಯಿತು ಅಂತ ರೆಕಾರ್ಡ್ ಏನು ಮಾಡಿರ್ಬೇಕು, ಕಂಟಿನ್ಯೂಷನ್ ಇರಬೇಕು. ಕಂಟಿನ್ಯೂಷನ್ ಇದ್ದರೆ ನಾವು ಏನು ಮಾಡ್ಬೋದು ಇವತ್ತ ಲೆಕ್ಕ ಹಾಕ್ಬೋದು? ಕಂಟಿನ್ಯೂಷನ್ ಇಲ್ಲ ಲೆಕ್ಕ ಹಾಕೋಕ್ಕೆ ಸಾಧ್ಯನಾ? ಇವಾಗ ಎಕ್ಸಾಂಪಲ್ ನೋಡಿ, ನಮ್ಮ ತಾತ ಇಷ್ಟು ವರ್ಷ ಇದ್ದರು, ನಮ್ಮ ತಾತ ಸತ್ತ ಮೇಲೆ ಏನು ಆಯಿತು ಅಂತಂದ್ಬಿಟ್ಟು ಲೆಕ್ಕ ಹಾಕ್ಬೇಕು ಅಂತಂದರೆ ನಮ್ಮ ತಾತ ಸತ್ತವಾಗ ಏನು ಇನ್ಸಿಡೆಂಟ್ ನಡೀತು, ನಮ್ಮ ತಾತ ಸತ್ತ ಮೇಲೆ ಏನಾಯಿತು ಅಂದ್ಬಿಟ್ಟು ರೆಕಾರ್ಡ್ ಏನು ಮಾಡಿರ್ಬೇಕು ಇರಬೇಕು. ಆವಾಗ ನಾವು ಏನು ಮಾಡೋಕ್ಕೆ ಸಾಧ್ಯ ಅದನ್ನ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ? ಇವಾಗ ರೆಕಾರ್ಡ್ ಇಲ್ಲ ಅಂದರೆ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯನಾ? ಆ ರೀತಿ ನೋಡೋದಾದರೆ ಆದಾಮ್ ಸತ್ತ ಮೇಲೆ ಏನಾಯಿತು ಅಂತಂದ್ಬಿಟ್ಟು ನಮಗೇನಿಲ್ಲ, ರೆಕಾರ್ಡೇ ಇಲ್ಲ ಅಲ್ವರ. ಅದಕ್ಕೆ ನಾವು ಇದನ್ನು ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರಿ, ನಾವು ಏನು ಮಾಡಬೇಕು ಇವಾಗ ಅಂದರೆ ಬೈಬಲಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಾರೋ ಅದ್ರ ಬೇಸಿಸ್ ಮೇಲೆ ಮಾಡಬೇಕು. ಇದು ಪಾಯಿಂಟ್ ಅರ್ಥ ಆಯ್ತಾ ಸರ್? ಅರ್ಥ ಆಯ್ತಾ ಸಿಸ್ಟರ್? ನಿಮ್ಗೆ ಅರ್ಥ ಆಯ್ತಾ? ಇವಾಗ ನಮ್ಮ ಬೈಬಲ್ ಏನು ಪಾಯಿಂಟ್ ಕೊಟ್ಟಾರೆ ಅಂದರೆ ಆದಾಮನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಏನ್ರಿ ಎಷ್ಟು ವರ್ಷ ಅವನಿಗೆ ಎಷ್ಟು ವರ್ಷ ಆಗಿದ್ಮೇಲೆ ಅವನಿಗೆ ಮಗ ಹುಟ್ಟಿದ್ದಾನೆ ಅಂತ ಮಾಡೋದಲ್ಲ ರೆಕಾರ್ಡ್ ನಮ್ಗೆ ಕೊಟ್ಟವ್ರೆ ಅದರ. ಅದಕ್ಕೆ ನಾವು ಅವ್ನು ಸತ್ತಿದ ಮೇಲೆ ಏನಾಯಿತು ಅಂತ ಲೆಕ್ಕ ತೊಗೊಳೋ ಬದಲು ಆದಾಮನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಏನ್ರಿ ಅವ್ನು ಎಷ್ಟನೇ ವರ್ಷಕ್ಕೆ ಮಗು ಹುಟ್ಟು ಅಂತ ಮಾಡಕ್ಕೋ ಈ ರೆಕಾರ್ಡ್ ಕೊಟ್ಟಿರೋದ್ರಿಂದ ನಾವು ಇದನ್ನ ಕನ್ಸಿಡರ್ ಮಾಡಿದ ಹೋದ್ರೆ ನಮ್ಗೇನಿರುತ್ತೆ ಕ್ಯಾಲ್ಕುಲೇಷನು ನಮಗೆ ಈಸಿ ಆಗಿಬಿಡ್ತಾರೆ ಅಲ್ವರ. ಅದಕ್ಕೆ ನಾವೇನು ಮಾಡೋಣ ಇದನ್ನ ಲೆಕ್ಕ ಹಾಕೋಣ. ಯಾಕಂದರೆ ಇದಾಗಿದ ಮೇಲೆ ಏನಾಯಿತು ಅಂತ ನೋಡೋರು ಅದರ ರೆಕಾರ್ಡ್ ಕೂಡ ಏನು ಮಾಡೋದು ನಮಗೆ ಕೊಟ್ಟವ್ರೆ ಅಲ್ವರ. ಇದಾಗಿದ ಮೇಲೆ ಅವನ ಮಗನಿಗೆ ಎಷ್ಟು ವರ್ಷಕ್ಕೆ ಮಗ ಹುಟ್ಟಿದ ಅಂತ ಮಾಡೋದು ನಮಗೆ ರೆಕಾರ್ಡ್ ಕೊಟ್ಟವ್ರೆ. ಅದರಿಂದ ನಾವು ಈ ಒಂದು ಲಿಂಕ್ನ ತೊಗೊಂಡೋಗ್ತಾಯಿದ್ರೆ ನಮಗೇನಾಗ್ಬಿಡ್ತಾರೆ ಕ್ಲೀನಾಗಿ ಕ್ಲೀನಾಗಿ ಅರ್ಥ ಆಗ್ಬಿಡ್ತಾರೆ ಅಲ್ವರ. ಆಮೇಲೆ ಇನ್ನೊಂದು ಇದರಲ್ಲಿ ಅಂಶ ಒಂದು ನೆನಪಿಟ್ಕೊಬೇಕು ಏನು ಅಂತಂದರೆ ಇವಾಗ ಆದಾಮು ಎಷ್ಟು ವರ್ಷ ಬದುಕಿದ್ದ? 930 ವರ್ಷ ನೋಡಿದ್ರಿ ಕರೆಕ್ಟಾ? ಇವಾಗ ಆದಾಮ್ಗೆ ಹುಟ್ಟಿದ್ದ ಮೊದಲನೇ ಮಗ ಯಾರು? ಏಬಲ್ಲ. ಹಾಂ, ಕಾಯಿನ ಆಬೆಲ್ಲ. ಹಾಂ, ಕಾಯಿನ ತಾನೇ ಹುಟ್ಟಿದ್ದು ಅಲ್ವರ. ಹಂಗಾದ್ರೆ ಆಬೆಲ್ ಹುಟ್ಟಿದ ಮೊದಲನೇ ಮಗ ಯಾರು? ಕಾಯಿನ. ಅನಂತರ ಹುಟ್ಟಿದ್ಯಾರು? ಆಬೆಲ್. ಕರೆಕ್ಟಾ? ಅನಂತ ಹುಟ್ಟಿದ್ಯಾರು? ಆಬೆಲ್. ಇವಾಗ ಕಾಯಿನ ಏನು ಮಾಡ್ತಾರೆ? ಆಬೆಲ್ನ ಸಾಯಿಸ್ಬಿಡ್ತಾರೆ. ಹಂಗಾದ್ರೆ ಆಬೆಲ್ ಸಂತತಿ ಎಲ್ಲ ಎಂಡ್ ಆಗ್ಬಿಡ್ತು, ಆಬೆಲ್ ಸಂತತಿ ಜನ್ರೇಷನ್ ಕಂಟಿನ್ಯೂ ಆಗಿಲ್ಲ. ಕಾಯಿನ ಏನು ಮಾಡ್ತಾರೆ? ಆಬೆಲ್ನ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟು ಏನು ಮಾಡ್ತಾರೆ ಇವನು? ಓಡೋಗ್ಬಿಡ್ತಾನೆ. ಹಂಗಾರೆ ಅವ್ನ ಜನ್ರೇಷನ್ ರೆಕಾರ್ಡ್ ಕೊಟ್ಟಿದ್ಯಾ ಅಂತಂದರೆ ಅಷ್ಟಾಗಿ ಏನು ಕೊಟ್ಟಿಲ್ಲ, ಸ್ವಲ್ಪ ಒಂದು ಲೆವೆಲ್ವರೆಗೆ ಕೊಟ್ಟಾರೆ, ತುಬಾಲ್ ಕೈನ್ ಜುಬಾಲ್ ಕೈನ್ ಅಂತಂದ್ಬಿಟ್ಟು. ಆದರೆ ಫರ್ದರಾಗಿ ಏನು ಮಾಡಲಿಲ್ಲ, ಕಂಟಿನ್ಯೂ ಮಾಡಲೇ ಇಲ್ಲ. ಇವಾಗ ನೆಕ್ಸ್ಟ್ ಅಲ್ಲಿ ಕಟ್ಟಾಗೋಯ್ತು. ಇವಾಗ ನಾವೇನು ಮಾಡಬೇಕು? ಇದ್ರ ಬದಲಾಗಿ ಇನ್ನೊಂದು ಜನ್ರೇಷನ್ ಕೊಟ್ಟವ್ರೆ. ಯಾವ ಜನ್ರೇಷನ್? ಸೆತ್. ಕರೆಕ್ಟಾ? ಅದು ನೋಡ್ಬೇಕ್ರೆ ಆದಾಮ್ಗೆ ಇಷ್ಟು ವರ್ಷ ಆಮೇಲೆ ಸೆತ್ ಅಂತ ಮಗ ಹುಟ್ಟೋನಂತ ಕೊಟ್ಟಾರೆ. ಓದಿ ಅದು ಆದಿಕಾಂಡದಲ್ಲಿ 5ನೇ ಅಧ್ಯಾಯದಲ್ಲಿ 3ನೇ ವಚನ ಓದಿ. ಆದಿಕಾಂಡ 5:3 ಓದಿ. ಅವನಿಗೆ ಸೆತ್ ಅಂತ ಹೆಸರಿಟ್ಟನು.
ಕರೆಕ್ಟ್ ಹಾ ಸಾಕು ಬಿಡಿತೀನಿ ನೋಡಿ ಸೇತ್ ಅಂತ ಹೆಸರಿಟ್ರಂತೆ ಕರೆಕ್ಟಾ ಎಷ್ಟು ವರ್ಷ ಹುಟ್ಟಿದ ಮೇಲೆ 130 ವರ್ಷ ಇವಾಗ ಯೋಚನೆ ಮಾಡಿ ಹಂಗಾರೆ ಆದಾಮ್ಗೆ 130 ವರ್ಷದವರೆಗೂ ಯಾರು ಮಕ್ಕಳು ಹುಟ್ಟಿಲ್ಲ ಅಂದರೆ ಕಾಯಿನು ಮತ್ತು ಆಮೇಲೆ ಬಿಟ್ಟರೆ 130 ವರ್ಷದ ಯಾವ ಮಕ್ಕಳು ಹುಟ್ಟಿಲ್ಲ ಅಂದರೆ ಎಷ್ಟೋ ಮಕ್ಕಳುಗಳೇನಾದ್ರೆ ಹುಟ್ಟವ್ರೆ ಆ ರೆಕಾರ್ಡ್ ನಮ್ಗೇನು ಮಾಡಿಲ್ಲ ಕೊಟ್ಟಿಲ್ಲ ಯಾಕಂದ್ರೆ ರೆಕಾರ್ಡ್ ನಮ್ಗೆ ಬೇಕಾಗಿಲ್ಲ ನಮಗೆ ಬೇಕಾಗಿದ್ದರೆ ದೇವರೇ ಮಾಡಿ ರೆಕಾರ್ಡ್ನ ಕೊಟ್ಟಿರೋರು ಹಂಗಾರೆ ನಮ್ಗೆ ಯಾವ ರೆಕಾರ್ಡ್ ಬೇಕು ಅಂದರೆ ಅವ್ನಿಗೆ ಎಷ್ಟು ವರ್ಷ ಆಯ್ಮೇಲೆ ಸೇತಂತ ಮಗ ಹುಟ್ಟಂತ ರೆಕಾರ್ಡ್ ಇದೆ ಅಷ್ಟು ಸಾಕು ನಮ್ಗೆ ಸಫಿಷಿಯಂಟ್ ಅದರ ಇವಾಗ ಇದಾಗಿದ್ಮೇಲೆ ಆದಾಮ್ ಎಷ್ಟು ವರ್ಷ ಬದುಕಿದ್ದ ನೋಡಿ ನೆಕ್ಸ್ಟ್ ಹೇಳ್ತಾರೆ ಅಂತೀನಿ ಓದಿ ಮುಂದೆ ಓದಿ ಅದೇ ವಚನ ಮುಂದೆ ಓದಿ ಇಷ್ಟ ನೆಕ್ಸ್ಟ್ 5ನೇ ಅಧ್ಯಾಯದಲ್ಲಿ 4ನೇ ವಚನ ನೋಡ್ರ ಸೆತ್ತನ ಹುಟ್ಟಿದ ಮೇಲೆ ಅವ್ನು ಎಷ್ಟು ವರ್ಷ ಬದುಕಿದಂತೆ 800 ವರ್ಷ ಬದುಕಿದಂತೆ ಹಾಗಾದ್ರೆ ಯೋಚನೆ ಮಾಡ್ರಿ ಆದಾಮು ಹುಟ್ಟಿದಾಗಿಂದ ಸತ್ತ ಸಾಯವರೆಗೂ ತಗೊಂಡು ಆದಾಯಮಲ್ಲಿ ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಮಾಡಿದ್ರೆ ಹೆಂಗಿರ್ತದೆ ಹಾ 800 ವರ್ಷ ನಾವು ತೊಗೊಬೇಕು ಲೆಕ್ಕ ಹಾಕೊಬೇಕು ಇವಾಗ 800 ವರ್ಷದಲ್ಲಿ ಆದಾಮು ಎಷ್ಟು ಜನ ಮಕ್ಕಳು ನೋಡಿತಾನೆ ಮೊಮ್ಮಕ್ಕಳು ನೋಡಿತಾನೆ ಹಾ 800 ವರ್ಷದಲ್ಲಿ ಎಲ್ಲರೂ ನೋಡ್ಬಿಡ್ತಾರೆ ಮೋಸ್ಟ್ಲಿ ಅದರ ಹಂಗಂದ್ರೆ ಆದಾಮು ಸೃಷ್ಟಿ ಮಾಡಿದಾಗಿಂದ ಹಿಡ್ದು ಅವ್ನು ಸಹಾಯ ತನಕ ತಗೊಂಡು ಆದಾಯ ಮೇಲೆ ತಗೋಬೇಕು ಅಂದರೆ ಎಷ್ಟೋ ಜನ್ರೇಷನ್ ಏನಾಗ್ಬಿಡ್ತದೆ ಇಲ್ಲಿ ಹಾ ಮಿಸ್ ಆಗ್ಬಿಡ್ತಾರೆ ಇದು ರೆಕಾರ್ಡು ಸ್ಪೆಸಿಫಿಕ್ಕಾಗಿ ಕ್ಲಿಯರಾಗಿ ನಮಗೆ ಕೊಟ್ಟಿಲ್ಲ ಅದು ಬದಲಾಗಿ ಆದಾಮು ಹುಟ್ಟಿದಾಗಿಂದ ಇಷ್ಟು ವರ್ಷಕ್ಕೆ ಮಗ ಹುಟ್ಟಿದ್ದಾನೆ ಆ ಮಗನಿಗೆ ಇಷ್ಟು ವರ್ಷಕ್ಕೆ ಇದು ಹುಟ್ಟಿದ್ದಾನೆ ಅಂತಂದ್ಬಿಟ್ಟು ಆ ಒಂದು ಏನಾಗಿದೆ ನಮಗೆ ರೆಕಾರ್ಡ್ ಕ್ಲಿಯರ್ ಇದೆ ಅದಕ್ಕೆ ಬರ್ತಿಂದ ಡೆತ್ವರೆಗೂ ನಾವು ಏನು ಮಾಡೋಕ್ಕಾಗಲ್ಲ ಇನ್ನು ಈ ಒಂದು ಕೇಸಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ರೆಕಾರ್ಡ್ ಏನಾಗಿಲ್ಲ ಕ್ಲಿಯರ್ ಇಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅವನಿಗೆ ಎಷ್ಟನೇ ವರ್ಷಕ್ಕೆ ಮಗು ಹುಟ್ಟಿದ್ದಾನೆ ಅಂತ ಬಿಡ್ತು ನಾವು ಲೆಕ್ಕ ಹಾಕ್ಬೇಕು ಅದು ನಮ್ಗೆ ಮಾಡೋದು ಸಿಂಪಲಾಗಿ ಕೊಟ್ಟಾರೆ ಇದೆಲ್ಲ ಎಲ್ಲಿ ಕೊಟ್ಟಾರೆ ಆದಿಕಾಂಡ 5ನೇದಲ್ಲೇ ಕೊಟ್ಬಿಟ್ಟಾರೆ ಅಲ್ವರ ಅದಕ್ಕೆ ನಾವೇನು ಮಾಡೋಣ ಒಂದೊಂದೇ ಓದೋಣ ಇವಾಗ ಫಸ್ಟ್ ಕೇಸ್ನ ಓದ್ಬಿಟ್ರಿ ನೋಡಿ ಆದಾಮ್ಗೆ 130ನೇ ವರ್ಷದಲ್ಲಿ ಯಾರಂತ ಮಗ ಹುಟ್ಟಿದಂತೆ ಸೇತ್ ಅಂತ ಮಗ ಹುಟ್ಟಿದಂತೆ ಇದು ಬರ್ಕೊಳ್ಳಿ ಫಸ್ಟ್ ಕೇಸ್ ಅಲ್ವರ ಕೊರಾನಲ್ಲಿ ಅಂತ ಮೊದಲನೇ ಲಿಂಕು ಸೇತ್ ಅನ್ನೋ ಮಗ ಹುಟ್ಟಿದ 130 ವರ್ಷಕ್ಕೆ ಹುಟ್ಟಿದ ಆದಿಕಾಂಡ 5ನೇ ಅಧ್ಯಾಯದಲ್ಲಿ 3ನೇ ವಚನ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಸೇತನಿಗೆ ಎಷ್ಟನೇ ವರ್ಷದಲ್ಲಿ ಮಗ ಹುಟ್ಟಿದ್ದಾನೆ ಅಂತ ಏನು ಮಾಡ್ತಾವೋ ನಾವು ಲೆಕ್ಕ ಹಾಕ್ಬೇಕು ಅದರ ಅದನ್ನು ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನೋಡಿ ಆದಿಕಾಂಡದಲ್ಲಿ 5ನೇ ಅಧ್ಯಾಯ 6ನೇ ವಚನ ಓದಿ ಆದಿಕಾಂಡ 5:6 ನೋಡ್ರ ಸೇತನು ಎಷ್ಟನೇ ವರ್ಷಕ್ಕಂತೆ 105 ವರ್ಷ ಆದಾಗ ಎಂತಾರೆ ಏನೋ ಅಸನ ಪಡೆದ್ರಂತೆ ಅದಾಗಿ ಎಷ್ಟನೇ ವರ್ಷ 95 ಇಯರ್ಸ್ ಕರೆಕ್ಟಾ ನೋಡಿ ಲಿಂಕ್ ಬರ್ತಾ ನೋಡಿದ್ದೀನಿ ಆದಾಮೇಲೆ ಸೆತ್ತಿ ಬಂದ್ಬಿಡ್ತು ಸೆತ್ತಿನ ಜನರೇಷನ್ ಹಂಗೆ ಕಂಟಿನ್ಯೂ ಆಯಿತು ಎಲ್ಲಿ ಏನಾಸ್ವರೆಗೂ ಅಂದರೆ 105 ವರ್ಷ ಯಾರಿಗೆ ಎಂತ ಏನಾಸ್ ಏನಾಸ್ಗೆ ಇವಾಗ ಎಷ್ಟನೇ ವರ್ಷದಲ್ಲಿ ಮಗು ಹುಡ್ತು ಅಂತ ಬಿಡುತ್ತೆ ನಾವು ಲೆಕ್ಕ ಹಾಕ್ಬೇಕು ಅದು ಎಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ಆದಿಕಾಂಡ 5ನೇ ಅಧ್ಯಾಯ 9ನೇ ವಚನ ಓದಿ ನೋಡ್ರ 5ನೇ ಅಧ್ಯಾಯ 9ನೇ ವಚನದಲ್ಲಿ ಏನ್ರೆ ಏನಾಸ್ಗೆ 90 ವರ್ಷ ಆದಾಗ ಏನಂತೆ ಕೈನಾನ ಅಂತ ಮಗ ಹುಟ್ಟಿದ ಅಂತ ಮಾಡೋದು ನಮಗೆ ಕ್ಲೀನಾಗಿ ಕೊಟ್ಟಾರೆ ಅಲ್ಲರ ಅಂದರೆ ಇದು ಎಷ್ಟು ವರ್ಷ ಹಾಂ ಹಾಂ ಕೈನಾನ ಅಂತಂದ್ಬಿಟ್ಟು ಕಾನಾನ ಅಲ್ಲ ಓಕೆನಾ ಎಷ್ಟು ವರ್ಷ 90 ಇಯರ್ಸ್ ಓಕೆನ ಸರ್ ನೆಕ್ಸ್ಟ್ ನೋಡಿರ್ತೀನಿ ಈ ಕೈನಾನ್ಗೆ ಎಷ್ಟನೇ ವರ್ಷಕ್ಕೆ ಮಗು ಹುಡ್ತಾರೆ ಅಂತಂದರೆ 70ನೇ ವರ್ಷಕ್ಕೆ ಮಗು ಹುಡ್ತಾರಂತೆ ಅದರ ಅದನ್ನು ಆದಿಕಾಂಡ 5ನೇ ಅಧ್ಯಾಯ 12ನೇ ವಚನ ಕೊಟ್ಟು ಓದಿರ್ತೀನಿ ಸಿಕ್ತರ ಎಲ್ಲರಿಗೂ ಮಹಾಲೇಲ್ ಅಂಬಂತ ಮಗ 70 ವರ್ಷಕ್ಕೆ ಏನು ಮಾಡ್ತಾನೆ ಅಲ್ಲಿ ಹುಡ್ತಾನೆ ಅಲ್ವರ ಇದೆಷ್ಟು ವರ್ಷಗಳು 70 ವರ್ಷಗಳು ಓಕೆನಾ ನೆಕ್ಸ್ಟು ಮಹಾಲೇಲ್ಗೆ ಎಷ್ಟನೇ ವರ್ಷದಲ್ಲಿ ಏನಂತಾರೆ ಮಗ ಹುಡ್ತಾನೆ ಲೆಕ್ಕ ಹಾಕ್ಬೇಕು ಹಂಗೆ ನೋಡಿ ಒಂದೊಂದೇ ವಚನಗಳು ನೆಕ್ಸ್ಟ್ ಹಂಗೆ ಹೋಗ್ತಾ ಬರ್ತಾರೆ ಅಲ್ವರ ಎಲ್ಲಿ ಅಂದರೆ 5ನೇ ಅಧ್ಯಾಯದಲ್ಲಿ 15ನೇ ವಚನ ಓದಿ ಹಾಂ ಎಷ್ಟು ನೋಡ್ರ 65 ವಯಸ್ಸು ಏ 65 ವರ್ಷಕ್ಕೆ ಯಾರು ಮಕ್ಕಳು ಹುಟ್ಟಿಲ್ಲ ಅಂತ ತಿಳ್ಕೊಂಬಿಡಿ ಸೆಂಟ್ರಲ್ಲೆಲ್ಲ ಹುಟ್ಟಿರ್ತಾರೆ ನಮಗೆ ರೆಕಾರ್ಡ್ ಇಲ್ಲ ಅಷ್ಟೇ ಸರಿ ನಮ್ಗೇನು ಬೇಕು ಯಾವಾಗ ಎಷ್ಟು ಜನ ಮಕ್ಕಳು ಹುಟ್ಟಲಿ ನಮಗೇನಾಗೈತೆ ನಮಗೆ ಕೊಟ್ಟಿರ್ತ ರೆಕಾರ್ಡ್ ಬೇಸಿಸ್ ಮೇಲೆ ನಾವೇನು ಮಾಡೋಣ ನಮಗೆ ಒಂದು ಒಂದು ಏನು ಬೇಕು ಇಲ್ಲಿ ಜೀನಿಯಾಲಜಿ ಲೆಕ್ಕಾಗ್ತಲ್ಲ ನಾವು ಇಲ್ಲಿ ಕ್ರೋನಾಲಜಿ ಲೆಕ್ಕಾಗ್ತಾ ಇದ್ದೀರಿ ಎಷ್ಟು ಸಮಯಗಳಾಯಿತು ಎಷ್ಟು ವರ್ಷಗಳಾಯಿತು ಅಂತಂದ್ಬಿಟ್ಟು ಅಲ್ವರ ಅದಕ್ಕೆ ನಾವು ಬೇಕಾಗಿರೋದು ಹೊತ್ತು ಜೀನಿಯಾಲಜಿ ಅಲ್ಲ ಜೀನಿಯಾಲಜಿಗೂ ಕ್ರೋನಾಲಜಿಗೂ ವ್ಯತ್ಯಾಸ ಇದೆ ಜೀನಾಲಜಿ ಏನು ವಂಶಾವಳಿ ವಂಶಾವಳಿ ಅನ್ನೋ ಏನು ಒಬ್ಬ ಮಗ ಆಮೇಲೆ ಯಾವ ಮಗ ಹುಡ್ದ ಆ ಮಗ ಮನೆ ಯಾವ ಹುಡ್ದ ಅದನ್ನು ಹೇಳ್ತಾರಲ್ಲ ಇವಾಗ ಆಸ್ತಿ ಗಿಚ್ಚೆ ತೊಗೊಂಬೇಕಾದ್ರೆ ಮಾಡ್ತಾರೆ ಫ್ಯಾಮಿಲಿ ಟ್ರೀ ಅದೇ ಫ್ಯಾಮಿಲಿ ಟ್ರೀ ಇಲ್ಲ ಅಂದರೆ ಸೈನ್ ಮಾಡಿಸ್ಕೊಂಬಿಡಿ ಸರ್ ಹುಷಾರಾಗಿರಿ ಅಂತಂದರೆ ಅದರ ಫ್ಯಾಮಿಲಿ ಟ್ರೀ ಬೇಕು ಅಂದರೆ ಇಲ್ಲಿ ಫ್ಯಾಮಿಲಿ ಟ್ರೀ ಲೆಕ್ಕಾಗ್ತಲ್ಲ ನಾವು ಏನು ಲೆಕ್ಕಾಗ್ತದೆ ಕ್ರೋನಾಲಜಿ ಅದರ ಎಷ್ಟು ಕಾಲಗಳು ಎಷ್ಟು ವರ್ಷಗಳು ಗತಿಸ್ತು ಅಂತ
ಓಕೆನ್ರಾ. ಅದಕ್ಕೆ ನೋಡ್ಬೇಕ್ರೆ ಏನಂತಾರೆ, 65 ವರ್ಷಕ್ಕೆ ಯಾರೇದಂತ ಮಗ ಹುಡ್ತಾನಂತೆ. ಯಾರಿಗೆ? ಮಹಾಲೆಲ್ಗೆ. ಅದರ ಸರಿ, ಯಾರೇದ್ಗೆ ಎಷ್ಟನೇ ವರ್ಷದಲ್ಲಿ ಮಗು ಹುಡ್ತಾನೆ ಅಂತ 5ನೇ ಅಧ್ಯಾಯ 18ನೇ ವರ್ಷದಲ್ಲಿ ಕೊಟ್ಟಿದ್ದೆ ನೋಡಿದ್ದೀನಿ. ಹ್ಞೂ, ಎಲ್ಲಿ ಓದಿ ಕರೆಕ್ಟಾಗಿ? ಹ್ಞೂ, ಹಾಂ, ಎಷ್ಟು? 162 ವರ್ಷನಾದಾಗ ಏನಾಕನ ಪಡೆದಂತೆ. ಕರೆಕ್ಟ್. ಹಂಗಾರೆ ಏನಾಕನ ಪಡೆದಿದ್ದು ಎಷ್ಟೇ ವರ್ಷಕ್ಕೆ ಅಂದರೆ 162 ವರ್ಷಗಳ ನಂತರ. ಅದರ ಯಾರು ಏನಾಕ ಪಡ್ದಾರೆ ಅದರ ಏನಾಕ ನಮ್ಗೆ ಚೆನ್ನಾಗಿ ಗೊತ್ತು. ಅದರ ದೇವ್ರ ಸಂಕಟ ಏನು ಮಾಡೋದಿದ್ರು, ಇವ್ರು ನಡ್ಕೊಂಡು ಹೋದ್ರು, ದೇವ್ರು ಏನು ಮಾಡೋದನ್ನ, ಹಾಂ, ಎಲ್ಲ ಎತ್ಕೊಂಡು ಹೋದ್ರೆ ಎಲ್ಲ ಎತ್ಕೊಂಡು ಹೋಗಿರ್ಬೇಕಷ್ಟೇ, ಪರ್ಲ ಕರ್ಕೊಂಡು ಅಂತಿಲ್ಲ. ಓಕೆನಾ? ಸರಿ, ನೋಡ್ಬೇಕ್ರೆ ಏನಾಕನ ದೇವ್ರು ಏನು ಮಾಡಿದ್ರು, ಅದನ್ನ ಎತ್ತಲ್ಪಟ್ಟರು ಅಂತ ಮುಟ್ಟಿ ನಮಗೆ ವಚನ ಕೊಟ್ಟಿದ್ದಾರೆ. ಸೊ ಏನಾಕನ್ಗೆ ಎಷ್ಟೇ ವರ್ಷದಲ್ಲಿ ಮಗು ಹುಟ್ಟರು ಅಂತಂದರೆ 65ನೇ ವರ್ಷದಲ್ಲಿ ಏನ್ರಿ ಮೆಥೂಸೆಲ್ ಅಂತಂದ್ಬಿಟ್ಟು ಮಗ ಹುಡ್ತಾರಂತೆ. ಅದು ಆದಿಕಾಂಡ 5ನೇ ಅಧ್ಯಾಯ 21ನೇ ವಚನ ಕೊಟ್ಟಿರಂತೀನಿ. ಮೆಥೂಸೆಲೆ ಅದರ ಮೆಥೂಸೆಲೆ ಏನು ಮಾಡಂತೆ ಪಡೆದ್ರು ಎಷ್ಟನೇ ವರ್ಷದಲ್ಲಿ? 65 ವರ್ಷದಲ್ಲಿ. ಓಕೆನ್ರ? ಜೆನಿಸಿಸ್ 5:21. ಓಕೆ, ಮೆಥೂಸೆಲೆ. ಮೆಥೂಸೆಲೆ ಯಾರು ಅಂತಂದರೆ ಲೋಕದಲ್ಲಿ ಅಧಿಕವಾಗಿ ಬದುಕಿದಂಥ ಮನುಷ್ಯ. 969 ಇಯರ್ಸ್, 969 ವರ್ಷ. ಅಂದರೆ ಇವಾಗ 69 ಬಾಳೋದೇ ಕಷ್ಟ ಅಂತ, ಇವ್ರು 969 ವರ್ಷ ಹೆಂಗಿದಿರ್ಬೇಕು ಹೇಳಿ. ಅದರ ಸರಿ ನೋಡ್ಬೇಕ್ರೆ ಮೆಥೂಸೆಲೆಗೆ 187 ವರ್ಷದಲ್ಲಿ ಏನು ಮಾಡ್ತಾರೆ ಅಂದರೆ ಲಾಮೇಕ್ ಎಂಬಂಥ ಮಗ ಹುಡ್ತಾನಂತೆ. ಆದಿಕಾಂಡ 5:25 ಆದಿಕಾಂಡದಲ್ಲಿ, ಹಾಂ, ಏನಂತೆ, 187 ವರ್ಷ ಅವಾಗ ಏನಂತೆ, ಯಾರನ್ನ ಪಡೆದ್ರಂತೆ, ಲಾಮೇಕನ ಪಡೆದ್ರಂತೆ. ಓಕೆನಾ? ಸಿಕ್ತಾರೆ ಎಲ್ಲರಿಗೋ? ನೆಕ್ಸ್ಟು ಲಾಮೇಕಿಗೆ ಏನ್ರಿ 182 ವರ್ಷದಾಗ ಯಾರು ಹುಡ್ತಾರೆ ಅಂದರೆ ನೋವಾ ಹುಡ್ತಾರೆ. ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ನೋವನ್ ಕಾಲದಲ್ಲಿ ಏಮಂತು ಜಡಪಳೆಯ. ಅದರ ಇದು ಓದಿಂತೀನಿ, 5:28 ಆದಿಕಾಂಡ 5:28. ಹಾಂ, ಹಂಗೆ ಅಂತ ಹೆಸರಿಟ್ಟಂತೆ, ನೋವಾ ಅಂತ ಹೆಸರಿಟ್ಟಂತೆ. ಎಷ್ಟು? 182 ವರ್ಷದವನಾಗ. ಅಂದ್ರೆ ಹಂಗಾರೆ ನೋವಾಗ ಬಂದ್ಬಿಟ್ಟಿರುವಾಗ ಇವಾಗ ನಾವೇನು ನೋಡ್ತಾ ಇದ್ದಾರೆ, ನೋವನ್ಗೆ ಏನ್ರಿ ಎಷ್ಟನೇ ವರ್ಷದಲ್ಲಿ ಮಗು ಹುಡ್ತಾ ಏನು ಮಾಡ್ತಾವೆ, ಹಂಗೆ ಹಂಗೆ ಲೆಕ್ಕ ಹಾಕ್ಬೇಕು ಅಂತ ಅದಲ್ಲಿ ಕೊಟ್ಟವ್ರೆ ಅಂತಂದರೆ ಆದಿಕಾಂಡ 5:32 ಓದಿ ನೋಡೋಣ. ನೋಡಿ, ನೋವಾ 500 ವರ್ಷದವನಾದಾಗ, ಹಾಂ, ಜನ ಮಂದಿ ಅಂತೆ, 500 ವರ್ಷದವನಾದಾಗ ಶೆಮ್, ಹ್ಯಾಮ್ ಆ್ಯಂಡ್ ಯಾಫೆತ್ ಅಂದ್ಬಿಟ್ಟು 3 ಜನ ಮಕ್ಕಳು ಮಾಡಂತೆ ಅಲ್ಲಿ ಪಡೆದ್ರಂತೆ. ಅದರ ಹಂಗಾರೆ ಇವನಿಗೇನಪ್ಪ, ಏನೋ ಒಂದೇ ಸತಿ 500 ವರ್ಷದಲ್ಲಿ ಒಂದೇ ವರ್ಷದಲ್ಲಿ 3 ಜನ ಮಕ್ಕಳು ಬಿಟ್ರಾ, ಒಂದೇ ವರ್ಷದಲ್ಲಿ 3 ಜನ ಮಕ್ಕಳು ಬಿಟ್ರಾ, ಇಲ್ಲ ತಾನೆ, ಇಲ್ಲ 3 ಜನ ಟ್ವಿನ್ಸ್ ಅಂದರೆ ಇಲ್ಲ, ಯಾಕಂದರೆ ಒಬ್ಬರು ದೊಡ್ಡವರಾಗಿದ್ದರು, ಒಬ್ಬರು ಚಿಕ್ಕವರಾಗಿದ್ದರು. ನೆಕ್ಸ್ಟ್ ಅಂತಾರೆ ಅಂದರೆ 3 ಜನ ಒಂದೇ ವರ್ಷದಲ್ಲಿ ಹುಟ್ಟಿಲ್ಲ. ಹಂಗಾರೆ ಇಲ್ಲಿ ಏನು ಮಾಡ್ತಾರೆ, ಒಂದು ವೇಗಾಗೆ ಅವ್ನಿಗೆ 500 ವರ್ಷ ಇರ್ಬೇಕಾದ್ರೆ 3 ಜನ ಹುಟ್ಟಿದ್ರು ಅಂತ ಏನು ಮಾಡ್ತಾರೆ, ಇನ್ಫಾರ್ಮೇಶನ್ ಕೊಡ್ತಾರೆ. ಅಂದರೆ ಈ ಇನ್ಫಾರ್ಮೇಶನ್ ತೊಗೊಂಡ್ರೆ ಅಥೆಂಟಿಕ್ ಆಗಿದೆಯಾ ಅಂದರೆ ಇಲ್ಲ, ಈ ಇನ್ಫಾರ್ಮೇಷನ್ ಇಲ್ಲ, ಕ್ಲೀನಾಗೆ ಎಕ್ಸಾಕ್ಟಾಗಿಲ್ಲ. ಯಾಕೆಂದರೆ ಇಲ್ಲಿ ಯಾಫೇತ್ ದೊಡ್ಡವನು ಶೆಮ್ ಆಮ್ಲು ಹುಡ್ತಾ ಆಮೇಲೆ ಲಾಸ್ಟ್ ಹುಟ್ಟಿದೆ ಅಂತೆ ಅಲ್ಲೇ ಅಂತಾರೆ. ಹಾಂ, ಅಲ್ವಾರ ಅದಕ್ಕೆ ನೋಡ್ಬೇಕ್ರೆ ಇದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಒಂದು ಇನ್ಫಾರ್ಮೇಷನ್ ನಾವಿಲ್ಲಿ ಬಿಡ್ಬಿಡ್ಬೇಕು. ಇದು ಬದಲಾಗಿ ನಾವೇನು ಲೆಕ್ಕ ಆಗ್ತಾ ಇದ್ದಾರೆ, ಆದಾಮ್ನ ಸೃಷ್ಟಿ ಮಾಡಿದಾಗ ಏನು ಹೇಳಿದೆ, ಜಳಪುಳಿಯ ಬರುವ ತನಕ. ಹಂಗಂದ್ರೆ ನಾವೇನು ಮಾಡಬೇಕು, ನೋವನ ಎಷ್ಟನೇ ವರ್ಷದಲ್ಲಿ ಜಳೆ ಬೆಳೆಯಪ್ಪ ಅಂತಂದ್ರೆ ಲೆಕ್ಕ ಹಾಕ್ಬಿಟ್ಟು ಮುಗಿತು. ಅದು ಕೊಟ್ಟಿದ್ದಾರೆ ಅಂದರೆ ಎಸ್, ಅದು ಕ್ಲೀನಾಗಿ ಕೊಟ್ಟಿದ್ದಾರೆ. ಎಲ್ಲಿ ಅಂತಂದರೆ ಜೆನಿಸಿಸಲ್ಲಿ ಓದಿ, 7th chapter 6th verse. ಜೆನಿಸಿಸ್ 7th chapter 6th verse. ಹ್ಞೂ, ಎಷ್ಟು ವರ್ಷ ಅಂತೆ? 600 ವರ್ಷ. ಹಂಗಾರೆ ನೋಡಿ, ನೋವಾ ಹುಟ್ಟಿದಾಗಿಂದ 600 ವರ್ಷದಲ್ಲಿ ಬಂತು ಜಳಪಳಿಯ ಬಂತು ಅಂತ ಕೊಟ್ಟವ್ರೆ. ಕಟ್ಟ, ಹಾಂ, ಹಂಗಾದ್ರೆ ಇವಾಗ ಈ ಪೀರಿಯಡ್ದು ನಮಗೆ ಫುಲ್ಲು ಕೌಂಟಿಂಗ್ ಸಿಕ್ಬಿಡ್ತು. ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಏನ್ರಿ ಜಳಪಳಿಯ ತನಕ ಎಷ್ಟು ವರ್ಷ ಅಂತ ಹತ್ರ. ಅದಕ್ಕೆ ನಾವೇನು ಮಾಡಬೇಕು, ಈ 130 + 90 + 90 + 90 + 70 + 90 + 75 + 75 + 65 + 70 + 65 + 65 + 65 + 65 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 + 160 +
ಎಲ್ಲ ಲೆಕ್ಕ ಹಾಕಿದ್ರ ಸಾವಿರದ ತೌಸಂಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ಲೆಕ್ಕ ಹಾಕಿಂತೀನಿ. ಎಲ್ಲ ಟೋಟಲ್ ಮಾಡ್ಕೊಂಡು ಹೋದ್ರೆ ಎಷ್ಟು ವರ್ಷಗಳಂದರೆ 1656 ವರ್ಷಗಳು.
ಓಕೆನಾ. ಸೊ 1656 ಇಯರ್ಸ್ ಏನಾಗ್ತದೆ ನಮಗೆ ಕ್ಲೀನ್ ಆಗಿಬಿಟ್ಟು ಅಂದರೆ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡ್ದು ಸಿಗ್ತಾರ ಓಕೆನಾ, ಏನಂದರೆ 1656 ಇಯರ್ಸ್. ಅಂದರೆ ಮೊದಲೇ ನೋಕ್ಕೋದ್ರು ಸಮಯ ಎಷ್ಟು ಮಾತ್ರ ಅಂದರೆ ಬರೀ ಕೇವಲ 1656 ವರ್ಷಗಳು ಅಲ್ವರ, ಕೇವಲ 1566 ವರ್ಷಗಳಲ್ಲಿ ಇಡೀ ಲೋಕನೇ ಏನ್ಬಿಟ್ರು ದೇವರು ನಾಶ ಮಾಡಕ್ಕೆ. ಹಂಗೆ ನೋಡಿ ಇದನ್ನು ಎಷ್ಟು ಕರೆಕ್ಟ್ ಆಗಿರ್ಬೇಕು, ಜಸ್ಟ್ ಇನ್ ಎ ಪೀರಿಯಡ್ ಆಫ್ 1656 ಇಯರ್ಸ್ ಲೋಕ ಯಾವ ಕಂಡೀಷನ್ ಯಾವ ಕಂಡೀಷನ್ಗೆ ಬಿಟ್ಟೋಗ್ಬಿಡ್ತು ದೇವರೇ ಕಂಪ್ಲೀಟ್ ಆಗಿ ಮಾಡಕ್ಬಿಟ್ಟು ನೋವು ಬಿಟ್ಟು ಆ ಕುಟುಂಬದವ್ರು ಮಾತ್ರ ಏನು ಮಾಡ್ತಾರೆ ರಕ್ಷಿಸಿ ಎಂತ ಜಲಪ್ರದ ಕಂಪ್ಲೀಟ್ ನಾಶ ಮಾಡಕ್ಕಿರ್ತಾರೆ. ಓಕೆನಾ, ಇದು ಮೊದಲನೇ ಭಾಗ. ಅವ್ರು ನಾವೇನು ಮಾಡೋಣ ಎರಡನೇ ಭಾಗ ಬರೋಣ. ಎರಡನೇ ಭಾಗ ಕೂಡ ಈ ಥರ ಸಿಂಪಲ್, ಏನಂದರೆ ಜಲಪ್ರಳಯ ಆದಾಗಿಂದ ಏನ್ರಿ ಅಬ್ರಹಾಮ್ ಹತ್ರ ದೇವರು ಒಡಂಬಡಿಕೆ ಮಾಡ್ಕೊಂಡ್ರಲ್ಲ ಆ ಒಂದು ಪೀರಿಯಡ್ ಎಷ್ಟು ಅಂತ ನಾವೇನು ಮಾಡೋಣ ಲೆಕ್ಕ ಹಾಕೋಣ. ಸಿಂಪಲ್ ಏನಂದರೆ ಜಳಪಳಿ ಆದಾಗಿಂದ ಹಿಡಿದು ಅಬ್ರಹಾಮ್ ಅವ್ರದು ಅಲ್ವಾ. ಇದನ್ನು ಕೂಡ ಹೆಂಗೆ ಮಾಡೋರೆ ನಮಗೆ ಅಲ್ಲಿ ಥರ ಕೊಟ್ಟವ್ರೆ ಅಲ್ರ. ಇದು ಎಲ್ಲಿ ಅಂತಂದರೆ ನಮಗೆ ಅಬ್ರಹಾಮ್ ಚೆನ್ನಾಗಿ ಗೊತ್ತು ಅಲ್ವಾ, ದೇವ್ರು ಏನು ಮಾಡ್ತಾರೆ ಅಬ್ರಹಾಮ್ ಹತ್ರ ಒಂದು ಒಡಂಬಡಿಕೆ ಮಾಡ್ಕೊತಾರೆ ಕರೆಕ್ಟ. ಎಂತ ಒಡಂಬಡಿಕೆ ಮಾಡ್ಕೊತಾರೆ, ನೀನು ಸಂತತಿ ಮುಖಾಂತರ ಏನು ಮಾಡ್ತೀನಿ ಎಲ್ಲಾದನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರಲ್ಲ. ಸರಿ, ನಾವೇನು ಮಾಡಬೇಕು ಈ ಒಡಂಬಡಿಕೆನ ದೇವ್ರು ಯಾವಾಗ ಮಾಡಿಕೊಂಡ್ರು ಅಂತ ಒಂದು ಪೀರಿಯಡ್ ಲೆಕ್ಕ ಹಾಕೋದು. ಯಾಕಂದ್ರೆ ಪ್ರಿಸೈಸ್ ಟೈಮ್ ಬೇಕು ನಮಗೆ. ಓಕೆ, ಆ ಟೈಮ್ ಯಾವಾಗ ಅಂದರೆ ಅಪೊಸ್ತಲ ಕೃತ್ಯಗಳಲ್ಲಿ ಹೇಳ್ತಾ ಹೋಗ್ತೀನಿ. ಅಪೊಸ್ತಲ ಕೃತ್ಯಗಳಲ್ಲಿ 7:2-5 ಅಪೊಸ್ತಲ ಕೃತ್ಯಗಳು 7:2-5 ಹೊರಟು ಹೋಗು ಅಂತ ಹೇಳ್ತಾರೆ. ಇವ್ರು ಎಲ್ಲಿದ್ರಂತೆ, ಯಾವ ದೇಶದಲ್ಲಿದ್ದಂತೆ, ಮೆಸೊಪೊಟಾಮಿಯಾ. ಮೆಸೊಪೊಟಾಮಿಯಲ್ಲಿ ಏನಂತ ಶುರು ಆಯ್ತು, ಮೆಸೊಪೊಟಾಮಿಯಲ್ಲಿ ಏನು ಶುರು ಆಯ್ತು, ಸ್ಕೂಲಲ್ಲಿ ಹೋಗಿದ್ದೀರಾ, ಸ್ಕೂಲ್ಗೆ ಹೋಗಿದ್ದೀರ ಎಲ್ಲರೂ ಹೋಗಿರ್ಬೇಕಲ್ಲ, ಸ್ಕೂಲ್ ಏನು ಶುರು ಆಯ್ತು, ಎಸ್ ಅಲ್ವರ ಫಸ್ಟ್ ಹ್ಯೂಮನ್ ಸಿವಿಲೈಸೇಷನ್ ಶುರು ಆಗಿದ್ದಿಲ್ಲ ಅಂದರೆ ಏನಂದರೆ ಮೆಸೊಪೊಟಾಮಿಯಾ ವ್ಯಾಲಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ವರ. ಮೊಹೆಂಜೊದಾರೋ, ಹರಪ್ಪ ಕೇಳಿದಿರ್ತಾನೆ, ಇವರೆಲ್ಲಿದ್ದಿದ್ದು ಅಬ್ರಹಾಮ್ ಅಲ್ಲೇ ಏನಾಗಿದ್ದು ಫಸ್ಟು ಆ ಸಿವಿಲೈಸೇಷನ್ ಶುರು ಆಗಿದ್ದು ಅಲ್ವರ. ನೋಡಿ ಅಲ್ಲಿ ಹೇಳ್ತಾರೆ ಅಲ್ಲಿ ವಾಸ ಮಾಡಿದ್ರಂತೆ. ಅಲ್ಲಿ ವಾಸ ಮಾಡಿರೋಂಥ ಈ ಸಂದರ್ಭದಲ್ಲಿ ದೇವ್ರು ಏನು ಮಾಡ್ತಾರೆ, ಇವ್ರನ್ನ ಕರೀತಾರೆ. ಎಲ್ಲಿ ಕರೀತಾರೆ, ನಾನು ನೋಡು ನಾನು ಹೇಳುವಂಥ ಒಂದು ಭೂಮಿ ಬಾ, ನೀನು ಏನು ಮಾಡ್ತೀನಿ, ನಿನ್ನ ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ಅದರ ಆಮೇಲೆ ಏನಾಯ್ತದೆ ನೆಕ್ಸ್ಟ್ ಹೋದ ಇಷ್ಟು ಮುಂದಕ್ಕೆ. ಹಾಂ, ಇಂಥ ದೇಶನ ಬಿಟ್ಟು ಕಲ್ಲಿಯರ ದೇಶನ ಬಿಟ್ಟು ಎಲ್ಲಿಗೆ ಬರ್ತಾರಂತೆ, ಅಲ್ಲಿ ಹಾರಾರಿಗೆ ಬರ್ತಾರಂತೆ. ಹಾಂ ನೋಡಿ, ಬರ್ತಾ ಇರ್ಬೇಕಾರೆ ಅವ್ರ ತಂದೆ ಏನಾಗ್ಬಿಡ್ತಾರೆ, ಅಲ್ಲೇ ಸತ್ತೋಗ್ಬಿಡ್ತಾರಂತೆ. ಅಲ್ಲ ದೇವ್ರು ಅಬ್ರಹಾಮ್ಗೆ ಈ ಥರ ವಾಗ್ದಾನ ಮಾಡ್ತೀನಿ ಬಾ ಅಂತ ಹೇಳ್ಬೇಕಾರೆ, ಇದೇ ವಿಶ್ವಾಸದಲ್ಲಿ ಅವ್ರ ತಂದೆ ಕೂಡ ಏನು ಮಾಡ್ತಾರೆ, ಇವ್ರ ಮಗನ ಜೊತೆಗೆ ಏನು ಮಾಡ್ತಾರೆ ಆ ಊರನ್ನ ಬಿಟ್ಟು ಬರ್ತಾರೆ. ಬರ್ತಾ ಇರ್ಬೇಕಾರೆ ಆಂದವೇ ಏನಾಗ್ಬಿಡ್ತಾರೆ, ಅವ್ರ ತಂದೆ ಏನಾಗ್ಬಿಡ್ತಾರೆ ಅಲ್ಲಿ ತಿರ್ಕೊಂಡ್ಬಿಡ್ತಾರೆ. ಇವ್ರು ತಂದೆ ತಿರ್ಕೊಂಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ, ಅವ್ರ ಅಂತ್ಯಕ್ರಿಯೆ ಎಲ್ಲ ಮಾಡಿಬಿಟ್ಟು ಅಬ್ರಹಾಮ್ ಇಮ್ಮಿಡಿಯೇಟಾಗಿ ಏನು ಮಾಡ್ತಾರೆ, ಕಾನಾನ್ ದೇಶಕ್ಕೆ ಸೇರ್ತಾರಂತೆ. ಓದಿ, ತನ್ನ ತಂದೆ ಸತ್ತ ಮೇಲೆ ಏನಾಯ್ತಂತೆ ನೋಡಿ, ನೀವು ಈಗ ವಾಸವಾಗಿರಂತ ಒಂದು ಭೂಮಿ ಅಂದ್ರೆ ಪ್ರಾಮಿಸ್ ಲ್ಯಾಂಡ್ಗೆ ಈ ದೇಶಕ್ಕೆ ಬರ ಮಾಡಿದ್ರು. ಹಂಗಾರೆ ಅಬ್ರಹಾಮು ಆ ಪ್ರಾಮಿಸ್ ಲ್ಯಾಂಡ್ ನ ಸೇರಿದ ಯಾವಾಗ ಅಂದ್ರೆ ಅವರಪ್ಪ ತೀರ್ಕೊಂಡು ಅವಾಗ ಅವರಪ್ಪ ತೀರ್ಕೊಂಡ ತಕ್ಷಣ ಬಿಟ್ಟಿವ್ರು ಪ್ರಾಮಿಸ್ ಲ್ಯಾಂಡ್ಗೆ ಬಂದು ಸೇರ್ಬಿಟ್ರು. ಆಮೇಲೆ ನೆಕ್ಸ್ಟ್ ಇಷ್ಟ ಕಾಲಿಡಷ್ಟು ಕೂಡ ಭೂಮಿನ ಸ್ವಾಸ್ಥವಾಗಿ ಕೊಡದೆ ವಾಗ್ದಾನ ಮಾಡ್ತಾರೆ. ಅಬ್ರಹಾಮ್ ಬಿಟ್ಟಿದ್ದು ಯಾವ ಊರು, ಅಬ್ರಹಾಮ್ ಏನ್ ಮಾಡ್ತಾವ ಊರ್ನ ಬಿಟ್ಟು ಬರ್ತಾರೆ, ಅದರ ಊರ ಹೆಸರೇನು, ಕಲ್ದಿಯರ ದೇಶ ಅಂತ ಹೋದ್ರೆ ಅದರ ಕಲ್ದಿಯರ ದೇಶಕ್ಕೆ ಏನು ಹೆಸರು, ಇನ್ನೊಂದು ಆದಿಕಾಂಡ 11 ಆದಿಕಾಂಡ 11 31 ವಚನ ಓದಿ. ಆದಿಕಾಂಡ 11:31 ಕರೆದುಕೊಂಡು ನೋಡ್ರಿ, ಕರ್ಕೊಂಡು ಏನ್ ಮಾಡ್ದೆ ಕಾನಾನ್ ದೇಶಕ್ಕೆ ಹೊರಡ್ಬೇಕಂದು. ಹಾ, ಯಾವ ಊರಂತೆ, ಕಲ್ದಿಯರ್ ಬಿಟ್ರ, ಏನ್ ಬಿಟ್ರಂತೆ ಕಲ್ದಿಯರಲ್ಲಿ ಊರ್ ಎಂಬುವಂತ ಪಟ್ಟಣಂತೆ ಅದರ. ಅದೇನು ಊರ್ ಅಂದ್ರೆ
ಅದೇ ಊರು. ಹಾಂ, ಕರೆಕ್ಟಾಗಿ ಹೇಳಿದ್ರೆ ಆ ಬೇಸಿಸ್ ಮೇಲೆ ಬಂದಿರೋದು. ಅದರ ಏನಂತೆ ಊರು ಅಂತ ಹೇಳ್ತೀರಿ ಗೊತ್ತಾ, ಬೆಂಗಳೂರು ಮೈಸೂರು ಊರು ಅಂತ ಹೇಳಿ ಬಂದ್ರೆ ಇಲ್ಲೇ ಅದರ ಊರು ಅಂದರೆ ಇಲ್ಲೇ ಎ ಪ್ಲೇಸ್ ಏನಂದ್ರೆ ವೇರ್ ಪೀಪಲ್ ಲಿವ್ ಅಂದ್ರೆ ಒಂದು ಹ್ಯಾಬಿಟೇಬಲ್ ಪ್ಲೇಸ್ಗೆ ಊರು ಅಂತ ಹೆಸರು ನೋಡ್ರ. ಅದೇ ನೋಡ್ಬೇಕಾದ್ರೆ ಏನಾದ್ರೆ ಇಲ್ಲೇ ಏನ್ಷಿಯಂಟ್ ವರ್ಡ್ಸ್ ಅಂದ್ರೆ ಎಲ್ಲಿಂದ ಬಂದಿದೆ, ಬೈಬಲ್ ಬಂದಿತ್ತು ನೋಡೋಲ್ಲ. ಅದೇ ನೋಡ್ಬೇಕಾದ್ರೆ ಅಂತಾರೆ ಆ ಒಂದು ಊರನ್ನ ಬಿಟ್ಟುಬಿಟ್ಟು ಬೇರೆ ಊರಿಗೆ ಏನಾದ್ರು ಬಂದು ಸೆಟ್ಲ್ ಆದರು ಅಲ್ವರ. ಅದೇ ನೋಡಿ ಇವಾಗ ಬರ್ಬೇಕಾದ್ರೆ ಯಾರ್ಯಾರು ಬಂದವ್ರೆ, ಅಬ್ರಾಹಿಂ ಜೊತೆಗೆ ಅವ್ರ ತಂದೆ ಲೋತು ಇವರೆಲ್ಲ ಮಾಡೋರೆ ಬಂದವ್ರೆ ಅಲ್ವರ. ಬರ್ತಾ ಇರ್ಬೇಕಾದ್ರೆ ಆನ್ ದ ವೇ ಏನ್ಬಿಟ್ಟಿರು ತಂದೆ ತೀರ್ಕೊಂಡ್ಬಿಟ್ರು. ಯಾವಾಗ ತೀರ್ಕೊಂಡ್ರು, ಇವರು ವಾಗ್ದಾನದ ಭೂಮಿಯಿಂದ ಸೇರಿದ್ರು, ದೇವರು ವಾಗ್ದಾನ ಮಾಡೋ ಸ್ಥಿರಪಡಿಸಿದ್ರು. ಇವ್ರನ್ನ ಏನು ಮಾಡಬೇಕು, ಯಾವಾಗ ಇವ್ರ ತಂದೆ ತೀರ್ಕೊಂಡ್ರು ಅಂತ ಲೆಕ್ಕ ಹಾಕ್ಬೇಕು. ಆವಾಗ ಏನು ಮಾಡೋದು, ದೇವ್ರ ಹತ್ರ ಒಡಕ್ಕೆ ಒಡಂಬಡಿಕೆ ಮಾಡ್ಕೊಂಡು ಅಲ್ಲಿ ಟೈಮ್ ಸಿಕ್ಬಿಡ್ತಾ ಅದ್ರ. ನಾವೇನು ಮಾಡೋದು, ಇವಾಗ ಎಲ್ಲಿಗೆ ನಿಲ್ಲಿಸಿದ್ರಿ, ಜಳೆ ಪಳೆಯದವರೆಗೂ ನಿಲ್ಲಿಸಿದ್ರಿ ಕಟ್ಟ. ಇವಾಗ ಜಳೆ ಪಳೆಯ ನೆಕ್ಸ್ಟ್ ಏನು ಮಾಡೋದು, ನಾವು ಲೆಕ್ಕ ಹಾಕೋಣ. ಓದಿಂತೀನಿ ಇಲ್ಲಿ ಆದಿಕಾಂಡದಲ್ಲಿ ಓದಿಂತೀನಿ. ಜಳೆ ಪಳೆಯದ ನಂತರ ಏನಾಯ್ತಿದೆ, ಆದಿಕಾಂಡ 11ನೇ ಅಧ್ಯಾಯ 10ನೇ ವಚನ ಓದಿ, ಜೆನೆಸಿಸ್ 11:10. ನೋಡ್ರ ಏನಂತಾರೆ, ಏನ್ ಕೊಟ್ಟಿದ್ರಲ್ಲಿ ನಿನ್ಸೌದಿ, ಹಾ ಜಳಪಳೆ ಆದ 2 ವರ್ಷಗಳಾದ ಮೇಲೆ ಯಾವ್ದನ್ನ ಪಡೆದ್ರಂತೆ, ಅರ್ಪಕ್ಷತನ ಏನ್ ಮಾಡಿದ್ರು ಪಡೆದ್ರು ಅಂತ ಹೇಳ್ತಾರ. 2 ವರ್ಷ ಇನ್ನೊಂದ್ಸ ಓದಿಂತೀನಿ, ಜೆನೆಸಿಸ್ 11:10. ಹಾ 11th chapter. ಇಲ್ಲ ಇಲ್ಲ ಇನ್ನೂ ಸಹ ಓದಿ ಅಂತೀರಿ, 11th chapter 10th verse. ಹಾಂ ನೋಡಿ, 2 ವರ್ಷಗಳಾದಮೇಲೆ ಇರಲಿ, 2 ವರ್ಷಗಳಾದಮೇಲೆ ಅವ್ನಿಗೆ ಎಷ್ಟು ವರ್ಷ ಅಂತೆ, 100 ವರ್ಷ ಅಂತ ಮಾಡೋರು ಅಲ್ಲಿ ಅಲ್ಲಿ ಕೊಟ್ಟವ್ರೆ ಅದರ. ಸೊ ಅದೇ ನೋಡ್ಬೇಕ್ರೆ ಇಲ್ಲಿ ಇಲ್ಲಲ್ಲ ಅವ್ನಿಗೆ ಅದು ನೋಡೋಣ ಆಮೇಲೆ. ಅವ್ನಿಗೆ ಏನಂತಾರೆ, ಒಂದು ಏಜ್ ಅಂತ ಕೊಟ್ಟವ್ರೆ ಅವ್ನಿಗೆ 100 ವರ್ಷ ಅಂತ ಕೊಟ್ಟವ್ರೆ ಕರೆಕ್ಟ. ಈ 100 ವರ್ಷನ ಕನ್ಸಿಡರ್ ಮಾಡೋಣ. ಈ ಫಸ್ಟ್ಲಿ ಹಂಗೇನು ಮಾಡಿರ್ತಾನೆ, ಇವ್ನು ಇಷ್ಟು ವರ್ಷ ಆಗಿದ್ದ ಮೇಲೆ ಇವ್ ಮಗು ಹುಟ್ಟರು ಅಂದ್ಬಿಟ್ಟು ಅದೇ ಒಂದು ಇನ್ಸಿಡೆಂಟ್ ಇಲ್ಲಿ ಕನ್ಸಿಡರ್ ಮಾಡೋಕ್ಕಾಗ್ತದೆ ಅಂದರೆ ಆಗಲ್ಲ. ಯಾಕೆಂತಂದರೆ ಏನಂತಾರೆ, ಫ್ಲಡ್ ಎಲ್ಲ ಎಂಡ್ ಐತೆ ಮಾಡಿದ್ ನಾವು ಲೆಕ್ಕ ಹಾಕ್ಬೇಕು ಅಂದ್ರೆ ಅದನ್ನೇ ಏನು ಕೊಟ್ಟಾರೆ, ಇವನು ಓದಲ್ಲ ಎಷ್ಟು ವರ್ಷ ಆಗಿದ್ಮೇಲೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಅರ್ಥ ಆಯ್ತಾ, 2 ವರ್ಷ. ಯಾಕೆ ಜಳಪಳಿ ಆಗಿದ್ದು ಎಷ್ಟು ವರ್ಷ ಅಂದಬೇಕು, ಯಾಕೆ ಜಳಪಳಿದವರೆಗೂ ನಾನು ಲೆಕ್ಕ ಹಾಕ್ಬಿಟ್ರೆ ಜಳಪಳಿ ಆಗಿದ್ದು ಎಷ್ಟು ವರ್ಷ ಆಗಿದ್ಮೇಲೆ 2 ಇಯರ್ಸ್. ಹಾಗೆ 2 ಇಯರ್ಸ್ ಹಾಕೊಂಡ್ರೆ ಮುಗೀತು. ಓಕೆನಾ, ಯಾರಂತು ಯಾರು ಹುಟ್ಟಿದಂತೆ, ಅರ್ಪಕ್ಸಾದ್ ಅಂತ ಮಗ ಹುಟ್ಟಿದಂತೆ ಕರೆಕ್ಟಾ. ಇವಾಗ ಅರ್ಪಕ್ಸಾದ್ಗೆ ಎಷ್ಟನೇ ವರ್ಷದಲ್ಲಿ ಮಗು ಹುಡ್ತಾರೆ ಅಂತಂದರೆ 53ನೇ ವರ್ಷದಲ್ಲಿ ಮಗು ಹುಡ್ತಾರೆ ಅಂತ ಹೇಳ್ತೀನಿ. 11ನೇ ಅಧ್ಯಾಯ 12ನೇ ವಚನ. ಹಾಂ ಸರ್, ಎಷ್ಟು, 35 ವರ್ಷ ಅದರ. ಸರ್ ನೋಡ್ಬೇಕ್ರೆ ಅದು ಸ್ವಲ್ಪ ಟೈಪಿಂಗ್ ಇದಾಗಿದೆ. ಸೊ 35 ಇಯರ್ಸಲ್ಲಿ ಏನು ಮಾಡ್ತಾರೆ, ಒಂದು ಮಗ ಹುಡ್ತಾನೆ, ಅವನ ಹೆಸರು ಏನಂದರೆ ಸಲಾ. ಓಕೆನ್ರಾ. ಸೊ ಸಲಾ ಅಂತಂಬ ಮಗ 35 ವರ್ಷಕ್ಕೆ ಹುಡ್ತಾನಂತೆ. ನೆಕ್ಸ್ಟು ಸಲಾಗೆ ಎಷ್ಟನೇ ವರ್ಷದಲ್ಲಿ ಮಗು ಹುಡ್ತಾನೆ ಅಂತಂದರೆ ಏನ್ರಿ, ಒಂದು 30 ಇಯರ್ಸಲ್ಲಿ ಅಂತಾರೆ. ಯಾರು ಮಗ ಹುಡ್ತಾನೆ ಅಂತಂದರೆ ಏನಂದರೆ ಎಬೇರ್ ಅಂತ ಮಗ ಹುಡ್ತಾನಂತೆ. ಆದಿಕಾಂಡ 11ನೇ ಅಧ್ಯಾಯ 14ನೇ ವಚನ. ಹಾಂ, ಏನಂತೆ, 30 ವರ್ಷದವರೆಗೆ ಯಾರನ್ನ ಪಡ್ಕೊತಾರಲ್ಲಿ, ಎಬೇರನ್ನ ಪಡ್ಕೊತಾರಂತೆ ಅಲ್ವರ. ಸೊ ಎಬೇರನ್ಗೆ ಏನಂತಾರೆ, 34ನೇ ವರ್ಷದಲ್ಲಿ ಏನಂತೆ ಅಲ್ಲಿ ಪೆಲೆಗ್ ಅಂತ ಅಂದ್ಬಿಟ್ಟು ಮಗ ಹುಡ್ತಾರಂತೆ. ಆದಿಕಾಂಡ 11:16. ಹಾಂ ನೋಡ್ರ, 34 ವರ್ಷದವಾಗಿ ಪೆಲೆಗ್ನ ಪಡ್ಕೊಂತ. ಹಂಗೆ ಪೆಲೆಗೆ ಏನಂದ್ರೆ 30ನೇ ವರ್ಷದಲ್ಲಿ ರವು ಅಂತಂದ್ಬಿಟ್ಟು ಮಗ ಹುಡ್ತಾರಂತೆ. ಆದಿಕಾಂಡ 11ನೇ ಅಧ್ಯಾಯ 18ನೇ ವಚನ. ಓದಿ. ಅಲ್ವರ, ಸರಂತಾರೆ 30 ವರ್ಷದವಾಗಿ ರವನ್ ಪಡೆದಂತೆ. ರವುಗೆ 32 ವರ್ಷದವನಾದಾಗ ಏನು ಮಾಡ್ತಾರೆ, ಸೆರೂಗ್ ಅಂತಂದ್ಬಿಟ್ಟು ಮಗನ ಪಡಿತಾನಂತೆ. ಆದಿಕಾಂಡ 11ನೇ ಅಧ್ಯಾಯ 20ನೇ ವಚನ. ನೋಡ್ರಾ, ಹಾಂ ನೋಡ್ಬೇಕಾದ್ರೆ ಈ ಸೆರೂಗು ಅವನು 30 ವರ್ಷದವನಾದಾಗ ಏನು ಮಾಡ್ತಾರೆ, ನಾಹೋರ್ ಅಂತ ಮಗನ ಪಡಿತಾರಂತೆ. ಆದಿಕಾಂಡ 11:22. ನೋಡ್ರ, 30 ವರ್ಷ ಏನಂತಾರೆ, ನಾಹೋರ್ನ ಪಡಿತಾರೆ. ಇವಾಗ ನಾಹೋರ್ಗೆ ಯಾರು, ತೇರಾ ಅಂತ ಮಗ ಹುಡ್ತಾನೆ. ಯಾರು ತೇರಾ ಅಂದರೆ ಅಬ್ರಾಹ್ಮಿನ ತಂದೆ. ಅವನಿಗೆ ಎಷ್ಟು ವರ್ಷಕ್ಕೆ ಹುಡ್ತಾನೆ ಅಂತಂದರೆ 29ನೇ ವರ್ಷಕ್ಕೆ ಹುಡ್ತಾನಂತೆ. ಆದಿಕಾಂಡ 11:24.
ಓದಿ ಆದಿಕಾಂಡ 11:24 ಓದಿ. ಹಾಂ, ಯಾರನ್ನ ಪಡೆದಂತೆ? ತೇರಾನ ಪಡೆದಂತೆ. ಇವಾಗ ತೇರಾಗೆ ಎಷ್ಟನೇ ವರ್ಷಕ್ಕೆ ಇವರು ಮಗು ಹುಡ್ತಾರೆ ಅಂತಂದರೆ, ಆದಿಕಾಂಡ 11:26 70 ವರ್ಷ ಇರಬೇಕಾದ್ರೆ ಮಗು ಹುಡ್ತಂತೆ. ಓದಿದ್ದೀನಿ. ಹಾಂ, ಅಲ್ವರ ಯಾರು ಯಾರು ಇಜನ ಹುಟ್ಟರಂತೆ, 70ನೇ ವರ್ಷದಲ್ಲಿ ಅಬ್ರಾಮ್ ನಾಹೋರ ಹಾರಾನೆ ಅಂತಾರೆ ಮಗು ಹುಟ್ಟರಂತೆ. ಅಲ್ವರ ನೋಡ್ಬೇಕ್ರೆ ಇದು ಕೂಡ ಹೆಂಗಿದೆ ಅಂದರೆ, ಫಸ್ಟ್ ಲೆಕ್ಕ ಹಾಕಿರಲ್ಲ ಏನಂದ್ರೆ, ಹಾಂ ನೋವನ್ಗೆ, ಹಾಂ ಏನ್ರಿ 3 ಜನ ಮಕ್ಕಳು ಬಿಟ್ಬಿಟ್ರು 5 ವರ್ಷದಲ್ಲಿ ಅಂತ ಬಿಟ್ಟಾರ. ನೋಡ್ಬೇಕ್ರೆ ಏನ್ರಿ ಒಂದೇ ವರ್ಷದಲ್ಲಿ ಹೆಂಗೆ ಅವನಿಗೆ 3 ಜನ ಮಕ್ಕಳು ಹುಟ್ಟೋದಕ್ಕೆ ಸಾಧ್ಯವಾಗಿಲ್ಲೋ ಅದೇ ಥರ ಇಲ್ಲೂ ಕೂಡ ಒಂದೇ ವರ್ಷದಲ್ಲಿ ತೇರನ್ಗೆ 3 ಜನ ಮಕ್ಕಳು ಹುಟ್ಟೋದಕ್ಕೆ ಏನಾಗಿಲ್ಲ, ಸಾಧ್ಯ ಆಗಿಲ್ಲ. ಆಮೇಲೆ ಇದು ನೋಡ್ಬೇಕು, ಇದು ಆರ್ಡರ್ ಕೂಡ ಕರೆಕ್ಟ್ ಆಗಿಲ್ಲ. ಆ್ಯಕ್ಚುಲಿ ಇಲ್ಲೇನು ಕೊಟ್ಬಿಟ್ರೆ ನಮಗೆ ಅಂದರೆ, ಇಲ್ಲಿ 3 ಜನ ಮಕ್ಕಳ ಹೆಸರು ಕೊಟ್ಟಾರೆ. ಯಾರ್ಯಾರ ಹೆಸರು ಕೊಟ್ಟಾರೆ ಅಂತಂದರೆ, ಏನು ಅಬ್ರಾಹಮ್ ನಾಹೋರು ಹಾರಾನ್ ಅಂತ ಕೊಟ್ಟಾರೆ. ಆ್ಯಕ್ಚುಲಿ ಮೊದಲನೇ ಮಗ ಯಾರು ಅಂತಂದರೆ ಹಾರಾನು, ಎರಡನೇ ಮಗ ಯಾರು ಅಂದರೆ ನಾಹೋರು, ಮೂರನೇ ಮಗ ಯಾರು ಇಲ್ಲಿ ಅಬ್ರಾಹಮ್ ಅಲ್ಲ. ಆದರೆ ಇಲ್ಲಿ ನಮ್ಗೆ ಏನು ಕೊಟ್ಟರೆ ಇನ್ಫಾರ್ಮೇಷನು, ಫಸ್ಟ್ ಅಬ್ರಾಹಮ್ ಹೆಸರು ಕೊಟ್ಟವ್ರೆ. ಏನಕ್ಕೆ ಅಂದರೆ ಬೈಬಲಲ್ಲಿ ಇಂಪಾರ್ಟೆಂಟ್ ಪರ್ಸನ್ ಯಾರು, ಅಬ್ರಾಹಮ್. ಅದಕ್ಕೆ ಅಬ್ರಾಹಮ್ಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಬಿಡೋದು ಅಲ್ಲರ. ಅದಕ್ಕೆ ನೋಡ್ಬೇಕು, ಇದು ಆ್ಯಕ್ಚುಲಿ ಆರ್ಡರ್ ಕೂಡ ಕರೆಕ್ಟ್ ಅಲ್ಲ. ಇದು ಹೆಂಗೆ ಅಂತಂದರೆ, ಅಬ್ರಾಹಮ್ ಹೆಂಡತಿ ಯಾರು ಅಂದರೆ ಸಾರಾ. ಸಾರಾ ಆ್ಯಕ್ಚುಲಿ ಯಾರು ಅಂತಂದರೆ, ಏನ್ರಿ ಹಾರಾನ ಒಂದು ಮಗಳು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಇವ್ರು ಏನು ಮಾಡ್ತಾರೆ, ಅಣ್ಣನ ಮಗಳನ್ನೇ ಏನು ಮಾಡ್ತಾರೆ ನಾನು ಅಬ್ರಾಹಮ್ ಮದುವೆ ಆಗಿತ್ತು. ಅದಕ್ಕೆ ಇನ್ನೊಂದು ಸಹ ಹೋಗ್ಬೇಕಾರೆ ಐಗುಪ್ತ ದೇಶಕ್ಕೆ ಹೋಗಿರ್ಬೇಕು ಅನ್ಸತಿ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾನೆ, ಇವ್ರು ಯಾರು ಅಂದರೆ ನನ್ನ ತಂಗಿ ಅಂತ ಏನು ಮಾಡ್ತಾನೆ ಅಬ್ರಾಹಮ್ ಹೇಳ್ಬಿಡ್ತಾನೆ. ಅದು ಸುಳ್ಳಲ್ಲ, ಆ್ಯಕ್ಚುಲಿ ನಿಜಾನೇ. ಆ್ಯಕ್ಚುಲಿ ಏನಂದರೆ ಸಾರಾ ಏನಾಗಬೇಕಾಯ್ತು, ಅಬ್ರಾಹಮ್ಗೆ ಒಂದು ಸಿಸ್ಟರ್ ಆಗಬೇಕಾಯ್ತು. ಆ ಕಾಲದಲ್ಲಿ ಏನಾಗ್ತೀವಲ್ಲ, ಇವೆಲ್ಲ ಒಂದು ಇತ್ತು. ಅದೇ ಧರ್ಮಶಾಸ್ತ್ರ ಬರಬೇಕು ಏನು ಮಾಡೋ, ದೇವ್ರು ಇದನ್ನೆಲ್ಲ ನೋಡ್ರು, ಇದನ್ನೆಲ್ಲ ಸ್ಟಾಪ್ ಮಾಡೋಕ್ಬಿಟ್ಟು ಅಂದ್ರೆ ಸರಿವೆ. ನೋಡ್ಬೇಕಾದ್ರೆ ಇದು ಕೂಡ ನಾವೇನು ಮಾಡೋಕ್ಕಾಗಲ್ಲ, ಲಾಸ್ಟ್ ಪಾಯಿಂಟು. ಇದನ್ನ ಒಂದೇ ವರ್ಷದಲ್ಲಿ 3 ಜನ ಕೂಡ ಹುಟ್ಟರು ಅಂತ ಕನ್ಸಿಡರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಬದಲಾಗಿ ನಾವೇನು ಮಾಡ್ಬೋದು ಅಂತಂದರೆ, ತೇರ ಎಷ್ಟು ವರ್ಷ ಇದ್ದ ಅಂತ ನಮಗೇನಿದೆ ಪೀರಿಯಡ್, ಅದು ಕ್ಲೀನಾಗಿದೆ ಅದರ. ಸೊ ತೇರ ಎಷ್ಟು ವರ್ಷ ಇದ್ದ, ತೇರ ಎಷ್ಟು ವರ್ಷ ಇದ್ದ ಅಂತಂದ್ಬಿಟ್ಟು ಎಲ್ಲಿ ಕೊಟ್ಟವ್ರೆ ಅಂತಂದರೆ, ಅದೇ ಅಧ್ಯಾಯದಲ್ಲಿ ಆದಿಕಾಂಡ 11:32 ಓದಿ ನೋಡೋಣ. ಆದಿಕಾಂಡ 11:32 ನೋಡಿ. ಹಾಂ ಎಷ್ಟು, ಹಾಂ 205 ಇಯರ್ಸ್ ಕರೆಕ್ಟಾ? ಎಷ್ಟು ವರ್ಷ ಅಂತೆ, 205 ವರ್ಷ ಇದ್ದಿ. ಅವನೇನಂತೆ ಅವನು ಅವನು ಸತ್ತನು ಅಂದ್ಕೊಟ್ಟಾರೆ. ಅಂದರೆ ಇಲ್ಲಿ ಏನು ಮಾಡೋರೆ, ತೇರ ಟೋಟಲ್ ಆಗಿ ಎಷ್ಟು ವರ್ಷ ಇದ್ದಂತ ಕೊಟ್ಬಿಟ್ಟಾರೆ. ನಾವು ಏನು ಲೆಕ್ಕ ಹಾಕ್ಬೇಕು ಪೀರಿಯಡ್, ಇವಾಗ ಏನಿದೆ ಜಲಪ್ರಿಯ ಅಂತ್ಯವಾದಾಗಿಂದ ತೇರ ಸಾಯುವ ತನಕ ಎಷ್ಟು ವರ್ಷ ಅಂತ ಲೆಕ್ಕ ಹಾಕ್ಬೇಕು. ನಮ್ಗೆ ಏನಾಗ್ಬಿಡ್ತಾವೆ ಪೀರಿಯಡ್ ಇವಾಗ ಸಿಕ್ಬಿಡ್ತಾ ಅದರ. ಈ ಲೆಕ್ಕ ಹಾಕಿದ್ರೆ ಎಷ್ಟು ಬಂತು ಎರಡು ಲೆಕ್ಕ ಹಾಕಿದ್ರೆ ಯಾವ್ದರ, ಹಾಂ ಎರಡು ಲೆಕ್ಕ ಹಾಕಿದ್ರ ಎಷ್ಟು ಅಂತಂದರೆ 427. ಓಕೆನಾ? ಎಷ್ಟಂದರೆ 427. ಓಕೆನಾ? ಎಷ್ಟು ಪೀರಿಯಡ್, ಎಷ್ಟು ವರ್ಷ ಅಂತಂದರೆ 427 ವರ್ಷ. ಅಂದರೆ ಜಡಪಳ್ಯ ಏನ್ರಿ ಆದಾಗಿಂದ ತೇರ ಸಾಯುವ ತನಕ, ಅಥವಾ ದೇವರು ಅಬ್ರಾಹ್ಮ ಹತ್ರ ಅಥವಾ ಅಬ್ರಾಹ್ಮ ಹತ್ರ ದೇವ್ರ ಒಡಂಬಡಿಕೆ ಮಾಡ್ಕೊಂಡು ಅಂತ ಕೇಳ್ತಾರೆ, ಇಷ್ಟು ವರ್ಷ ಅಂತ ನಮ್ಗೆ ಏನಾಗ್ಬಿಡ್ತಾವೆ ಸಿಕ್ಬಿಡ್ತಾರೆ. ಸೆಕೆಂಡ್ ಪೀರಿಯಡ್ ಏನು 427 ಇಯರ್ಸ್ ಅದರ. ಇವಾಗ ನಾವೇನು ಮಾಡೋಣ, ನೆಕ್ಸ್ಟ್ ಪೀರಿಯಡ್ ಲೆಕ್ಕ ಹಾಕೋಣ ಅದರ. ದೇವರು ಅಬ್ರಾಹ್ಮ ಹತ್ರ ಒಡಂಬಡಿಕೆ ಮಾಡ್ಕೊಂಡಂಗಿಂದ ಹಿಡಿದು ಧರ್ಮಶಾಸ್ತ್ರದವರೆಗೂ ಎಷ್ಟು ಕಾಲ ಅಂತಂದ್ರೆ ನೋಡಿ ಇವಾಗ. ಇದು ತುಂಬ ಈಸಿ. ದೇವ್ರ ಹತ್ರ ದೇವ್ರು ಅಬ್ರಾಹ್ಮ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ರು ಏನಂದರೆ, ನಿನ್ನ ಮೇಲೆ ನನ್ನ ಮೇಲೆ ನಾನು ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಿನ್ನ ಸಂತತಿ ಮುಖಾಂತರ ಏನು ಮಾಡ್ತೀನಿ, ನಾನು ಆಶೀರ್ವಾದ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದರ. ಆ ಒಡಂಬಡಿಕೆ ಮಾಡ್ಕೊಂಡಂಗಿಂದ ಹಿಡ್ದು ಏನ್ರಿ ಧರ್ಮಶಾಸ್ತ್ರ ಅದರ, ಅದು ಕೊಡುವ ತನಕ ಎಷ್ಟು ವರ್ಷಗಳು ಅಂತ ಅದರ. ಇವಾಗ ಧರ್ಮಶಾಸ್ತ್ರ ಚೆನ್ನಾಗಿ ಗೊತ್ತು. ಧರ್ಮಶಾಸ್ತ್ರ ಯಾವುದು, ಯಾವ ಧರ್ಮಶಾಸ್ತ್ರ, ಧರ್ಮಶಾಸ್ತ್ರ ಯಾವುದು, 10 ಕಮಾಂಡ್ಮೆಂಟ್ಸ್ ಅದರ. ಹಂಗಾದ್ರೆ ದೇವರು ಇಸ್ರೇಲ್ ಕೊಟ್ಟಂತ ಧರ್ಮಶಾಸ್ತ್ರ ಫಸ್ಟ್ ಇದೇನಾ? ಹಾಂ, ದೇವರು ಇಸ್ರೇಲ್ ಧರ್ಮಶಾಸ್ತ್ರ ಕೊಟ್ಟರಲ್ಲ, ಯಾವುದು 10 ಕಮಾಂಡ್ಮೆಂಟ್ಸು, ಅದೇನ ಮೊದಲು ಧರ್ಮಶಾಸ್ತ್ರ ದೇವ್ರು ಕೊಟ್ಟಿದ್ದು ಇಸ್ರೇಲ್ ಜನಗಳಿಗೆ? ಹಾಂ ಅದೇನ, ಇದು ಎಲ್ಲಿ ಕೊಟ್ಟಿದ್ದು, ಮೌಂಟ್ ಸಿನಾಯ್ ಅಂತ ಕೊಟ್ಟಿದ್ದು. ಇದಕ್ಕಿಂತ ಮುಂಚೆ ಯಾವ ಧರ್ಮಶಾಸ್ತ್ರ ದೇವ್ರು ಕೊಟ್ಟಿಲ್ವಾ, ಕೊಟ್ಟಿಲ್ವಾ ನೋಡಿ? ಇದು ಯಾವಾಗ ಕೊಟ್ಟಿದ್ದು, ಇಸ್ರೇಲ್ ಜನಗಳು ಐಗುಪ್ತ ದೇಶದಿಂದ ಬಿಡುಗಡೆ ಆಗಿ ಆ ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಸಿನಾಯ್ ಪರ್ವತದ ಕೊಟ್ಟಿದೆ ಆ ಧರ್ಮಶಾಸ್ತ್ರ. ಇದಕ್ಕಿಂತ ಮುಂಚೆ ಯಾವ ಧರ್ಮಶಾಸ್ತ್ರ ಕೊಡಲಿಲ್ಲ ದೇವರು? ಸರ್ಕಮ್ಸಿಷನ್ ಕೊಟ್ಟರು. ಆಮೇಲೆ ಇನ್ನೊಂದು ಯಾವುದು, ಲಾ ಅಂತ ಕೊಟ್ಟಿದೆ ಯಾವುದು, ನ್ಯಾಯ ಪ್ರಮಾಣ ಅಂತ ಕೊಟ್ಟರು ಅದನ್ನ.
ಯಾವುದು ಫಸ್ಟ್ ಕಮಾಂಡ್ ಯಾವುದು ದೇವ್ರು ಕೊಟ್ಟಿದ್ದ? ಸಬತ್ತ. ಹಾಂ, ಯಾರು ಗೊತ್ತಾ? ನಿನ್ನೆ ಓದ್ರಲ್ಲ ಯಾವ್ದೇ ಇಸ್ರೇಲ್ ಜನಗಳು ಐಗುಪ್ತ ದೇಶದಲ್ಲಿ ಇರ್ಬೇಕಾರೇ ದೇವ್ರು ಏನು ಮಾಡೋದು ಅವ್ರಿಗೆ ಒಂದು ಕಮಾಂಡ್ಮೆಂಟ್ ಕೊಟ್ಟರು. ಅಂದ್ರೆ ಯಾವ ಕಮಾಂಡ್ಮೆಂಟ್ ಗೊತ್ತಾ? ಒಂದು ಲಾ ಕೊಟ್ಟಿದ್ದು, ಫಸ್ಟ್ ಲಾ ಕೊಟ್ಟಿದ್ದು. ಯಾವ ಲಾ ಅಂತಂದರೆ ದ ಲಾ ಆಫ್ ದ ಪಾಸ್ ಓವರ್. ಅದರ ಯಾವುದು ಅಂದರೆ ಏನಂದರೆ ಎಲ್ಲ ಇತ್ತು, ಫಸ್ಟಿಂದನೂ ಸರ್ಕಮ್ಸನ್ ಇತ್ತು, ಅಬ್ರಾಹ್ಮನ್ ಸರ್ಕಮ್ಸನ್ ಮಾಡಿದ್ರು. ಬಟ್ ದಟ್ ವಾಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಲಾ. ಅಂದ್ರೆ ನ್ಯಾಯ ಪ್ರಮಾಣ ಅಂತ ಅದನ್ನೇನು ಮಾಡ್ದ ದೇವರು ಕನ್ಸಿಡರ್ ಮಾಡ್ದ ನ್ಯಾಯ ಪ್ರಮಾಣ ಅಂತ ಕೊಟ್ಟಿದ್ದು ಫಸ್ಟ್ ಇದೆ. ಅಂದರೆ ವಚನ ಓದಿದ್ರಿ, ವಿಮೋಚನ ಕಂಡ 12ನೇ ಅಧ್ಯಾಯದಲ್ಲಿ 23 ಮತ್ತು 24 ನೋಡಿ. ವಿಮೋಚನ ಕಂಡ 12ನೇ ಅಧ್ಯಾಯದಲ್ಲಿ 23-24. ಇದು ನಿಮಗೂ ನಿಮ್ಮ ಸಂತತಿಯವರೆಗೂ ಶಾಶ್ವತವಾದಂತ ನಿಯಮ ಅಲ್ಲರ ಆಚರಿಸಬೇಕು. ಅದನ್ನ ಏನ್ ಹೇಳ್ತಾರೆ ಏನಂದ್ರೆ, ಅಂಡ್ ಯು ಶಾಲ್ ಅಬ್ಸರ್ವ್ ದಿಸ್ ಥಿಂಗ್ ಫಾರ್ ಅನ್ ಆರ್ಡಿನೆನ್ಸ್ ಟು ದಿ ಅಂಡ್ ಟು ದೈ ಸನ್ಸ್ ಫಾರ್ ಎವರ್ ಅಂತಂದ್ಬಿಟ್ರು. ಅದರ ಏನಂತಾರೆ, ದಿಸ್ ಈಸ್ ದ ಆರ್ಡಿನೆನ್ಸ್, ಅಂದರೆ ದಿಸ್ ಈಸ್ ದ ಲಾ ಅಂತಂದ್ಬಿಟ್ರು. ಅಲ್ಲರ ಅಂದರೆ ದೇವ್ರ ಇಸ್ರೇಲ್ ಜನಕ್ಕೆ ಕೊಟ್ಟಂಥ ಮೊದಲನೇ ನ್ಯಾಯ ಪ್ರಮಾಣ ಯಾವುದು ಅಂತಂದರೆ ಲಾ ಆಫ್ ದ ಪಾಸ್ಓವರ್. ಇದು ಯಾವಾಗ ಕೊಟ್ಟಿದ್ದು? ಯಾವಾಗ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟು ಬಂದರೋ ಅವತ್ತೇ ಮಾಡಿದ್ದನ್ನ ಇದು ಕೊಟ್ಟಿದ್ದು. ನಮ್ಮಂಗಡಿ ಏನು ಪ್ರೇಡ್ ಲೆಕ್ಕ ಹಾಕ್ಬೇಕು ಅಂದರೆ ಏನ್ರಿ, ಸಿಂಪಲ್, ಅಬ್ರಾಮ್ ಹತ್ರ ದೇವ್ರು ಯಾವ ಒಡಂಬಡಿಕೆ ಮಾಡ್ಕೊಂಡ್ರು ಅಲ್ಲಿಂದ ಈ ಪಾಸ್ ಓವರ್ದು ಲಾ ಯಾವಾಗ ಕೊಟ್ಟರು ಅಂತ ಹೇಳ್ಬೇಕು. ನಾವು ಲೆಕ್ಕ ಹಾಕ್ಬೇಕು ಅಂದರೆ ಎಷ್ಟು ವರ್ಷ ಆಯ್ತು ಇದು? ಇದು ನಮಗೆ ಲೆಕ್ಕ ಹಾಕೋದಕ್ಕೆ ಅಪೋಸ್ಟಲ್ ಪೌಲ್ ನಮ್ಗೆ ಈಸಿ ಮಾಡಿಬಿಟ್ಟಾರೆ. ಯಾಕಂದರೆ ಇದನ್ನು ಒಂದೇ ವಚನದಲ್ಲಿ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಎಲ್ಲಿ ಅಂದರೆ ಗಲಾತಿಯರು 3:17 ಓದಿ. ಗಲಾತಿಯರಲ್ಲಿ 3ನೇ ಅಧ್ಯಾಯ 17ನೇ ವಚನ. ಗಲಾತಿಯರು 3:17 ಓದಿ. ದೇವರು ನೋಡ್ರಿ ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆ ಇದೇ ತರ ಮಾಡಿದ ಒಡಂಬಡಿಕೆ ಇದು ಸ್ಥಿರಪಡಿಸ ಹೆಂಗೆ ಆಣೆಯಿಂದ ಸ್ಥಿರಪಡಿಸಿದ್ರು ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು ನೋಡಿ 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು. ಅಂದ್ರೆ ಎಷ್ಟು ವರ್ಷದ ನಂತರ ಬಂದಿದೆ ಧರ್ಮಶಾಸ್ತ್ರ? ಈ ಒಂದು ಒಡಂಬಡಿಕೆ ಆಗಿದೆ 430 ವರ್ಷದ ಮೇಲೆ ಏನಿದೆ ಧರ್ಮಶಾಸ್ತ್ರ ಬಂದಿದೆ. ಅದನ್ನ ರದ್ದು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಕಟ್ಟ. ಆದರೆ ಧರ್ಮಶಾಸ್ತ್ರ ಕೊಟ್ಟರು ಅಂತ ಅಂದಿದ ತಕ್ಷಣ ಈ ಒಡಂಬಡಿಕೆ ಫೇಲ್ ಆಗೋಯ್ತಾ, ರದ್ದಾಗೋಯ್ತಾ? ಇಲ್ಲ ಅಲ್ವರ. ಅದೇ ನೋಡ್ಬೇಕಂದ್ರೆ ಇದು ಯಾವತ್ತು ಇದ್ದೇ ಇರ್ತದೆ. ಅದೇ ನೋಡ್ಬೇಕಂದ್ರೆ ಒಡಂಬಡಿಕೆ ಮಾಡ್ಕೊಂಡಿದ್ದು ಎಷ್ಟು ವರ್ಷದ ನಂತರ ಧರ್ಮಶಾಸ್ತ್ರ ಕೊಟ್ಟರು ಅಂದರೆ 430 ವರ್ಷ. ಇದು ನಮ್ಗೆ ಈಸಿ ಅನ್ಸ್ಬಿಡ್ತು ಒಂದೇ ವಚನದಲ್ಲಿ. ಅಂದರೆ 430 ಇಯರ್ಸ್ ಅದರ ಸರಿ, ನಮಗೆಲ್ಲ ಚೆನ್ನಾಗಿ ಗೊತ್ತು. ಇವಾಗ ನೆಕ್ಸ್ಟ್ ಏನಾಯಿತು? ಇವಾಗ ಇಸ್ರೇಲ್ ಜನಗಳು ಈ ಪಾಸ್ಓವರ್ನ ಸೆಲೆಬ್ರೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ? ಐಗುಪ್ತ ದೇಶದಿಂದ ಏನು ಮಾಡ್ತಾರೆ? ಎಸ್, ಎಲ್ಲ ಬಿಟ್ಬಿಡ್ತಾರೆ. ಎಲ್ಲಿಗೆ ಬರ್ತಾರೆ? ಕಾನಾನ್ ದೇಶಕ್ಕೆ ಬಿಡ್ತಾರೆ. ಇದ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು. ಕಾನಾನ್ ದೇಶಕ್ಕೆ ಬಿಟ್ಟಿದ ತಕ್ಷಣ ಕಾನಾನ್ ದೇಶಕ್ಕೆ ಕೊಟ್ಟುಬಿಟ್ರೆ ಅವರು ಏನು ಮಾಡ್ತಾರೆ ಸೆಂಟ್ರಲ್ಲಿ? 40 ಇಯರ್ಸ್ ಅದರ ಬರೀ 40 ಇಯರ್ಸ್ ಅಂದರೆ ಇಲ್ಲ, ಇನ್ನೂ ಕೆಲಸಗಳು ನಡೀತು. ಏನು ಅಂತಂದರೆ ಇಸ್ರೇಲ್ ಜನಗಳು ಐಗುಪ್ತ ದೇಶನ ಬಿಟ್ಬಿಟ್ಟು ಫಸ್ಟ್ ಎಲ್ಲಿಗೆ ಬರ್ತಾರೆ ಗೊತ್ತಾ? ಮೌಂಟ್ ಸಿನೈ ಹತ್ರ ಬರ್ತಾರೆ. ಆ ಮೌಂಟ್ ಸಿನೈ ಹತ್ರ ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಆ ಒಂದು ಧರ್ಮಶಾಸ್ತ್ರನ ಏನು ಮಾಡ್ತಾರೆ ಇವರು ಪಡ್ಕೊತಾರೆ. ಕರೆಕ್ಟಾ? ಅಂದರೆ ಒಂದೇ ದಿನಕ್ಕೆ ಏನಾಗಲಿಲ್ಲ, ಇವರು ಬರಲಿಲ್ಲ. ಈ ಮೌಂಟ್ ಸಿನೈ ಹತ್ರ ಧರ್ಮಶಾಸ್ತ್ರ ಈಸ್ಕೊಳಕ್ಕೆ ಬಂದ್ರಲ್ಲ, ಇದು ಎಷ್ಟು ದಿನ ಆಗಿದ ನಂತರ ಬಂದರು, ಎಷ್ಟು ವರ್ಷಗಳನ್ನ ನಡ್ಕೊಂಡ್ಬಂದರು ಅಂತ ನೋಡ್ಬೇಕಾದ್ರೆ ಇದಿಗೆ ಒಂದು ಟೈಮ್ ತೊಗೊಂಡಿದ್ದಾರೆ. ಎಷ್ಟು ಟೈಮ್ ಅಂತಂತಂದರೆ ಏನ್ರಿ, ಐಗುಪ್ತ ದೇಶ ಬಿಟ್ಟಾಗಿಂದ ಹಿಡ್ದು ಧರ್ಮಶಾಸ್ತ್ರ ಪಡೆಯುವ ತನಕ ಹೆಚ್ಚು ಕಮ್ಮಿ 1 ವರ್ಷ. ಇಲ್ಲಿ ವಚನ ಇದೆಯಾ ಅಂದರೆ ಎಷ್ಟು ವಚನ ಇದೆ ಓದಿಂತೀನಿ. ಅರಣ್ಯಕಾಂಡ 10ನೇ ಅಧ್ಯಾಯದಲ್ಲಿ 11ನೇ ವಚನ. ಅರಣ್ಯಕಾಂಡ 10ನೇ ಅಧ್ಯಾಯ 11ನೇ ವಚನ. ನಾವು ಟಿ ವಿ ನೋಡಿರೋದೇನೋ ಕೆಂಪು ಸಮುದ್ರ ದಾಟ್ಕೊಂಡು ಓಡ್ಬಂದ್ಬಿಟ್ರು, ಬೆಟ್ಟ ಮೇಲೆ ಕೆಳಗೆ ನಿಂತ್ಕೊಂಡ್ಬಿಟ್ರು, ಧರ್ಮಶಾಸ್ತ್ರ ಪಡ್ಕೊಂಡ್ಬಿಟ್ರು ಅಂತ ಅಲ್ಲ. ನೋಡ್ರಿ ಅಂತೀನಿ, ಅರಣ್ಯಕಾಂಡ 10:11. ಅರಣ್ಯಕಾಂಡ ಬೇರೆ ಕಡೆ ಉಂಡಿ, ಅರಣ್ಯಕಾಂಡ 10:11 ಓದಿ. ಹಾಂ ನೋಡ್ರಿ, ಇಲ್ಲಿ ಕೇಳಿಸ್ಕೊಂಡಿದ್ದೀನಿ. ಎಷ್ಟ? 2ನೇ ವರ್ಷದ. ಹಾಂ ನೋಡ್ರಿ, ಇತ್ತೀನಿ ನೋಡಿತೀನಿ. 2ನೇ ವರ್ಷದ 2ನೇ ತಿಂಗಳಿನ 20ನೇ ದಿವಸದಲ್ಲಿ ನಾವು ಹಾಕ್ತೀವಿ ಗೊತ್ತಾ ಡೇಟ್ಸ್ಗಳು? ನಾವು ಡೇಟ್ ಹಾಕ್ಬಿಟ್ರೆ ಏನು ಮಾಡ್ತೀರಿ? ಹಾಂ, ಡೇಟು ಮಂತು ಇಯರ್ ಹಾಕ್ತೀವಿ. ಸ್ವಲ್ಪ ಉಲ್ಟಾ ಏನಕ್ಕೆ ನಮ್ಗೆ ಕನ್ವೀನಿಯಂಟ್ಗೋಸ್ಕರ
ನಮ್ಮ ಕ್ಯಾಲ್ಕುಲೇಷನ್ ಮಾಡಕ್ಕೆ ಕನ್ವೀಂಟ್ ಆಗಲಿಲ್ಲ ಅದಕ್ಕೆ. ಏನ್ರಿ ಎರಡನೇ ವರ್ಷದ ಎರಡನೇ ತಿಂಗಳದ ಎಷ್ಟನೇ ದಿವಸ? 20ನೇ ದಿವಸ ನೋಡಿ. ನಾಲ್ಕು ಥರ ಐತರ ಹೌದ್ರ? ಹಾಂ, ಅವತ್ತೇನಾಯ್ತು ಅಂತ ಸರ್ ಓದಿ. ಹಾಂ, ಎತ್ತಲ್ಪಟ್ಟಿತು ದೇವರು ಇಸ್ರೇಲ್ ಜನರಿಗೆ ಕಾನಾನ್ ದೇಶದಲ್ಲಿ ದೇವರು ಗುಡಾರ ಹಾಕ್ತಾ ಇದ್ರು. ಈ ಗುಡಾರನ ಎತ್ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಏನು ಸೈನು ಅಂದರೆ, ಅಲ್ಲಿ ಇದ್ದಂಥ ಮೇಘ ಏನು ಮಾಡ್ತಿತ್ತು, ಮೇಘ ಮೂವ್ ಆದವಾಗೆಲ್ಲ ಇಸ್ರೇಲ್ ಜನರೆಲ್ಲ ಪ್ಯಾಕಪ್ ಮಾಡ್ಕೊಂಡು ಬಿಡೋದು ಎಷ್ಟು ಹಿಂದಿನ ಜಾಗಕ್ಕೆ ಹೋಗ್ಬೇಕು ಅಂತ ಸೈನ್ ಅಂದ್ರೆ. ಅವಾಗೇನಿರ್ತದೆ ಇಂಥ ದಿನದಲ್ಲಿ ಆ ಮೌಂಟ್ ಸೀನಾಯ್ ಹತ್ರ ಹಾಕಿದಂಥ ಒಂದು ಮೇಘ ಎತ್ತಲ್ಪಡ್ತು ಅಂದರೆ ಅಲ್ಲಿವರೆಗೂ ಇವ್ರು ಎಲ್ಲಿದ್ದಾರೆ? ಸೀನಾಯ್ ಹತ್ರ ಇದ್ದಾರೆ ಅಂದ್ರೆ ಮುಂದಕ್ಕೆ ಇಷ್ಟ ನೆಕ್ಸ್ಟ್ ಏನಾಯ್ತಂತೆ. ಹಾಂ, ಮುಂದೆ ಮುಂದೆ ಮಾಡೋರು ಇವಾಗ ಪ್ರಯಾಣ ಮಾಡ ಅಂದ್ರೆ ಮೌಂಟ್ ಸೀನಾಯ್ ಬಿಟ್ಟಿದ್ದ ವರ್ಷ ಏನು ಮಾಡೋದು ಅಲ್ಲಿ ಕೊಟ್ಟವ್ರೆ ಕರೆಕ್ಟಾ? ನಾವೀಗೇನು ಲೆಕ್ಕ ಹಾಕ್ಬೇಕು ಅಂದ್ರೆ ಇವರು ಯಾವಾಗ ಐಗುಪ್ತ ದೇಶ ಬಿಟ್ಟರು ಅಂತ ಲೆಕ್ಕ ಹಾಕ್ಬೇಕು. ಪೀರಿಯಡ್ ಅರ್ಥ ಆಯ್ತಾ ನೋಡಿ. ಇವಾಗ ಎಲ್ಲಿ ಅಂದ್ರೆ ಒಂದು ಪೀರಿಯಡ್ ಸಿಕ್ಬಿಟ್ಟಿದೆ, ಯಾವುದು ಅಂದ್ರೆ ಮೌಂಟ್ ಸೀನಾಯ್ ಬಿಟ್ಟಿ ಅಂತ ಒಂದು ಸಮಯ ಸಿಕ್ಬಿಡ್ತು. ಇವಾಗ ಅಂದ್ರೆ ಮೌಂಟ್ ಸೀನಾಯ್ಗೆ ಬರಬೇಕಾದ್ರೆ ಯಾವಾಗ ಬಿಟ್ಟರು ಅಂತ ಟೈಮ್ ಲೆಕ್ಕ ಹಾಕ್ಬಿಟ್ರೆ ಅಲ್ಲಿಂದ ಇಲ್ಲಿ ಮೌಂಟ್ ಸೀನಾಯ್ವರೆಗೂ ಎಷ್ಟು ಸಮಯ ಕಲಿತು ನಮಗೇನತ್ತೆ ಸಿಗ್ತದೆ. ಇವಾಗ ನಾವು ಅದು ಎಲ್ಲಿ ಕೊಟ್ಟಾರೆ ಅಂತಂದರೆ ನಂಬರ್ಸ್ 33rd ಚಾಪ್ಟರ್ 3rd ವರ್ಸ್ ಅರಣ್ಯಕಾಂಡ 33:3 ಅರಣ್ಯಕಾಂಡ 33ನೇ ಅದೇ 3ನೇ ವಚನ ಓದಿ ಅಂತೀನಿ. ಹಾಂ, ನೋಡಿ ಎಷ್ಟನೇ ದಿನ ಅಂತೆ? ಮೊದಲನೆಯ ತಿಂಗಳಿನ 15ನೇ ದಿನದಲ್ಲಿ. ಹೇನ್ರಿ? ಪಸ್ಕ ಹಬ್ಬದ ಮರುದಿನದಲ್ಲಿ. ಹಾ, ಏನ್ ಮಾಡ್ದಂತೆ ಇಸ್ರೇಲ್ ಜನಗಳು? ನೋಡ್ರ, ಹಂಗಾರೆ ಇಸ್ರೇಲ್ ಜನಗಳು ಯಾವತ್ತು ಐಗುಪ್ತ ದೇಶನ ಬಿಟ್ಟು ಬಂದಂತೆ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಾರೆ ಅಲ್ಲರ. ಅಂದ್ರೆ ಒಂದನೇ ತಿಂಗಳು ಅಂದ್ರೆ ಮೊದಲನೇ ವರ್ಷ, ಅದು ದಟ್ ಇಸ್ ದ ಫಸ್ಟ್ ಇಯರ್. ಅದರ ಫಸ್ಟ್ ಇಯರ್ ಫಸ್ಟ್ ಮಂತ್ ಎಷ್ಟೇ ಡೇ? 15th ಡೇ. ಪಾಸ್ ಓವರ್ ನೆಕ್ಸ್ಟ್ ಡೇ, ಪಾಸ್ ಓವರ್ 14th, ನೆಕ್ಸ್ಟ್ ಡೇ ಯಾವುದು? 15th. ಅಂದರೆ ಅಬೀಬ್ ಮಾಸ ನಿಸಾನ್ ಮಾಸದ 15ನೇ ತಾರೀಕು ಏನು ಮಾಡಿದ್ರಲ್ಲ, ಎಲ್ಲಿ ಬಿಟ್ಟು ಬಂದವ್ರೆ ಅಂದರೆ ಸೀದಾ ಐಗುಪ್ತ ದೇಶ ಬಿಟ್ಟು ಬಂದವ್ರೆ. ಅದರ ಮೌಂಟ್ ಸೀನಾಯ್ ಹತ್ರ ಏನು ಮಾಡೋರೆ ಅಂತಂದರೆ ಏನ್ರಿ 2 ವರ್ಷ 2 ತಿಂಗಳು ಏನು ಮಾಡೋರೆ 20ನೇ ದಿವಸ ಅಂತ ಹೇಳ್ತಾರೆ. ಸೊ ಮೈನಸ್ ಮಾಡಿದ ಎಷ್ಟು ಎಷ್ಟು ಬಂತು? 1 ವರ್ಷ 1 ತಿಂಗಳು 5 ದಿವಸ. ಹಂಗಂದ್ರೆ ಏನು ಮಾಡೋರೆ ಅಂದರೆ ಐಗುಪ್ತ ದೇಶ ಬಿಟ್ಟಾಗಿಂದ ಹಿಡ್ದು ಮೌಂಟ್ ಸೀನಾಯ್ ಹತ್ರ ಬಂದು ಸೇರೋ ತನಕ ಎಷ್ಟು ಟೈಮು? ಆಲ್ಮೋಸ್ಟ್ ಏನೋ 1 ಇಯರ್. ಅದರ ಇನ್ನು ರೌಂಡ್ ಆಫ್ ಮಾಡ್ಬೋದು ನಾವು. ಅದರ 1 ಇಯರ್ 1 ಮಂತ್ ಅಂದರೆ ರೌಂಡ್ ಆಫ್ ಮಾಡ್ತೀವಲ್ಲ ಅಂದರೆ ಮ್ಯಾಥಮೆಟಿಕ್ಸಲ್ಲಿ ಏನು ಮಾಡ್ತೀರಿ, 10 ರೂಪಾಯಿ 75 ಪೈಸೆ ಆಯಿತು ಅಂದರೆ ಏನು ಮಾಡ್ತಾರೆ ಬಿಲ್ ಮಾಡ್ಬೇಕಾದ್ರೆ 11 ರೂಪಾಯಿ. ಅದರ ಅದೇ ಥರ 10 ರೂಪಾಯಿ 20 ಪೈಸೆ ಆಯಿತು ಅಂದರೆ 10 ರೂಪಾಯಿ ಮಾಡ್ಬೋದು. ಸೊ ಆ ಥರ ರೌಂಡ್ ಆಫ್ ಮಾಡಿದ್ರೆ ಎಷ್ಟು ಇಯರ್ ಅಂದರೆ 1 ಇಯರ್. ಅದು ಇಸ್ರೇಲ್ ಜನಗಳು ಮೌಂಟ್ ಸೀನಾಯ್ ಹೋಗಿ ಧರ್ಮಸ್ಥಳ ಪಡೆಯೋ ತನಕ ಎಷ್ಟು ಸಮಯ ತೊಗೊಂಡವ್ರೆ ಅಂದರೆ 1 ವರ್ಷ. ಓಕೆನಾ? ಇವಾಗ ನೆಕ್ಸ್ಟ್ ಏನಾಯಿತು? ಧರ್ಮಸ್ಥಳ ಪಡ್ಕೊಂಡು ಏನು ಮಾಡಿದ್ರು ಎಲ್ಲ ಇಸ್ರೇಲ್ ಜನಗಳು ಏನು ಮಾಡಿದ್ರು? ಮೌಂಟ್ ಸೀನಾಯ್ನ ಬಿಟ್ಟರು. ಅದರ ಮೌಂಟ್ ಸೀನಾಯ್ ಬಿಟ್ಬಿಟ್ಟು ಎಲ್ಲಿಗೆ ಹೋದ್ರು ಅಂತಂದರೆ ಕಾನಾನ್ ದೇಶ ಬಾರ್ಡ್ರ್ ಹತ್ರ ಹೋಗ್ತಾರೆ. ಬಾರ್ಡ್ರ್ ಹತ್ರ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ 12 ಗೋತ್ರದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡು ಹಿರಿಯರನ್ನ ಏನು ಮಾಡ್ತಾರೆ, ಕಾನಾನ್ ದೇಶಕ್ಕೆ ಹೋಗ್ಬಿಟ್ಟು ಏನು ಮಾಡಿ ನೀವು ಇದು ಮಾಡ್ಕೊಂಬನಿ, ಅದರ ಸ್ಪೈ ಮಾಡ್ಕೊಂಬನಿ, ಅದರ ಆ ಜಾಗದಲ್ಲಿ ಏನಿದೆ ಅಂತ ನೋಡ್ಕೊಂಬನಿ ಅಂತ ಮಾಡ್ತಾರೆ. ಅಲ್ಲಿ ಕಳಿಸ್ತಾರೆ. ಆವಾಗ ಏನು ಮಾಡ್ತಾರೆ, ಎಲ್ಲ ಒಂದು ಹಿರಿಯರು ಹೋಗ್ಬಿಟ್ಟು ಆ ಒಂದು ಯೋಧ ನದಿನ ದಾಟ್ಕೊಂಬಿಟ್ಟು ಆ ಕಡೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ಏನೆಲ್ಲ ಇತ್ತು ಅಂತ ಏನು ಮಾಡ್ತಾರೆ, ಅಲ್ಲಿ ಅಲ್ಲೆಲ್ಲ ಎನ್ಕ್ವೈರಿ ಮಾಡ್ಕೊಂಬರ್ತಾರೆ ಅಲ್ವರ. ಎನ್ಕ್ವೈರಿ ಮಾಡ್ಕೊಂಬರ್ಬೇಕಾದ್ರೆ ಏನಾಗ್ತದೆ, ಏನು ಮಾಡ್ತಾರೆ ಎಲ್ಲರೂ, ಏನು ಸುದ್ದಿ ತರ್ತಾರೆ, ಏನಂತ ನ್ಯೂಸ್ ತೊಗೊಂಬರ್ತಾರೆ ಇಲ್ಲಿಗೆ? ಹಾಂ, ಮಿಲ್ಕ್ ಆ್ಯಂಡ್ ಹನಿ, ಲ್ಯಾಂಡ್ ಫ್ಲೋಯಿಂಗ್ ವಿತ್ ಮಿಲ್ಕ್ ಆ್ಯಂಡ್ ಹನಿ ಅಂತ ಬಂದು ಹೇಳ್ತಾರಾ? ಹೇಳ್ತಾರೆ. ಆಮೇಲೆ ಜೊತೆಗಿನ ಹೇಳ್ತಾರೆ ಮಿಲ್ಕ್ ಆ್ಯಂಡ್ ಹನಿ ಅಂತಾರೆ, ಇಮ್ಮಿಟ ಹೋಗೋ ಇರ್ತಾರೆ ಮಿಲ್ಕ್ ಆ್ಯಂಡ್ ಹನಿ ಲ್ಯಾಂಡಿಗೆ. ಹಾಂ, ಅವಾಗ ಏನು ಮಾಡ್ತಂದರೆ ಎಲ್ಲರೂ ಒಳ್ಳೆ ರಿಪೋರ್ಟ್ ಹೇಳ್ತಾರೆ, ಆದರೆ 10 ಮಂದಿ ಹಿರಿಯರು ಒಂದು ಕೆಟ್ಟದಾಗಿ ಅಂತ ರಿಪೋರ್ಟ್ ಹೇಳ್ತಾರೆ. ಅಯ್ಯೋ ಹೋಗೋದು ಬೇಡಪ್ಪ, ಎಲ್ಲ ದೇವರುಗಳಂತೆ ಎಲ್ಲ ಭೂಮಿ ಚೆನ್ನಾಗಿದೆ, ಆದರೆ ಹೋಗೋದು ಬೇಡ, ಯಾಕಿದ್ದಾರಲ್ಲಿ ಏನಿದ್ದಾರಲ್ಲಿ ರಾಕ್ಷಸ ಇದ್ದಾರೆ ಅಂತ ಹೇಳ್ತಾರೆ. ನೋಡಿ ಅಂತೀನಿ ಎಲ್ಲಿ ಅಂದರೆ ಅರಣ್ಯಕಾಂಡ 32, ಅರಣ್ಯಕಾಂಡದಲ್ಲಿ 32:8 ಓದ್ಕೊಂಬನಿ. ನಂಬರ್ಸ್ 32:8 ಹಾಂ ಸಿಗ್ತಾ? ನಂಬರ್ಸ್ ಅರಣ್ಯಕಾಂಡ 32:8 ಓದ್ಕೊಂಬನಿ. ಹಾಂ ಹಾಂ,
ನಿಮ್ಮ ತಂದೆಗಳನ್ನು ಕಳಿಸಿದಾಗ ನೋಡ್ರ ಏನ್ ಮಾಡ್ದಂತೆ, ಆ ದೇಶವನ್ನು ನೋಡ್ಕೊಂಡು ಬಂದು ಇಸ್ರೇಲ್ ಜನಗಳಿಗೆ ಏನು ಹುಟ್ಟಿಸಿದ್ರಂತೆ, ಅಧೈರ್ಯವನ್ನು. ಅಂದ್ರೆ ಅಯ್ಯೋ ಹೋಗೋದು ಬಿಡಪ್ಪ ಅಂತೇನು ಮಾಡ್ದಲ್ಲಿ ಭಯ ಪಡಿಸ್ಬಿಡ್ತಾರಂತೆ. ಹಾಂ ನೋಡ್ರ ಏನ್ ಮಾಡಂತೆ, ಹೋಗ್ಲೇ ಇಲ್ವಂತೆ. ಏನಕ್ಕೆ ಹೋಗ್ಲಿಲ್ಲ, ಬನ್ನಿ ಹಿಂಗೆ ಇಟ್ಬಿಡಿ ಕೈ ತಿರ್ಗಾ ಬರೋಣ. ನಂಬರ್ಸ್ 13 ಚಾಪ್ಟರ್ 25th ತೋರಿಸೋದೀವಿ ನೋಡೋಣ. ನನ್ನ ಓದ್ಕೊಂಡು ನಿಂತೀನಿ ನೋಡೋಣ. ನೋಡಿ ಎಷ್ಟು ದಿವಸ ಅಂತ ಸಂಚರಿಸಿ ನೋಡಿರೋದ 40 days ಏನು ಮಾಡೋರೆ, ಅದರಿಂದ ಭೂಮಿನ ಕ್ಲೀನ್ ಆಗಿ ಎಲ್ಲ ಸರ್ವೆ ಮಾಡೋರೆ, ಅದರ ಸರ್ವೆ ಮಾಡ್ಬಿಟ್ಟು ಏನು ಮಾಡೋರೆ. ನೋಡ್ರ ಆ ದೇಶದ ಹಣ್ಣುಗಳನ್ನ ನೋಡಿಸ್ತಾರೆ. ಅದರ ಆ ದೇಶದ ಹಣ್ಣುಗಳು ಹೆಂಗಿತ್ತಂತೆ, 23ನೇ ವಚನ ಓದಿ. ನೋಡ್ರ ಹೆಂಗ್ ತಂದ್ರಂತೆ ಆ ದ್ರಾಕ್ಷ ಒಂದು ಗೊಂಚಲನ ಹೆಂಗ್ ತಂದ್ರಂತೆ, ಅವರ ಎಗಲ್ಮೇಲೆ ಹಾಕೊಂಡ್ ಬಂದವ್ರ ಅಂತ. ಅಂದ್ರೆ ಎಗಲ್ ಮೇಲೆ ಹಾಕೊಂಡ್ ಬಂದವ್ರ ಎಷ್ಟು ದೊಡ್ಡ ಗೊಂಚಲ ಅಂದ್ರೆ, ಒಂದು ಕೋಲ್ ಕಟ್ಟಿ ಇಬ್ರು ಜನ ಏನು ಎಗಲ್ ಮೇಲೆ ಇಟ್ಕೊಂಡು ಆ ಕೋಲ್ಗೆ ಮಾಡ್ರೆ ದೊಡ್ಡದು ಮುಚ್ಚಲು ಹಾಕೊಂಡಿರ್ಬೇಕು. ಅಂದ್ರೆ ಎಷ್ಟು ದೊಡ್ಡದಾಗಿರ್ಬೇಕು ಅದು ದ್ರಾಕ್ಷೆ ಒಂದು ಇದು ಬಳ್ಳಿ ದ್ರಾಕ್ಷೆ ಒಂದು ಇದು ಹೆಂಗಿರ್ಬೇಕು ಅಂತಂದ್ರೆ, ಏನ್ರಿ ಆ ಗೊಂಚಲು ಸುಮ್ಮನೆ ಏನೋ ಚಿಕ್ಕದಾಗಿರೋಕ್ಕೆ ಸಾಧ್ಯ ಇಲ್ಲ, ಹೆಂಗಿರ್ಬೇಕು ಇಷ್ಟು ಅಡಿ ಇಡ್ಬೇಕು ಅಲ್ವರ. ಹಂಗಾರೆ ಅಂದರೆ ಹೈಬ್ರಿಡ್ ಫ್ರೂಟ್ಸ್ ನಾನು ಓದ್ತಿರಲ್ಲ ಲೋಕದಲ್ಲಿ ಇವಾಗ ಯಾರು ಜಾಸ್ತಿ ಏನು ಕೊಟ್ಕೊತೀರ ಹೈಬ್ರಿಡ್ ಫ್ರೂಟ್ಸ್ ನೋಡ್ರೆ ಬೈಬಲ್ ಐತೆ. ಹೈಬ್ರಿಡ್ ಫ್ರೂಟ್ಸ್ ಫಸ್ಟ್ ಶುರು ಆಗಿದೆ ಇಲ್ಲಿಯೇ ಇಸ್ರೇಲಲ್ಲೇ. ಇದಕ್ಕೆ ಇವತ್ತು ಲೋಕದಲ್ಲಿ ಹೈಬ್ರಿಡ್ ಫ್ರೂಟ್ಸ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿರೋ ಟೆಕ್ನಾಲಜಿನ ಯಾರ್ದು ಗೊತ್ತಾ, ಇಸ್ರೇಲ್ನವ್ರು. ಓಕೆ ಅಂದ್ರೆ ನೋಡಿ ಅಂತೀನಿ ಇವಾಗ ಹೈಬ್ರಿಡ್ ಫ್ರೂಟ್ಸ್ ಏನು ಹೇಳ್ತಾರೆ ಇದು ತಂದು ನೋಡಿಬಿಟ್ಟು ನೋಡಪ್ಪ ಆ ಒಂದು ಊರ್ದು ಫ್ರೂಟ್ಸ್ ಹೆಂಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಿಂಗೆ ಹೇಳ್ಬಿಟ್ಟು ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ ಅಂತೀನಿ 27 ತೋರಿಸೋದಿ ಅದಲ್ಲೇ 27. ಹಾಂ ನೋಡ್ರಿ ಏನಂತ, ಹೌದು ಅದು ಒಳ್ಳೆ ದೇಶವೇ. ಎಂಥ ದೇಶ ಅಂತ ಅದು ಹಾಲು ಜೇನು ಹರಿಯುವಂಥ ದೇಶವೇ. ಆಮೇಲೆ ಹೋದ್ರಿ ತಿಳಿಸಿದ್ರು ನೋಡ ಎಲ್ಲ ಚೆನ್ನಾಗಿದೆ ಹಣ್ಣುಗಿಂಡೆಲ್ಲ ಸಖತ್ತಾಗೈತೆ. ಆದ್ರೆ ಅಲ್ಲಿ ಯಾರವ್ರೆ ಆ ಭೂಮಿಯಪ್ಪ ಅಯ್ಯೋ ರಾಕ್ಷಸ ಅವರೇ ಅಂತ ಏನ್ ಮಾಡ್ತಾರೆ ಭಯ ಪಡಿಸ್ಬಿಡ್ತಾರೆ, ಎಲ್ಲ ನಿರಾಸೆ ಪಡಿಸ್ಬಿಡ್ತಾರೆ ಅಲ್ವರ. ಅದೇ ತರ ನೋಡ್ಬೇಕಾದ್ರೆ ಕಾನನ್ ಅಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು. ಏನ್ ಎಂತ ಕಾನನ ಪರಮ ಕಾನನ್ ಕರೆಕ್ಟ. ಇವಾಗ ಪರಮ ಕಾನನ್ಗೆ ನಾವೆಲ್ಲ ಹೋಗ್ತಾ ಇದ್ದಿರ್ತಾನೆ. ಇವಾಗ ಇಸ್ರೇಲ್ ಜನ ಏನ್ ಮಾಡೋದು ಕಾನನ್ ದೇಶಕ್ಕೆ ದೇವ್ರು ಕೊಡೋಗ್ತಿರಿದ್ರು. ದೇವ್ರು ಏನ್ಬಿಟ್ರು ಫಸ್ಟೇ ಇವ್ರು ಹೋಗೋದಕ್ಕಿಂತ ಮುಂಚೆ ಹೇಳ್ಬಿಟ್ರು ನೋಡಪ್ಪ ಈ ಭೂಮಿ ಎಂತ ಭೂಮಿ ಆರು ಜನ ಅರಿಯಂತ ಭೂಮಿ. ಇವಾಗ ದೇವ್ರು ಹೇಳಿದ್ಮೇಲೆ ಇವ್ರು ಏನಕ್ಕೆ ಎಂಕ್ವೈರಿ ಮಾಡ್ಬೇಕಿತ್ತು, ಎಂಕ್ವೈರಿ ಮಾಡೋದು ನೆಸೆಸರಿ ಇದೆಯಾ? ಅಂದ್ರೆ ಇವಾಗ ಏನು ಇವ್ರು ದೇವ್ರು ಹೇಳಿದ್ಮೇಲೆ ಇವ್ರು ಡೌಟು ಸರಿ ಆಯ್ತಪ್ಪ ಓಟ್ ಬಾ ಅಂತಂದ್ರು. ಓಟ್ ಬಂದ್ಮೇಲೆ ಏನು ಮಾಡ್ತಾರೆ ಹಣ್ಣುಗಳನ್ನ ನೋಡಿದ್ರು ಹಣ್ಣೆಲ್ಲ ನೋಡಿದ್ರೆ ಗ್ಯಾರಂಟಿ ಕನ್ಫರ್ಮ್ ಆಗುತ್ತೆ ಹೌದು ಇದು ಡೆಫಿನೆಟ್ ಇದರಲ್ಲೇನು ಡೌಟ್ ಇಲ್ಲ ಅಂತಂದ್ಬಿಟ್ಟು. ಆದರೂ ಕೂಡ ಬಂದು ಏನು ಮಾಡ್ತಾರೆ ಅಲ್ಲಿ ಯಾರವ್ರೆ ಅಲ್ಲೇ ಯಾರಿದ್ದಾರಂತೆ. ಹಾಂ ನೋಡಿ ಹೇಳ್ತಾರೆ ನೋಡಿ ಎಲ್ಲಿ ಅಂದರೆ 32nd verse ಓದಿ ಗಟ್ಟಿಯಾಗೆ 13:32. ಬೈಬಲ್ ತೆಗೆದ ಮೇಲೆ ಆ ಪೇಜ್ ಮುಚ್ಚಕ್ಕೆ ಹೋಗ್ಬೇಡಿ. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ ನಾವು ಸಂಚರಿಸಿ ನೋಡಿದ ದೇಶವು ಅಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತವೆ. ನೋಡ್ರ ಅಲ್ಲಿರುವಂತ ಜನಗಳು ಏನ್ ಮಾಡ್ತಾರೆ, ಯಾರು ನುಂಗ್ಬಿಡ್ತಾರೆ? ಅವ್ರದ್ದೇ ನುಗ್ಬಿಡ್ತಾರೆ ಅಂದ್ರೆ ಯಾರು ಕ್ಯಾನಿಬಲ್ಸ್ ಅಂದ್ರ ಮಂಜರ್ ಮಾಂಸ ತಿನ್ನಂತವ್ರು ಅಲ್ವರ. ಅಸೋ ನೋಡ್ಬೇಕಾದ್ರೆ ಎಂತಾರೆ ಇವರು ಅಂಥವ್ರು ಇದಾರೆ ಅಲ್ವರ ಅಂಥವ್ರು ಇದಕ್ಕೆ ಹೋಗೋದು ಬೇಡ ರಾಕ್ಷಸಿಗಳವ್ರೆ ಅಂತ ಹೇಳ್ತಾರೆ. ಆಮ್ ನೆಕ್ಸ್ಟ್ ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ
ನೋಡ್ರ ನೋಡ್ರ ಅವ್ರ ಮನೆಗೆ ನಾವು ಮಿಡತೆಗಳಂತ ನೆಫಿಲಿಯರು ಅಂದ್ರ ನೆಫಿಲಿಯರ್ ಬಗ್ಗೆ ಎಲ್ಲೋದಿದ್ರಿ ನೆಫಿಲಿಯರ್ ಬಗ್ಗೆ ನಾವೆಲ್ಲ ಓದಿದ್ದೀರಾ ಎಲ್ಲೋದಿದ್ರಿ ಫ್ಲಡ್ ಬಿಫೋರ್ ಎಲ್ಲರ ದೊಡ್ಡದಿದ್ದ ರಾಕ್ಷಸಗಳು ನೋಡಿ ಅವ್ರ ರಾಕ್ಷಸಗಳಿರುತ್ತೆ ರಾಕ್ಷಸಲ್ಲಿ ಇದ್ದರೆ ದೇವರೇ ಮಾಡಿರೋದು ಜಳಪುಳದಲ್ಲಿ ಹೆಂಗೆ ನಾಶ ಮಾಡಿದ್ರು ಆಯ್ತು ಇವರೇ ಮಾಡಿರೋದು ನಾಶ ಮಾಡೋದು ಅದಕ್ಕೆ ಮಾಡ್ತಾರೆ ಒಂದು ಫಾಲ್ಸ್ ರಿಪೋರ್ಟ್ ಬಂದಿರ್ಬಿಡ್ತಾರೆ ಅಲ್ವರ ಅಯ್ಯೋ ಅಲ್ಲಿ ಯಾರೋ ದೊಡ್ಡ ರಾಕ್ಷಸಗಳವ್ರು ಹೋಗೋದು ಬಿಡ ನಮ್ಮ ಏನು ಮಾಡ್ತಾರೆ ನಮ್ಮ ಹಿಡಿತ ಕಲ್ತಿದ್ರೆ ನಮ್ಮ ನುಂಗ್ಬಿಡ್ತಾರೆ ಅಲ್ವರ ಇದಕ್ಕೆ ಏನು ಮಾಡೋದಾರೆ ಮೆಜಾರಿಟಿ ಪೀಪಲ್ ಹೋಗೋದಿಲ್ಲ ಅಲ್ವರ ಅದಕ್ಕೆ ದೇವ್ರು ಏನು ಮಾಡ್ತಾರೆ ಇವರಿಗೆ 40 ಇಯರ್ಸ್ ಏನು ಮಾಡೋದು ಪನಿಷ್ಮೆಂಟು ಕೊಡೋದು ಅಲ್ವರ ಸೊ ಇದೇ ಥರ ನಾವೆಲ್ಲ ಎಲ್ಲಿ ಓದ್ತಿದ್ದೀರಿ ಇವತ್ತು ಪರಮ ಕಾನನ್ಗೆ ಅಲ್ವರ ಪರಮ ಕಾನನ್ಗೆ ಹೋಗ್ಬೇಕು ಅಂದರೆ ನಾವೇನು ಮಾಡ್ತೀರಿ ಪರಮ ಕಾನನ್ಗೆ ಹೋಗ್ಬೇಕಂದ್ರೆ ಧೈರ್ಯವಾಗಿ ಮಾಡೋದು ಹೋಗ್ಬೇಕು ಆದರೆ ನಾವೇನು ಮಾಡ್ತೀರಿ ಬಾರ್ಡ್ರ್ ಅಂತ ಬಂದು ನಿಂತ್ಕೊಂಡ್ಬಿಡ್ತೀರಿ ನಿಂತ್ಕೊಂಡ್ಬಿಟ್ಟು ಏನು ಮಾಡೋದು ಎಂಕ್ವೈರಿ ಮಾಡೋದು ಹೌದು ದೇವರು ನೀನೇ ಹೇಳಿದ್ಯಾ ಕರೆಕ್ಟು ಅದು ಹಾಲು ಜನ ಅರಿಯಂಥ ಭೂಮಿ ಅಂದ್ರೆ ಸತ್ಯ ಹೆಂಗಿದೆ ಚೆನ್ನಾಗಿದೆ ಅಂದ್ರೆ ಹಾಲು ಥರ ಏನಂತಾರೆ ಕ್ಲಿಯರ್ ಆಗಿದೆ ಜೇನು ಥರ ಏನಂದ್ರೆ ರುಚಿಯಾಗಿದೆ ಅಂದ್ರೆ ಆದರೆ ಇದು ಹಾಲು ಜೇನು ಹೊಟ್ಟೆ ಒಳಗೊಮ್ಮೆ ಏನು ಕೆಲಸ ಮಾಡ್ತಾರೆ ನೆಕ್ಸ್ಟು ಅಲ್ವರ ಸತ್ಯ ನೋಡ್ಬೇಕ್ರಿ ಅಂತ ಚೆನ್ನಾಗಿದೆ ದೇವ್ರೆ ಅಂದ್ಬಿಟ್ಟು ಸಂತೋಷ ಪಡ್ತೀರಿ ಆದರೆ ಹೋಗಿ ಎಂಕ್ವೈರಿ ಮಾಡ್ಕೊಂಡ್ಬರ್ಬೇಕಾದ್ರೆ ಏನಂತಾರೆ ಓ ಏನು ಫ್ರೂಟ್ಸು ಅದರ ಎಷ್ಟು ಚೆನ್ನಾಗಿದೆ ವಾಕ್ಯ ಸತ್ಯ ಚೆನ್ನಾಗಿದೆ ಆದರೆ ಇದ್ರ ಪಕ್ಕ ನಡಿಬೇಕಾದ್ರೆ ಏನು ಮಾಡ್ತೀರಿ ಅಯ್ಯೋ ಬೇಡಪ್ಪ ಇದೆಲ್ಲ ತುಂಬ ದೊಡ್ಡ ದೊಡ್ಡದು ಅದರ ಇದನ್ನ ನಾವೆಲ್ಲ ಏನು ಮಾಡೋಕ್ಕಾಗಲ್ಲ ಹಾಂ ನಡೆಯೋದಕ್ಕೆ ಆಗಲ್ಲ ಕಷ್ಟ ಯಾಕಂದರೆ ಇವೆಲ್ಲ ತುಂಬ ದೊಡ್ಡ ದೊಡ್ಡದು ಕೆಲಸಗಳು ಅಂತಂದ್ಬಿಟ್ಟು ಇದು ಇದು ನಮ್ಮ ಕೈಲಿ ಓವರ್ಕಮ್ ಮಾಡೋಕೆ ಆಗದಿರೋದು ಅಂದ್ಬಿಟ್ಟು ಅಂದ್ರೆ ದೇವ್ರ ಕೆಲ ಓವರ್ಕಮ್ ಮಾಡೋದು ಯಾವ ಥರ ಇದೆಯಾ ದೇವ್ರ ಕೆಲಸ ಅಸಧ್ಯವಾದ ಯಾವ ಥರ ಇದೆಯಾ ಹಾಂ ಅದಕ್ಕೆ ಫೇತ್ ನೆಂಬೇಕು ಹೋಗ್ಬೇಕು ಅದಕ್ಕೆ ಈ ಮೆಜಾರಿಟಿ ಕ್ರೈಸ್ತವ್ರು ಹಂಗೆ ಏನು ಮಾಡ್ತಾರೆ ಎಲ್ಲ ಎಂಕ್ವೈರಿ ಮಾಡ್ಕೋದು ಅಂತಾರೆ ಎಲ್ಲ ಗೊತ್ತಾಗಿದ ತಕ್ಷಣ ಏನು ಮಾಡ್ತಾರೆ ರೈಟ್ ಬಟನ್ ಎಲ್ಲಿ ಕೂಡ ಇದ್ದಾರೆ ಸೀದಾ ಸೀದಾ ಯಾ ಇರಲಿ ಬಿಡಪ್ಪ ಕತೆಗಳು ಚೆನ್ನಾಗಿದೆ ಕೇಳ್ಕೊಂಬಿಟ್ಟು ಅಂತ ಏನು ಮಾಡ್ತಾರೆ ಯೇಸು ಕ್ರಿಸ್ತನ ಕಾಲದಲ್ಲಿ 4,000 ಜನ ಊಟ ಹಾಕಿರೋ ತಿಂದ್ರ ತೇದ್ರ ಆಯ್ತು ಮಜಾರಿ ಅಷ್ಟೇ ಅದರ ಉಂಡಿಯ ಬಸವ ಬಂದ ಬಸವ ಅಂದರೆ ಓದೆ ಬಸವ ಅಂದರೆ ಅಷ್ಟೇ ಆ ಥರ ಕತೆಗಳು ಏನು ಪ್ರಯೋಜನ ಇಲ್ಲ ಸರಿ ಆ ಥರ ಹೋಗ್ತೈತೆ ಅದಕ್ಕೆ ದೇವ್ರು ಏನು ಮಾಡ್ತಾರೆ ಇವ್ರಿಗೆ 40 ಇಯರ್ಸ್ ಏನು ಮಾಡ್ತಾರೆ ಪನಿಷ್ಮೆಂಟ್ ಕೊಡ್ತಾರೆ ಏನಕ್ಕೆ 40 ಇಯರ್ಸ್ ಕೊಟ್ಟರು ಹಾಂ ನೋಡ್ರಿ ಅಂತ ಅಲ್ಲೇ ಹೇಳ್ತಾರೆ ಇಲ್ಲಿ 25th verse ಓದಿ ಹಾಂ ಅದಕ್ಕೆ ದೇವ್ರೇನ್ ಮಾಡಿದೆ 40 ದಿವಸ ನೋಡ್ರ 40 ವರ್ಷ ನೀವೇನ್ ಮಾಡಿ ರೌಂಡಿ ತಿರುಗ್ತಾನೆ ಇರ್ಗಿ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಅರಣ್ಯಕಾಂಡ 14:33 ಓದಿ 14:33 ನೋಡ್ರ ಆಮೇಲೆ ನೀವು ಆ ದೇಶವನ್ನು ಸಂಚರಿಸಿ ನೋಡುವಂತ ದಿವಸಗಳ ಮೇರೆಗೆ ಸಮಾನವಾಗಿ ಅನ್ಭವಿಸ್ಬೇಕು ನೋಡ್ರ ನೀವು ಒಂದ್ ದಿವಸ ಹೋದ್ರೆ ಒಂದ್ ವರ್ಷ ಎಲ್ಲ ಅಲ್ಲಿರಿ ಅಂತ ಮಾಡ್ತಾರೆ ಅದೇ ನೋಡ್ಬೇಕಾದ್ರೆ ಒಂದ್ ವರ್ಷದ ಈಕ್ವಲ್ ಆಗಿ ಒಂದು ಅಂತ ಒಂದ್ ದಿವಸದ ಈಕ್ವಲ್ ಆಗಿ ಒಂದ್ ವರ್ಷಕ್ಕೆ ಏನ್ ಮಾಡ್ತಾರೆ ಕೊಡ್ತಾರೆ ಅದೇ 40 ಡೇಸ್ ಅನ್ನೋ ಇವರು ಇದ್ ಮಾಡ್ಕೊಂಬಂದ್ರು 40 ಇಯರ್ಸ್ ಏನ್ ಮಾಡಿದ್ರು ವನವಾಸ ಕೊಟ್ಟರು ಅದಕ್ಕೆ 40 ಇಯರ್ಸ್ ಏನ್ ಆಗ್ತಂದ್ರೆ ಇವ್ರು ಯಾರೆಲ್ಲ ಕಾನದೇಶಕ್ಕೆ ಹೋಗ್ಬೇಕು ಅಂತ ಬಿಟ್ರು ಐಕ್ಯದೇಶದಲ್ಲಿ ಒಬ್ರು ಕೂಡ ಏನಾಗಿಲ್ಲ ಹೋಗಿಲ್ಲ ಕೊನೆಗೆ ಹೋದವ್ರು ಯಾರು ಜನ ಹೋದ್ರು ಇಬ್ರೇ ಯಾರು ಕಾಲೇಬ್ ಮತ್ತೆ ಜೋಶುವ ಅದರ ಇಬ್ರೇ ಹೋಗಿದ್ದು ಜೋಶುವ ಮತ್ತೆ ಕಾಲೇಬ್ ಇನ್ಯಾರು ಹೋಗಿಲ್ಲ ಅದರ ಮೋಸೆ ಹೋದ್ರ ಮೋಸೆ ಹೋಗಿಲ್ಲ ಆರೋನ್ ಹೋದ್ರ ನೋಡ್ರ ಇವೆಲ್ಲ ಕತೆ ಇದೆ ನಮ್ಗೆ ಏನು ಏನು ಪಾಠಗಳಿದೆ ನೋಡೋಣ ನೆಕ್ಸ್ಟ್ ಅಂದ್ರೆ ಎಲ್ಲ ಬಂದಿದ್ರೆ ತೊಗೊಂಬೋಯ್ತದ್ನ ಅಲ್ವರ ಸರಿ ನೋಡೋಣ ಯಾರು ಹೋಯ್ತಾರೆ ಇವ್ ಎರಡೇ ಕ್ಲಾಸ್ ಹೋಗೋದು ವಿಜ್ಞಾನೆಲ್ಲ ಇಲ್ಲ ನೋಟಿಸ್ ಬೋರ್ಡ್ಗೆ ಸಿಕ್ಕಲ್ಲ ಅಲ್ವರ ಎಲ್ಲ ಇಬ್ಬರು ಸುತ್ತ ಇರ್ಬೇಕಷ್ಟೇ ಸುತ್ತ ಎಲ್ಲಿ ಸಾಯ್ಬೇಕು ಇಲ್ಲೇ ಸಾಯ್ಬೇಕಷ್ಟೇ ಪರಮಕಾನಂಗೆಲ್ಲ ಹೋಗೋದಕ್ಕೆ ಹೋಗ್ಬೇಕು ಅಂದ್ರೆ ಯಾವ ಥರ ಇರ್ಬೇಕು ಕ್ವಾಲಿಫಿಕೇಶನ್ಸ್ ಅದೆಲ್ಲ ನೋಡೋಣ ಅಲ್ವರ ಅದೇ ನೋಡ್ಬೇಕ್ರೆ 40 ಇಯರ್ಸ್ ಪನಿಷ್ಮೆಂಟ್ ಏನು ಮಾಡಿದ್ವಿ ಓಕೆ ಇಲ್ಲಿ ಕೊಟ್ರಿ ಇವಾಗ 40 ಇಯರ್ಸ್ ಆಗೋಯ್ತು ಅದರ ನೆಕ್ಸ್ಟ್ ಏನು ಮಾಡ್ತಾರೆ 40 ವರ್ಷ ಆಗೋಯ್ತು 40 ವರ್ಷ ಆಮೇಲೆ ಹೊಸ ಜನ್ರೇಷನ್ ಬರ್ತಾರೆ ಆ ಜನ್ರೇಷನ್ ತಿರುಗಿ ಇದೇ ಥರ ಬಾರ್ಡ್ರ್ ಹತ್ರ ಬರ್ತಾರೆ ಕಾನೂನು ದೇಶ ಹತ್ರ ಬಾರ್ಡರ್ ಬಂದ್ಮೇಲೆ ಆದರೆ ಇವ್ರೇನು ಮಾಡಲ್ಲ ಇವ್ರ ತಂದೆಗಳು ಮಾಡೋಂತ ಮಿಸ್ಟೇಕೇ ಮಾಡೋಕ್ಕೋಗಲ್ಲ ಮಾಡೋದಕ್ಕೆ ಹೋಗಲ್ಲ ಅದರ ಇವಾಗ ಯಾರು ಲೀಡರು ಜೋಶುವ ಲೀಡರ್ ಆ ಜೋಶುವ ಲೀಡರ್ ಇದ್ಮೇಲೆ ಏನು ಮಾಡ್ತಾರೆ ಧೈರ್ಯವಾಗಿ
ಎರಿಕೋ ಪಟ್ಟಣ ಹೊಡೆದ ಏನು ಮಾಡ್ತಾರೆ, ಬೀಳಿಸ್ಬಿಡ್ತಾರೆ. ಅದರ ನೆಕ್ಸ್ಟ್ ಏನು ಮಾಡ್ತಾರೆ, ನುಗ್ಬಿಟ್ಟು ಕಾಲ ದೇಶದಂತೆ ಎಲ್ಲ ರಾಜ್ಯಗಳನ್ನ ಮಾಡ್ತಾ ಇದ್ರು, ವಶ ಪಡಿಸ್ಕೊಂತಾರೆ. ಈ ವಶ ಪಡಿಸ್ಕೊಂಡಿದ್ದು ಎಷ್ಟು ವರ್ಷಗಳು ಅಂತ ನೋಡಿದ್ದೀನಿ. ಯೋಶುವ 14ನೇ ಅಧ್ಯಾಯ. ಈ ಒಂದು ಶತ್ರುಗಳನ್ನ ವಶ ಪಡಿಸ್ಕೊಂತಾರಲ್ಲ, ಇದೆಷ್ಟು ವರ್ಷ ಓದನ? ಯೋಶುವ 14ನೇ ಅಧ್ಯಾಯ ತೆಗಿರಿ, 6ನೇ ವಚನದಿಂದ ಓದ್ಕೊಂಡು ಬನ್ನಿ, ನೋಡೋಣ ಹೇಳ್ತಾರೆ. ಯೋಶುವ 14:6. ನೋಡಿ ಮೋಸೆ ಫಸ್ಟ್ ಟೈಮ್ ಕಾದೇಶ್ ಬರ್ನೆಯಿಂದ ಇವನ್ನ ಕಳಿಸ್ಬೇಕಾದ್ರೆ ಇವ್ರಿಗೆ ಎಷ್ಟಂತ ವಯಸ್ಸು? ಓದಿಸ್ತಾರೆ ಎಷ್ಟಂತೆ? ಅವಾಗ 40 ವರ್ಷ. ಫಸ್ಟ್ ಟೈಮ್ ಮೋಸೆ ಕಳಿಸ್ಬೇಕಿದ್ರೆ ಎಷ್ಟು ವರ್ಷ ಅವಾಗ? 40 ಇಯರ್ಸ್ ಅಂದ್ಬಿಟ್ರು. ಇವಾಗ ಏನಾಗಿರುತ್ತೆ ಓದಿ ಮುಂದಕ್ಕೆ. ನೋಡಿ ಇಸ್ರೇಲ್ ಜನಗಳು ಅರಣ್ಯದಲ್ಲಿ ಅಲಿತರಂತ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು ಅಲ್ವರ. ಅಂದ್ರೆ ಈ ಮಾತನ್ನ ಹೇಳ್ಬೇಕಾರೆ ಕಾಲೇಬ್ 45 ವರ್ಷಗಳು ದಾಟಿದವು. ಎಷ್ಟಂತ ವಯಸ್ಸು ಇವಾಗ? ಓದಿ ಮುಂದಕ್ಕೆ ಅದಕ್ಕೆ. ಎಷ್ಟಂತೆ ವಯಸ್ಸು? 85. ಸಿಗ್ತವಾ ಸರ್? ಸಿಗ್ತಾರಾ? ನೋಡಿ ಏನು ಹೇಳ್ತಾರಂದ್ರೆ ಅಲ್ವಾ, ಇವರು ಮೋಸೆ ಫಸ್ಟ್ ಟೈಮ್ ಬದರ್ ಇವರು ಸರ್ವೇಗೆ ಕಳಿಸ್ಬೇಕಾದ್ರೆ ಅವಾಗ ಎಷ್ಟು ವಯಸ್ಸು? 40 ಇಯರ್ಸ್. ಅದೆಲ್ಲ ಆಗೋಯ್ತು. ಇಸ್ರೇಲ್ ಜನಗಳ ಅರಣ್ಯದಲ್ಲಿ 40 ವರ್ಷ ಅನುಭವಿಸ್ಬಿಟ್ರು. ಇವ್ರು ತಿರ್ಗಾ ವಾಪಸ್ ಕನ್ನಡ ದೇಶಕ್ಕೆ ಬರ್ತಾರೆ, ಎಲ್ಲ ಶತ್ರುಗಳನ್ನ ಸೋಲಿಸ್ಬಿಟ್ಟು ರಾಜ್ಯನೆಲ್ಲ ಫುಲ್ ಪಡ್ಕೊಂಡ್ಬಿಟ್ರು, ಲ್ಯಾಂಡ್ನೆಲ್ಲ ಈಕ್ವಲ್ ಡಿವೈಡ್ ಮಾಡ್ಬಿಟ್ರು. ಇವತ್ತು ಹೇಳ್ತಾರೆ ಕಾಲೇಜು ಏನು ಹೇಳ್ತಾರೆ ನೋಡಪ್ಪ, ಅವತ್ತಿಂದ ಇವತ್ತವರೆಗೂ ದೇವ್ರನ್ನ 45 ವರ್ಷ ಮಾಡೋರೆ ಕಾಪಾಡೋ ಅಂತಂದ್ರು. ಹಂಗಾರೆ ಏನು ಮೀನಿಂಗು? 40 ವಯಸ್ಸಾಗಿತ್ತು, ಇದಕ್ಕೆ 45 ವರ್ಷಗಳು ಸೇರಿಸಿದ್ರೆ ಎಷ್ಟು ವಯಸ್ಸು ಇವಾಗ? 85. ಅಂದ್ರೆ ಹಂಗಾದ್ರೆ ಎಷ್ಟು ವರ್ಷ ಇಸ್ರೇಲ್ ಜನಗಳು ಅರಣ್ಯದಲ್ಲಿ ಅನುಭವಿಸಿದ್ರು? 40 ವರ್ಷ. ಅದನ್ನು ತೆಗೆದುಬಿಟ್ರೆ ಬ್ಯಾಲೆನ್ಸ್ ಉಳಿದದ್ದು ಎಷ್ಟು ವರ್ಷ? 45 ಅಲ್ಲ 5 ವರ್ಷ ಕರೆಕ್ಟ? ಎಷ್ಟು ವರ್ಷ? 5 ವರ್ಷ. ಹಂಗಂದ್ರೆ ಇಸ್ರೇಲ್ ಜನಗಳು ಕಾನಾನ್ ದೇಶಕ್ಕೆ ಹೋಗ್ಬಿಟ್ಟು ಅದೆಲ್ಲ ಶತ್ರುಗಳನ್ನ ಸೋಲಿಸಿರೋದು ಎಷ್ಟು ವರ್ಷ ಅಂತಂದರೆ 5 ವರ್ಷ. ಹಂಗಾದ್ರೆ ಟೋಟ್ಲು ನೋಡ್ರಿ, ಇವಾಗ ಐಗುಪ್ತ ದೇಶ ಬಿಡುಗಡೆ ಆದಾಗಿಂದ ಮೌಂಟ್ ಸಿನಾಯಿವರೆಗೂ 1 ವರ್ಷ, ಮೌಂಟ್ ಸಿನಾಯಿಂದ ಅರಣ್ಯದಲ್ಲಿ ಅನುಭವಿಸಿರೋದು ಎಷ್ಟು ವರ್ಷ? 40 ವರ್ಷ. ಆ ಅರಣ್ಯದಿಂದ ಕಾನಾನ್ ದೇಶನ ಆಕ್ರಮಣ ಮಾಡ್ಕೊಳ್ಳೋವರೆಗೂ ಎಷ್ಟು ವರ್ಷ? ಟೋಟಲ್ ಎಷ್ಟಾಯಿತು? 46 ವರ್ಷ. ಸಿಕ್ತರ ಐಗುಪ್ತ ದೇಶನ ಬಿಟ್ಟು ಬಂದಿದ್ಮೇಲೆ ಕಾನಾನ್ ದೇಶಕ್ಕೆ ಹೋಗಿ ಎಲ್ಲ ಶತ್ರುಗಳ ನಾಶ ಮಾಡೋವರೆಗೂ ಯಹೂದ್ಯರಿಗೆ ಇಸ್ರೇಲ್ಗಳಿಗೆ ಎಷ್ಟು ಸಮಯ ಆಯ್ತು ಅಂದರೆ 46 ವರ್ಷಗಳು. ಓಕೆನಾ? ಇವಾಗ ನಾವು ಏನು ಬಂದ್ಬಿಡ್ತೀವಿ ನೋಡಿ, ಇವಾಗ ಆದಾಮಿಂದ ಹಿಡಿದು ಎಲ್ಲಿವರೆಗೆ ಬಂದ್ಬಿಡ್ರಿ? ಕಾನಾನ್ ದೇಶ ಒಡೆ ಬಂದ್ಬಿಡ್ರಿ. ಇವಾಗ ಕಾನಾನ್ ದೇಶ ಒಡೆ ಬಂದಿದ್ಮೇಲೆ ಏನಾಯ್ತು ಏನಾಯ್ತು? ಇವಾಗ ಇಸ್ರೇಲ್ ಜನಗಳು ಕಾನಾನ್ ದೇಶಕ್ಕೆ ಬಂದ್ಬಿಟ್ರು, ಅವಾಗ ದೇವ್ರು ಏನು ಮಾಡಿದ್ರು? ನೆಕ್ಸ್ಟ್ ಯಾರನ್ನ ಕೊಟ್ರು? ಯೋಶುವ. ಯೋಶುವ ಏನು ಮಾಡಿದ್ರು? ಏನು ಕೊಟ್ರು ಅಂದರೆ ನ್ಯಾಯಸ್ಥಾಪಕರು, ಜಡ್ಜಸ್ ಕೊಟ್ರ. ಒತೋನಿಯಲ್ಲು, ಯಹೂದು, ಬರಾಕು, ಸ್ಯಾಮ್ಸನ್, ಸ್ಯಾಮ್ಯೂಲ್ ಇವರೆಲ್ಲ ಯಾರು? ಎಲ್ಲ ನ್ಯಾಯಸ್ಥಾಪಕರು. ಕರೆಕ್ಟ? ಈ ನ್ಯಾಯಸ್ಥಾಪಕರುಗಳ ಸಮಯ ಎಷ್ಟು? ಅದರ ಈ ನ್ಯಾಯಸ್ಥಾಪಕರುಗಳು ಏನು ಮಾಡ್ತಾರೆ, ಇವರು ಇಸ್ರೇಲ್ ಜನಗಳು ಏನು ಮಾಡ್ತಾರೆ, ಒಂದು ಮಾರ್ಗದಲ್ಲಿ ನಡೆಸ್ತಾರೆ. ಅದರ ಇವರಿಗೆ ಎಷ್ಟು ವರ್ಷ ಕೊಟ್ಟಿದ್ದ ದೇವರು ಅಂದರೆ 450 ವರ್ಷ. ಎಷ್ಟು ವರ್ಷ? 450 ವರ್ಷ. ಅದೆಲ್ಲಿ ಕೊಟ್ಟಾರಂದರೆ ಅಪೋಸ್ತಲ ಕೃತ್ಯಗಳು 13:20. ಅಪೋಸ್ತಲ ಕೃತ್ಯಗಳು 13:20 ಓದಿ. ಅಪೋಸ್ತಲ ಕೃತ್ಯಗಳು 13:20 ಓದಿ. ಆಕ್ಟ್ಸ್ 13:20 ನೋಡಿ. ಇಷ್ಟರೊಳಗೆ ಎಷ್ಟು ಕಾಲ ಗತಿಸಿದಂತೆ? ಸುಮಾರು 450 ವರ್ಷಗಳು ಗತಿಸಿದವು ಅಂತ ಅಂದ್ಬಿಟ್ರು ಅಲ್ವರ. ಆಮೇಲೆ ಇದಾದ ಮೇಲೆ ಪ್ರವಾದಿಯಾದ ಸಾಮಿಲನ್ನ ತನಕ ಏನ್ ಮಾಡುತ್ತೆ, ನ್ಯಾಯಸ್ಥಾಪಕನ ಕೊಟ್ಟರು ಅಂತ ಕೊಟ್ಟರು ಅಲ್ವರ.
ಈ ವಚನದಲ್ಲಿ ಏನು ಅರ್ಥ ಆಯ್ತು? ಏನು ಅರ್ಥ ಆಯ್ತು? ಜಡ್ಜಸ್ ಪೀರಿಯಡ್. ಓದಿ, ಇಂಗ್ಲೀಷಲ್ಲಿ ಓದಿ ನೋಡೋಣ. ಇಂಗ್ಲೀಷಲ್ಲಿ ಯಾರು ಬೈಬಲ್ ಓದಿ. 13:20 ಆಕ್ಟ್ಸ್ 13:20 ಓದಿ. And after this thing, he gave them judges until Samuel the prophet. And then they asked for a king. And God gave them Saul the son of Kish. And the tribe of Benjamin for 40 years. சரி, ಅಲ್ಲಿ ಜಡ್ಜಸ್ ಪೀರಿಯಡ್ ಅನ್ನು ಕೊಟ್ರ. 19th verse ಇಂದ ಓದಿ ನೋಡೋಣ. ಹಂಗಾರೆ, and when he had destroyed 7 nations in the land of Canaan, he distributed their land as an inheritance, all of which took about 450 years. And after these things, ಅಲ್ವರಾ, ಆಫ್ಟರ್ ವಿಸ್ ಥಿಂಗ್ಸ್, ಆಫ್ಟರ್ 450 ಇಯರ್ಸ್, ಈ ಗೇವ್ ದಮ್ ಜಡ್ಜಸ್ ಅಂಡ್ ಅಂಟಿಲ್ ಸ್ಯಾಮ್ಯುಲ್ ದ ಪ್ರೊಫೆಟ್ ಅಂದ್ಬಿಟ್ಟು. ಹಂಗಾರೆ ಇಲ್ಲಿ ಜಡ್ಜಸ್ ಪೀರಿಯಡ್ 450 ಇಯರ್ಸ್ ಅಂತ ಏನು ಮಾಡಿಲ್ಲ, ಹೇಳಿಲ್ಲ. ಕರೆಕ್ಟಾ? ಇವಾಗ ಅದೇ ವಚನ ಈ ಬೈಬಲ್ ಓದಿ ನೋಡೋಣ. ದೊಡ್ಡ ಆಕ್ಸ್ 13:20 ನೋಡಿ. About the space of 430-50 years. ಇದೆಂಗಿದೆ, ಹಿ ಗೇವ್ ದಮ್ ಜಡ್ಜಸ್ ಫಾರ್ ದ ಪೀರಿಯಡ್ ಆಫ್ 450 ಇಯರ್ಸ್ ಅಂತ ಕೊಟ್ಟವ್ರೆ. ಆ ನಿಮ್ಮ ಬೈಬಲ್ ನಂಗೆ ಬಂದೇ ಇಲ್ಲ, ಕಾಣಲ್ ಕೂಡ ನಂಗೆ ಬಂದಿಲ್ಲ. ಅಲ್ವರ, ಇದಾದ ಮೇಲೆ ದೇವ್ರೇನ್ ಮಾಡಿದ್ರು, ಸ್ಯಾಮ್ಯುಲ್ ಪ್ರವಾದಿ ತನಕ ನ್ಯಾಯಸ್ಥಾಪಕನ ಕೊಟ್ಟಿದ್ದೆ ಅಲ್ವರ. ಆಮೇಲೆ ಏನ್ ಕೊಟ್ಬಿಟ್ಟಿದ್ರೆ, ಇಷ್ಟರೊಳಗೆ ಸುಮಾರು 40 ವರ್ಷಗಳು ಗತಿಸ್ತು ಅಂತ ಕೊಟ್ಟಿದ್ದಾರೆ. ಎಷ್ಟರೊಳಗಡೆ ಅಂದ್ರೆ, ಈ ವಚನನ ನಾವೇನ್ ಮಾಡ್ಬೇಕು, ಕ್ಲೀನಾಗಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಅಲ್ವರ, ಇಲ್ಲಿ ತಮಿಳು ಇದೆಯಾ ಅಂತ? ತಮಿಳು ಯಾರಿಲ್ಲ, ತಮಿಳು ಇದ್ದರೆ ತಮಿಳು ಕ್ಲಿಯರಾಗಿ ಕೊಟ್ಟವ್ರೆ. ಅಂದರೆ ಏನಂತಂದರೆ, ನ್ಯಾಯಸ್ಥಾಪಕತ್ತಿನ ಕಾಲಂ ಬಟ್ಟಿ 490 ವರ್ಷ ಗಂಟೆ. ಅದೇ ಏನು ಮಾಡ್ರಂದ್ರೆ, KJV ಬಿಟ್ಟು ಬೇರೆ ಎಲ್ಲ ಬೈಬಲ್ಗಳಲ್ಲಿ ಟ್ರಾನ್ಸ್ಲೇಷನ್ ಮಾಡೋರೆ, ರಾಂಗ್ ಆಗ್ತಿದ್ರು. ನಾವೇನು ಮಾಡೋಣ, ಕ್ರಾಸ್ ವೆರಿಫೈ ಮಾಡೋಣ ಅಷ್ಟೇ, ಏನಿಲ್ಲ. ಈ ವಚನ ಕರೆಕ್ಟಾಗಿ ಹೇಳ್ತಾ ಇದೆ ಅಂತ ಮಾಡಿದ್ರೆ, ಈ ಕಾಣಲು ಓದಿ ಇಷ್ಟ ನೋಡೋಣ. ಇನ್ನೊಂದು ಸೇರ್ತೀನಿ, 13:20 ಇನ್ನೊಂದು ಸರಿ ಓದಿ, ಕಾಣ ನೋಡೋಣ. ಇಷ್ಟರೊಳಗೆ ಸುಮಾರು 450 ವರ್ಷ ಗತಿಸ್ತು ಅಂತ ಮಾಡೋದಲ್ಲ ಹೇಳಿದ್ರೆ. ಅಂದರೆ ಇಷ್ಟರೊಳಗೆ ಸುಮಾರು 450 ವರ್ಷ ಗತಿಸ್ತು ಅಂತ ನಮ್ಗೆ ಹೇಳ್ಬೇಕಾದ್ರೆ, ಇಲ್ಲಿ ಎಲ್ಲಿಂದ ಆರಂಭ ಮಾಡ್ತಾವ್ರೆ, ಏನೋ ಒಂದು ಪಾಯಿಂಟ್ ಹೇಳ್ತಾವ್ರೆ. ಆ ಪಾಯಿಂಟ್ ಆರಂಭ ಆದಾಗಿಂದ ಇವತ್ತವರೆಗೂ ಈ ಒಂದು ಇನ್ಸಿಡೆಂಟ್ ನಡೆಯೋವರೆಗೂ ಎಷ್ಟು ವರ್ಷ? 450 ವರ್ಷ ಅಂತ ಹೇಳ್ತಾರೆ. 4 ವಚನ ಮುಂಚೆಯಿಂದ ಓದಿ, ಕಾಣಲಿ 4 ವರ್ಸಸ್ ಮೇಲಿಂದ ಓದಿ. ನಮ್ಮ ಪಿತೃ ಓದಿ. ಕೇಳಿರಿ, ನೋಡ್ರಿ, ಆ ಇನ್ಸಿಡೆಂಟ್ ದಟ್ ಈಸ್ ದ ಬಿಗಿನಿಂಗ್. ಅವರಾ ಇಸ್ರೇಲ ಜನಗಳಿಗೆ ಕೇಳಿರಿ, ನಮ್ಮ ಪಿತೃಗಳ ದೇವರು ಪಿತೃಗಳನ್ನ ಆರಿಸ್ಕೊಂಡು ಅಂತ ಆರಂಭ ಮಾಡ್ತಾರೆ. ಕರೆಕ್ಟ್, ಅಲ್ಲಿಂದ ಶುರು. ಆಮೇಲೆ ನೋಡಿ ಅಂತ ಹೇಳ್ತಾರೆ, ಇವ್ರ ತಂದೆನ ಆರಿಸ್ಕೊಂಡ್ರು ಅಂತ ಹೇಳ್ತಾರೆ ಫಸ್ಟ್. ಆಮೇಲೆ ಇವ್ರ ತಂದೆ ಎಲ್ಲ ಹೋಗ್ಬಿಟ್ರಂತೆ, ಸೀರೆ ತಂದೆಗಳೆಲ್ಲ ಈಗ ಐಗುಪ್ತ ದೇಶಕ್ಕೆ ಹೋಗ್ಬಿಟ್ರಂತೆ. ಐಗುಪ್ತ ದೇಶದಲ್ಲಿ ಅದೇ ದೇವರು ವೃದ್ಧಿಗೆ ತಂದಂತೆ, ತುಂಬಾ ಬ್ಲೆಸ್ ಮಾಡಿದ್ರಂತೆ ಜೋಸೆಫನ್ ಕಾಲದಲ್ಲೆಲ್ಲ. ನೆಕ್ಸ್ಟ್ ಏನಾಯ್ತಂತೆ ನೋಡ್ರಿ, ಅಲ್ಲಿ ಏನ್ ಮಾಡಿದ್ರಿ, ವಾಪಸ್ ಬಿಡುಗಡೆ ಮಾಡ್ಕೊಂಡ್ಬಂತ, ಐಗುಪ್ತ ದೇಶ ಬಿಡುಗಡೆ ಮಾಡ್ಕೊಂಡ್ಬಂತ. ನೆಕ್ಸ್ಟ್ ನೋಡ್ರಿ, 40 ಇಯರ್ಸ್ ವಿಲ್ಡರ್ನೆಸ್ ಅದು ಬಂದ್ಬಿಡ್ತು. ನೆಕ್ಸ್ಟ್ ಆಮೇಲೆ ಐದು ವರ್ಷ ಕೂಡ ಬಂದ್ಬಿಡ್ತು. ಆಮೇಲೆ ಹಂಚಿಕೊಟ್ಟರು. ಆಮೇಲೆ ಇಷ್ಟರೊಳಗೆ ಗತಿಸು. ಇವಾಗ ನಾವೇನ್ ಮಾಡ್ಬೇಕು, ಇದು ಹೇಳ್ತಾ ಇರೋದು ಕರೆಕ್ಟಾಗಿ 450 ಇಯರ್ಸ್ ಗೊತ್ತಲ್ಲ ಲೆಕ್ಕಾಕ್ಬೇಕು. ನೋಡಿ, ಫಸ್ಟ್ ಪೀರಿಯಡ್ ಇಲ್ಲಿ ಇವ್ರ ತಂದೆ ಆರಿಸ್ಕೊಂಡ್ರೆ ಎಲ್ಲರಕ್ಕಿಂತ ದೊಡ್ಡ ತಂದೆ ಯಾರು? ಅಬ್ರಾಹಂ. ಅಬ್ರಾಹಂಗಿಂತ ಯಾರು ತಂದೆನೇ ಇಲ್ಲ ಬಿಡಿ ಇಸ್ರೇಲ್ ಜನಗಳಿಗೆ. ಅದ್ರ ಇದು ಬಿಟ್ಟರೆ ನೆಕ್ಸ್ಟ್ ಓ ನೋವಾ. ನೋವಾಗ ಏನೋ ತಂದೆನ ಕರಿತಾ ಇರಲ್ಲ. ಅಬ್ರಾಹಂ ಇಸ್ ದ ಫೋರ್ ಫಾದರ್. ಅಬ್ರಾಹಂ ಮತ್ತು ಒಡಂಬಡಿಕೆ ಮಾಡ್ಕೊಂಡಂಗೆ ಧರ್ಮಶಾಸ್ತ್ರವರೆಗೂ ಆ ಪೀರಿಯಡ್ ಲೆಕ್ಕ ಹಾಕ್ಬಿಟ್ರಿ. ಧರ್ಮಶಾಸ್ತ್ರ ಏನೋ ಐಗುಪ್ತ ದೇಶದಲ್ಲಿ ಇರಬೇಕಾದ್ರೆ ಇದ್ರಲ್ಲಿ ಏನು ಬಂದ್ಬಿಡ್ತು, ಯೋಸೆಫ್ ವೃದ್ಧಿಗೆ ಬಂದಿರೋದು, ಯಾಕೋಬ್ಬ ಐಗುಪ್ತ ದೇಶಕ್ಕೆ ಬಂದಿರೋದು, ಆಮೇಲೆ ಮೋಸೆ ಹುಟ್ಟಿದ್ದು, ಆಮೇಲೆ ಮೋಸೆ ಮುಖಾಂತರ ಇಸ್ರೇಲ್ ಬಿಡುಗಡೆ ಮಾಡ್ಕೊಂಡು ಹೋಗೋ ಟೈಮ್ವರೆಗೂ ನೋಡ್ತೀವಿ. ಖುಷಿ ಬಂದ್ಬಿಡ್ತು ಎಷ್ಟಂತೆ, 430 ವರ್ಷ. ಅದೇ ಬಂದ್ಬಿಡ್ತಾರೆ ಭುಜಬಲದಿಂದ ದೇವರು ಬಿಡುಗಡೆ ಮಾಡೋದು ಅಂತ. ಅಲ್ಲಿವರೆಗೂ ಈ ವಚನ ಬಂತು 430 ವರ್ಷ. ನೆಕ್ಸ್ಟ್ ಏನು ಬಂತು, ಭುಜಬಲದಿಂದ ಬಿಡುಗಡೆ ಮಾಡಿ ಆ ಕಾನಾನ್ ದೇಶಕ್ಕೆ ಹೋಗಿ ಆ 40 ವರ್ಷ ಅವರ ಇದು ನಡವಳಿಕೆಯನ್ನು ಅನುಭವಿಸಿ ಕಾನಾನ್ ದೇಶಕ್ಕೆ ಹೋಗಿ 7 ರಾಜ್ಯಗಳನ್ನ ನಾಶ ಮಾಡಿ ವಶ ಪಡಿಸ್ಕೊಳೋದೆಲ್ಲ ಎಷ್ಟು ವರ್ಷ? 46 ವರ್ಷ. 46 ಪ್ಲಸ್ 430 ಸೇರಿಸಿದ್ರೆ ಎಷ್ಟಪ್ಪ ಇದ್ದದೆ? 476. ಇಲ್ಲ, ಅಪೋಸ್ಟಲ್ ಪೌಲ್ ಏನು ಹೇಳ್ತಾರೆ ಎಷ್ಟು ವರ್ಷ?
450 ಏನು 450 426 ಅಪೋಸ್ಟಲ್ಗೆ ಡಿಫ್ರೆನ್ಸ್ ಗೊತ್ತಿಲ್ವಾ? ಗೊತ್ತೋ ಗೊತ್ತಿಲ್ವಾ? ಗೊತ್ತಾನೆ. ಎಷ್ಟು ವರ್ಷ ಡಿಫ್ರೆನ್ಸ್? 26 ವರ್ಷ. ಹಂಗಂದ್ರೆ ಇಲ್ಲಿ ಅಪೋಸ್ಟಲ್ ಪೋಲ್ ಏನಂತ ಟೈಮ್ಗೆ ಇದು ಬರೋಕೇನಿಲ್ಲ, ಸಾಧ್ಯನೇ ಇಲ್ಲ. ಅಂದ್ರೆ ಅಪೋಸ್ಟಲ್ ಪೋಲ್ ಈ ಸಮಯ ಬಗ್ಗೆ ಹೇಳ್ತಾವ್ರ ಅಂತಂದ್ರೆ ಡೆಫಿನೆಟ್ ಆಗಿಲ್ಲ. ಅಪೋಸ್ಟಲ್ ಪೋಲ್ ಇವೆಲ್ಲ ವ್ಯತ್ಯಾಸ ಇಟ್ಕೊಂಡು ಏನು ಹೇಳ್ತಾವ್ರ ಅಂದ್ರೆ ಇಲ್ಲ. ಅದಕ್ಕೆ ಏನು ಹೇಳ್ಬಿಡ್ತಾರೆ ಅಂದ್ರೆ ಬ್ರದರ್ ಅದಕ್ಕೆ ಸುಮಾರು ಅಂತ ಹಾಕ್ಬಿಟ್ರು ಅಂತ ಹೇಳ್ತಾರೆ ನೋಡಿ. ಒಂದು ಇನ್ನೊಂದ್ಸಿ ನೋಡೋಣ ವಚನ. ಹಾಂ, ಇಷ್ಟರೊಳಗೆ ಸುಮಾರು ಏನಾಯ್ತು? ಇವಾಗ ನಾವು ಸುಮಾರು ಅಂತ ಹೇಳ್ತೀರಿ, ಸುಮಾರು ಅಂತ ಹೇಳ್ಬೇಕಾದ್ರೆ ಯಾರು ಏನಪ್ಪಾ ಎಷ್ಟು ವರ್ಷ ಡಿಫ್ರೆನ್ಸು? 26 ವರ್ಷಕ್ಕೆ ಸುಮಾರು ಅಂತ ನಾವು ಹೇಳ್ಬೋದಿರಾ? ಇವಾಗ ನೀವು ಎಷ್ಟು ಗಂಟೆಗೆ ಬರ್ತೀರ ಬರ್ತಾರೆ ಅಂತಂದರೆ ಒಂದು ಒಂದು ಕಾಲಕ್ಕೆ ಬರ್ತೀನಿ ಅಂತ ಹೇಳ್ತೀನಿ ನಾನು. 1 ಗಂಟೆ 2 ಗಂಟೆಗೆ ಬರ್ತೀನಿ ಅಂತ ಯಾರು ಹೇಳ್ತಾರ? ಹಾಂ, ಯೋಚನೆ ಮಾಡಿದ್ದೀನಿ. ಏನಪ್ಪ ವಯಸ್ಸು ಅಂತ ಕೇಳಿದ್ರೆ ಹೇಳ್ತೀರಿ ವಯಸ್ಸಿಗೆ 40-41 ಇರಬೇಕು, 40-50 ಇರಬೇಕು ಅಂತ ಹೇಳ್ತೀರ? ಏನು ಮಾಡ್ತಾರೆ ಅಲ್ಲಿ ಹುಚ್ಚ ಅಂತಂತಾರೆ. ಸುಮಾರು ಅಂತ ಹೇಳ್ಬೇಕಾದ್ರೆ ಫ್ರ್ಯಾಕ್ಷನ್ ಹೆಂಗೆ ಯೂಸ್ ಮಾಡ್ತೀರಿ? ಸ್ಲೈಟ್ ಡಿಫ್ರೆನ್ಸ್ ಯೂಸ್ ಮಾಡೋದು, ತುಂಬ ಇರೋಂಥ ಒಂದು ವ್ಯತ್ಯಾಸಕ್ಕೆ ಮಾಡಲ್ಲ, ಯೂಸ್ ಮಾಡಲ್ಲ. ಇನ್ನೊಂದು ಏನು ಅಂದರೆ ಅಪೋಸ್ಟಲ್ ಪೌಲ್ ಆ ಥರ ಮಾತಾಡಿದ್ರ ಅಂತಂದರೆ ಮಾತಾಡಿಲ್ಲ, ಯಾಕೆಂದರೆ ಇದೇ ಥರ ಸುಮಾರು ಅಂತಂದ್ಬಿಟ್ಟು ಅದೇ ಅಧ್ಯಾಯದಲ್ಲಿ 2 ಸತಿ ಉಪಯೋಗಿಸ್ತಾರೆ. ಎಲ್ಲಿ? ಆ 2 ವಚನ ಮೇಲೆ ಓದಿ, ಇನ್ನೊಂದ್ಸಿ ಕಾಣ ನೋಡೋಣ. 40 ವರ್ಷ ಅಂತ ಬಂತಲ್ಲ. ಹಾಂ, ವೇಟ್ ವೇಟ್ ವೇಟ್, ಎಷ್ಟು ವರ್ಷ ಉಳ್ಳವರೆಗೂ? ಹಾಂ, ಕರೆಕ್ಟಾಗಿ. ಹಾಂ, ಓದ್ಬೇಕು ಬೈಬಲ್ ಓದ್ರೆ ಸ್ಪಷ್ಟವಾಗಿ ಹಂಗೆ ಓದಿ ಹಂಗೆ ಹೇಳ್ಬೇಕು. ಎಷ್ಟೊತ್ತು ದಿನಸಿ ಓದಿ ಕರೆಕ್ಟಾಗಿ? ಸುಮಾರು 40 ವರ್ಷನಾ? ಹಾಗಾದ್ರೆ ದೇವರು ಸುಮಾರು 40 ವರ್ಷ ನಡವಳಿಕೆಯನ್ನು ಸಹಿಸ್ಕೊಂಡ್ರು. ಹಂಗಾದ್ರೆ ಇಸ್ರೇಲ್ಗಳು ಅರಣ್ಯದಲ್ಲಿ ಇದ್ದಿದ್ದು ಎಷ್ಟು ವರ್ಷ? 30 ವರ್ಷ. ಇಲ್ಲ ಬದ 26 ವರ್ಷ, ಇಲ್ಲ 45 ವರ್ಷ ಅಂತ ಹೇಳಕತ್ತದ. ಹಂಗಾದ್ರೆ ಸುಮಾರು ಏನರ್ಥ? ಎಕ್ಸಾಕ್ಟ್ ಅಂದ್ರೆ 40 ಇಯರ್ಸ್ ಎಕ್ಸಾಕ್ಟ್ ತಾನೆ. ಅದು ಅಪೋಸ್ಟಲ್ ಪೌಲ್ ಸ್ಟೈಲ್ ಆಫ್ ರೈಟಿಂಗು ಅಲ್ವರ. ಅವ್ರು ಸುಮಾರು ಅಂತ ಹೇಳ್ಬೇಕಾದ್ರೆ ಯಾವ ಆ್ಯಂಗಲಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಎಕ್ಸಾಕ್ಟ್ಗೆ ಯೂಸ್ ಮಾಡೋದು. ನಾವೇನು ಮಾಡ್ತೀರಿ? ನಾವು ಎಲ್ಲರಿಗೂ ಸ್ಟೈಲ್ ಇದೆ. ಕೆಲವೊಬ್ಬರು ಏನು ಮಾಡ್ತಾರೆ, ಸ್ವಲ್ಪ ವಾರ್ತೆಗಳನ್ನ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾರೆ. ಆ ಫ್ರೀಕ್ವೆಂಟಾಗಿ ಯೂಸ್ ಮಾಡೋಂಥ ವಾರ್ತೆಗಳು ಬೇರೆಯವ್ರಿಗೆ ಬೇರೆ ಅರ್ಥ ಇರ್ಬೋದು, ಆದರೆ ಅವ್ರು ಹೇಳೋರಿಗೇನಿದೆ ಒಂದು ಅರ್ಥ. ಅದೇ ಅಪೋಸ್ಟಲ್ ಪೌಲ್ಗೆ ಅವ್ರು ಸುಮಾರು ಅಂತ ಹೇಳ್ಬೇಕಾದ್ರೆ ಯಾವ ದೃಷ್ಟಿಯಲ್ಲಿ ಹೇಳ್ತಾರೆ ಅಂದರೆ ಎಕ್ಸಾಕ್ಟ್ 40 ಇಯರ್ಸ್. ಅದೇ ಥರ ಸುಮಾರು 450 ವರ್ಷ ಅಂದರೆ ಇಟ್ ಮೆಂಟ್ ಎಕ್ಸಾಕ್ಟ್ಲಿ 450 ಇಯರ್ಸ್ ಅಲ್ವರ. ನೋಡಿ ಹಿಂಗಿದೆ ವಚನ ಇವಾಗ, ಅದೇ ನೋಡಿ ಸುಮಾರು 40 ವರ್ಷಗಳು ಅಂದರೆ ಇಟ್ ವಾಸ್ ಎಕ್ಸಾಕ್ಟ್ 40 ಇಯರ್ಸ್. ಅದೇ ಥರ ಸುಮಾರು 450 ವರ್ಷಗಳಂದರೆ ಇಟ್ ಮೆಂಟ್ ಆ್ಯಕ್ಚುಲಿ ಎಕ್ಸಾಕ್ಟ್ಲಿ 450 ಇಯರ್ಸ್. ಓಕೆ ಅಂತ. ಅದೇ ಇದು ಪೀರಿಯಡ್ ಏನಂದರೆ ನ್ಯಾಯಸ್ಥಾಪಕರ ಕಾಲಗಳು ಎಷ್ಟು ವರ್ಷಗಳು? 450 ವರ್ಷಗಳು ಅಂದರೆ ಅದಕ್ಕೆ ನಮ್ಮ ಬೈಬಲ್ ನೋಡಿ ಕ್ಲಿಯರ್ ಕೊಟ್ಟ ಕಣ್ಣಲ್ಲಿ ಇವಾಗ ಇಂಗ್ಲೀಷ್ ಹೇಳ್ತಿದ್ರು ನೋಡೋಣ. ಜಡ್ಜಸ್ ಅಬೌಟ್ ದ ಸ್ಪೇಸ್ ಆಫ್ 450 ಇಯರ್ಸ್ ಅದರ. ಇವಾಗ ಇದೇ ವಚನ ಇದರಲ್ಲಿ ಓದಿ ನೋಡೋಣ. ಇದು ಬೈಬಲೇ, ಇದು ನಾನು ಟೈಪ್ ಮಾಡಿದ್ದಲ್ಲ, ಇದು ಆನ್ಲೈನ್ ಬೈಬಲ್. ಇದರಲ್ಲಿ ಓದಿ ವಚನ ನೋಡೋಣ. ಇಲ್ಲಿ ಹೋದ್ರಿ, ಹೆಂಗೈತಿ ಟ್ರಾನ್ಸ್ಲೇಷನ್? ಆ ಟ್ರಾನ್ಸ್ಲೇಷನ್ಗು ನಿಮ್ಗೆ ಕಾಣಲಿರೋ ಬೈಬಲ್ ಕೈಲಿರೋ ಬುಕ್ಗೂ ಟ್ರಾನ್ಸ್ಲೇಷನ್ ಇದೆ, ವ್ಯತ್ಯಾಸ ಇದೆ. ಕರೆಕ್ಟ್. ಹಂಗಾರೆ ಇದು ಪ್ರಾಪರ್ ಟ್ರಾನ್ಸ್ಲೇಷನ್ ಬ್ರದರ್. ಏನು ಬ್ರದರ್ ಇಷ್ಟೊಂದೆಲ್ಲ ಮಿಸ್ಟೇಕ್ ಇದೆ ಅಂದರೆ ಇದನ್ನು ಕ್ರಾಸ್ ವೆರಿಫೈ ಮಾಡ್ಬೋದು. ಹೆಂಗೆ ಕ್ರಾಸ್ ವೆರಿಫೈ ಮಾಡ್ಬೋದು ಅಂದರೆ ನ್ಯಾಯಸ್ಥಾಪಕರ ಕಾಲ 450 ವರ್ಷ ಅಂತ ಹೆಂಗೆ ಕ್ರಾಸ್ ವೆರಿಫೈ ಮಾಡೋದ್ರೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲೇ ನಾವೇನು ಮಾಡ್ಬೋದು, ಲೆಕ್ಕ ಹಾಕ್ಬೋದು. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಒಥೋನಿಯಲ್ ಫಸ್ಟ್ ಜಡ್ಜ್ ಅಲ್ಲಿಂದ ಹಿಡ್ದು ಕೊನೆ ಜಡ್ಜ್ ಸ್ಯಾಮ್ಯುಯೆಲ್ ತನಕ 450 ವರ್ಷ ಅಂತ ಅಲ್ಲೇ ಕೊಟ್ಟಿರೋ ಲೆಕ್ಕ. ಅದ್ರ ಲೆಕ್ಕ ಹಾಕ್ಬೋದು. ಹೆಂಗೆ ಲೆಕ್ಕ ಹಾಕ್ಬೋದು? ಇವಾಗ ನಾವು ಮೊದಲನೇ ಲೋಕ ಲೆಕ್ಕ ಹಾಕಿರಲ್ಲ, ಆ ಥರ ಒಂದೇ ಲೆಕ್ಕ ಹಾಕೊಂಡು ಬರ್ಬೋದು ಅಂದ್ರೆ ಅದು ನಮ್ಮ ಅದು ಮಾಡೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇತ್ತು ಅಂದರೆ ಅದಕ್ಕೆ ತಿಳಿದು ಮಗ ಇಂಟ್ರೆಸ್ಟ್ ಇತ್ತು ಅಂದರೆ ಬಂದು ಕೇಳಿದ್ರೆ ಅದು ಕ್ಲೀನ್ ನಾನು ನೋಟ್ಸ್ ಕೊಡ್ತೀರಿ ಅಂದ್ರೆ ಅದಕ್ಕಿಂತ ಸಿಂಪಲ್ ಆಗಿ ಅಪೋಸ್ಟಲ್ ಪೌಲ್ ಏನು ಮಾಡಿದೆ ನಮಗೆ ಕೊಟ್ಟವ್ರೆ. ಯಾಕಂದರೆ ಅಪೋಸ್ಟಲ್ ಪೌಲು ಹಳೆಯ ಒಡಂಬಡಿಕೆ ಅಂತ ರೆಫರೆನ್ಸ್ನೇ ಮಾಡಿದ್ದವ್ರು ಕ್ಲೀನಾಗೆ ಹೇಳಿದ್ದು ಅಲ್ದರ. ಸರಿ, ಇವಾಗ ನಾನು ಇವಾಗ ನಾನು ಇನ್ನೊಂದು ಪ್ರೂಫ್ ನೋಡಿದ್ವಿ ನೋಡಿ, ಇದು ಗೊತ್ತಾಯ್ತಾ? ಓಕೆ, ಇದಕ್ಕೆ ಜಡ್ಜಸ್ ಪೀರಿಯಡ್ 450 ಇಯರ್ಸ್, ಅದನ್ನೇನು ಡೌಟ್ ಇಲ್ಲ. ನೆಕ್ಸ್ಟು ಜಡ್ಜಸ್ ಆಗೋಯ್ತು ಅಲ್ಲ, ನೆಕ್ಸ್ಟ್ ಏನು ಕೊಟ್ಟರು ಅದು ಇಟ್ಕೊಳ್ತೀನಿ ಬೇಕಾದ್ರೆ ಹೇಳ್ತೀನಿ ನಿಮಗೆ ಇಟ್ಕೊಳ್ತೀನಿ. ಇವಾಗ ನೆಕ್ಸ್ಟು ಜಡ್ಜಸ್ ಪೀರಿಯಡ್ ಆಗೋಯ್ತು, ನೆಕ್ಸ್ಟ್ ಏನು ಮಾಡೋದು? ದೇವ್ರು ಯಾರು ಕೊಟ್ಟರು? ಕಿಂಗ್ಸ್ ಕೊಟ್ಟರು. ಕರೆಕ್ಟಾ? ನೋಡಿದ್ದೀನಿ, ಫಸ್ಟ್ ಕಿಂಗ್ ಯಾರು? ಇದರಿಂದ ಫಸ್ಟ್ ಕಿಂಗ್, ಎಸ್, ಸೌಲ ಅದರ ಫಸ್ಟ್ ಕಿಂಗು. ಎಷ್ಟು ವರ್ಷ ಬಾಳಿಕೆ ಮಾಡ್ದ? 40 ವರ್ಷ ಅಂತ ಎಲ್ಲೈತೆ ಬೈಬಲಲ್ಲಿ ಸೌಲ? ಕರೆಕ್ಟು, 40 ವರ್ಷ ಎಲ್ಲಿದೆ ಬೈಬಲಲ್ಲಿ? ಹಾಂ, ಓದಿ ತೆಗಿದೀವಿ. ಹಾಂ, 1 ವರ್ಷ. ಹಾಂ, 1 ವರ್ಷದಲ್ಲಿ ನಿಮ್ಮ ಬೈಬಲಲ್ಲಿ ನೋಡಿ ಈಸಿ ಆಗ್ತದೆ. ಹಾಂ, ಅಲ್ಲ ನಿಮ್ಮ ತೆಗಿದಿಕ್ಕೆ ಈಸಿ ಆಗ್ತದೆ. ಓದಿ, ಯಾರು ತೆಗಿರಿ, ನೀವು ಹೇಳಿದ್ರಲ್ಲ 1 ವರ್ಷ ತೆಗಿರಿ. ಎಲ್ಲಿ ತೆಗಿದೀವಿ ತೆಗಿರಿ, ನಮಗಂತೂ ಗೊತ್ತಿಲ್ಲಪ್ಪ, ನಿಮಗೆಲ್ಲ ಗೊತ್ತಿರೋ ತೆಗಿರಿ ಹುಡುಗ್ರಿ.
ಒಂದು ಅರಸ ತೆಗಿದ್ದೀರಾ, ಒಂದು ಸ್ಯಾಮಲ್ ತೆಗಿದ್ದೀರಾ, ಏನು ಬೇಕ ಬೈಬಲಲ್ಲಿ ಅಪ್ಪಾಲೆ ತಿಪ್ಪಲೆ ಮಾಡಿ ಹುಡುಗ್ರಿ, 10 ನಿಮಿಷ ಟೈಪ್ ಕೊಡ್ತೀನಿ. ಹಾಂ, ಯಾರು ಹುಡುಕ್ತೀರೋ 1 ಕೋಟಿ ರೂಪಾಯಿ. ಸೌಲು 40 ವರ್ಷ ಆಳ್ವಿಕೆ ಮಾಡ್ತಾರೆ ಅಂತಂದ್ಬಿಟ್ಟು ಏನ್ರಿ, ಸ್ಯಾಮ್ಯಲ್ ಪುಸ್ತಕದಲ್ಲಾಗಲಿ, ಅರಸನ ಪುಸ್ತಕದಲ್ಲಾಗಲಿ, ಪೂರ್ವಕಾಲ ಅಂತ ಪುಸ್ತಕದಲ್ಲಿ ಹುಡುಕ್ದವ್ರಿಗೆ ಏನ್ರಿ 1 ಕೋಟಿ ರೂಪಾಯಿ, 1 ಕೋಟಿ ರೂಪಾಯಿ ಒಂದು ಸತಿ. ಅದೇ ಧೈರ್ಯವಾಗಿ ಕೋಟೆ ಹೇಳ್ತಾರ ಅದು. ಸರಿ, ಓಕೆನಾ? ಅದು ಹಳೆ ಉಡಂಬಡಿಕೆಲಿ ಕೊಟ್ಟೇ ಇಲ್ಲ. ಎಲ್ಲಿ ಕೊಟ್ಟಿಲ್ಲ? ಹಳೆ ಉಡಂಬಡಿಕೆಲಿ ಸೌಲ್ ರಾಜ ಎಷ್ಟು ಆಳ್ವಿಕೆ ಮಾಡಿದ್ರೆ ರೆಕಾರ್ಡೇ ಇಲ್ಲ. ಅದು ಎಲ್ಲಿ ಗೊತ್ತೇಳಿದ್ದು? ಅಪೋಸ್ಟಲ್ ಪೌಲ್ ಹೇಳಂತ ಮಾತಲ್ಲಿರೋದು. ಅದು ಎಲ್ಲಿ ಹೇಳ್ತಾರೆ? ಆಕ್ಟ್ಸ್ 13:20 ಓದ್ರಲ್ಲ, 21st verse ಓದಿ ಇವಾಗ ಹೇಳ್ತಾರೆ. ಅಪೋಸ್ಟಲ್ ಕೃತ್ಯಗಳು 13:21 ಓದಿ. ಕೇಳಿಕೊಳ್ಳಲು ಎಲ್ಕೊಟ್ಟೈತಿದ್ದ ಹಳೆ ಒಡಂಬಡಿಕೆ ಅಲ್ಲಿ ಅಲ್ವರ ಎಲ್ಕೊಟ್ಟಾರ ಇವಾಗ ಅಪೋಸ್ಟಲ್ ಪೋಲಿ ಅಂತ ಮಾತು ಕರೆಕ್ಟ. ಇವಾಗ ಯೋಚನೆ ಮಾಡಿ, ಇವಾಗ ಅಪೋಸ್ಟಲ್ ಪೋಲ್ ಸುಳ್ಳು ಹೇಳ್ಬಿಟ್ರು, ನಮ್ಮ ಅಪೋಸ್ಟಲ್ ಪೋಲ್ ಬೇಡ ಅಂತ ತಗೊಂಬಿಟ್ಟ ಅಂದ್ರೆ ನ್ಯಾಯಸ್ಥಾಪಕರ ಕಾಲ ಕೂಡ ಏನು ಮಾಡುತ್ತೆ ನಾವು? ಇವಾಗ ಬಿಟ್ಬಿಡ್ಬೇಕು. ಇವಾಗ ನ್ಯಾಯಸ್ಥಾಪಕರ ಕಾಲ ಪರಲಂಬರ ಬಿಟ್ಬಿಡ್ತೀರಿ ಅಂತಂದ್ಬಿಟ್ಟು ಸೌಲ್ದ ತಗೊಂತೀರಿ ಅಂದರೆ ಅದು ಸರಿನಾ? ಹಾಂ, ಇವಾಗ ತೊಗೊಂಡ್ರೆ ಇಬ್ಬರು ತಗೊಬೇಕು, ಇಲ್ಲ ಏನು ಮಾಡಿ ಇಬ್ಬರದು ತಗೊಂಬಿಡಿ ಅಂದ್ರ. ಇವಾಗ ಸೌಲ್ದು 40 ವರ್ಷ ಹೇಳೋದು ಅಪೋಸ್ಟಲ್ ಪೌಲ್ ಕರೆಕ್ಟ್ ಹೇಳ್ತಾರೋ ಇಲ್ಲ ಸುಳ್ಳು ಹೇಳ್ತಾರ? ಹಂಗಾರೆ ನ್ಯಾಯಸ್ಥಾಪಕರ ಕಾಲ 450 ವರ್ಷ ಕರೆಕ್ಟಾಗಿ ಹೇಳ್ತಾ ಇದ್ರೆ ಸುಳ್ಳು ಹೇಳ್ತಾರ? ಎಸ್, ಅರ್ಥ ಆಯ್ತಾರ? ಇದಕ್ಕೆ ಟ್ರಿಪಲ್ ಪ್ರೂಫ್ ಇದು. ಫಸ್ಟ್ ಪ್ರೂಫ್ ಏನು ನೋಡಿದ್ರೆ ಆ ಟ್ರಾನ್ಸ್ಲೇಷನ್, ಸೆಕೆಂಡ್ ಪ್ರೂಫ್ ಏನು ಮಾಡಿದ್ರೆ ಸುಮಾರು ಅಂತ ಹೇಳೋದ್ರೆ ಅರ್ಥ ಏನು ಅಂತ ನೋಡಿದ್ರೆ, ತರ್ಡ್ ಪ್ರೂಫ್ ಏನು ಇದು. ಹೆಂಗೆ ಹಳೆ ಉಡಂಬಡಿಕೆ ಯಾವುದೇ ಇಲ್ಲದ ರೆಕಾರ್ಡ್ಗಳು ಅಪೋಸ್ಟಲ್ ಪೌಲ್ ಮುಖಾಂತರ ದೇವ್ರು ಹೆಂಗೆ ಮಾತಾಡ್ಸಿ ನಮ್ಗೆ ಬರೆದಿಟ್ಟವರು, ಅದೇ ಥರ ಹಳೆ ಉಡಂಬಡಿಕೆಯಲ್ಲಿ ಇರೋಂಥ ಪ್ರೂಫ್ನು ಕ್ರಾಸ್ ವೆರಿಫೈ ಮಾಡಿ ಅಪೋಸ್ಟಲ್ ಪೌಲ್ ಮುಖಾಂತರ ಮಾಡಿ ನಮಗೆ ನ್ಯಾಯಸ್ಥಾಪಕ ಕಾಲನ್ನು ಬರೆಯಿಟ್ಟು. ಇದೊಂದು ಪ್ರೂಫ್, 3 proofs ಇದೆ ನ್ಯಾಯಸ್ಥಾಪಕ ಕಾಲಕ್ಕೆ. ಇನ್ನೂ ಬೇಜಾನಿದೆ, ಇವೆಲ್ಲ ಇನ್ನೂ ಆಳವಾಗಿ ಡೀಪ್ ಸ್ಟಡಿ ಮಾಡಿದ್ರೆ ಇನ್ನೂ ಕ್ರಾಸ್ ವೆರಿಫಿಕೇಷನ್ಸ್ ಎಲ್ಲ ಕೊಟ್ಟು ಎಲ್ಲ ಫುಲ್ ನಿಮಗೆ ಜಾಲಾಡಿಸ್ಕೊಡ್ತೀರಿ. ಯಾರಾದ್ರೂ ಮೇನು ಜಾಲಾಡ್ಸೋಕ್ಕಿದ್ರೆ ಬರ್ಬೋದು ಧಾರಾಳಾಗಿ, ಏನು ಬೇಕೋ ಮಾಡ್ತಾರೆ, ನೋ ಇಶ್ಯೂಸ್. ಓಕೆನಾ? ನೆಕ್ಸ್ಟು ನೋಡಿ, ಅಪೋಸ್ಟಲು, ಸಾರಿ ಅಪೋಸ್ಟಲ್ ಒಂದು ಯಾರೋ ನಮ್ಮ ಕಿಂಗ್ ಸಾಲ್ ರೂಲ್ ಮಾಡಿದ ಎಷ್ಟು ಇರೋ 40 ಇಯರ್ಸ್. ನೆಕ್ಸ್ಟ್ ಯಾರು ಬಂದರು? ಹಾಂ, ಡೇವಿಡ್. ಎಷ್ಟು ಇಯರು? ಎಸ್. ಅಂದ್ರೆ ಇದೆಲ್ಲಿ ಕೊಟ್ಟವ್ರೆ? ಇದನ್ನೇ ಉಡಂಬಿ ಕೊಟ್ಟಾರೆ. ಇದಕ್ಕೆ 1 ಕೋಟಿ ರೂಪಾಯಿ ಸಿಕ್ಕಲ್ಲ ಅದರ. ಸರಿ, ಹಾಂ, ಒಂದನೇ ಪೂರ್ವಕಾಲ ವೃತ್ತಾಂತ ತೆಗ್ರಿ. ಒಂದನೇ ಪೂರ್ವಕಾಲ ವೃತ್ತಾಂತ 29:27 1 Chronicles 29:27. ಎಷ್ಟು ವರ್ಷ ದಾಳ್ವಿಕೆ ಮಾಡಿದ್ದು? ಎಸ್, 40 ಇಯರ್ಸ್. ಏನಕ್ಕೆ 7+33 ಅಂತ ಹೇಳೋದು? ಒಂದೇ ಸಲ 40 ಅಂತ ಹೇಳ್ಬೋದಲ್ಲ, ಏನಕ್ಕೆ ಹಿಂಗೆ ಹೇಳೋದು? ಇದೆಲ್ಲ ಕಾರಣಗಳೈತೆ, ಆಯ್ತಾ? ಇವೆಲ್ಲ ಬರೋ ಕ್ಲಾಸಲ್ಲಿ ದೇವಚಿತ್ತಾರೆ ನೋಡೋಣ. ಅದರ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾರೆ? 40 ಇಯರ್ಸ್. ಅದರ ನೆಕ್ಸ್ಟ್ ಯುವರಾಮನ್ ಬಂದಿದ್ದಾರೆ ಯಾರು? ಹಾಂ, ಸೊಲೊಮನ್. ಸೊಲೊಮನ್ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ? ಹಾಂ, 40 ಅಲ್ಲರ ಓದಿಂತೀನಿ. 2nd ಪೂರ್ವಕಾಲ ವೃತ್ತ ಅಂತ 9:30 9:30 2nd Chronicles 9:38. ಹಾಂ, ಎಷ್ಟು ವರ್ಷ ಅಂತೆ? 40 ವರ್ಷಗಳು ಸಿಕ್ತಾರ? ಹಾಂ, ಸಿಕ್ತಾರ ಸರ್. ಎಷ್ಟು ವರ್ಷ ಸೊಲೊಮನ್ ಆಳ್ವಿಕೆ ಮಾಡಿದ್ದ? 40 ಇಯರ್ಸ್. ಅದರ ಈ 3 ಜನ ರಾಜರು ಎಷ್ಟು ವರ್ಷ ಆಳ್ವಿಕೆ ಮಾಡವ್ರೆ? 40 40 40. ಅದರ ಏನಕ್ಕೆ ಈಕ್ವಲ್ ಆಗಿ ಕೊಟ್ಟವ್ರೆ? ಏನಕ್ಕೆ ಈಕ್ವಲ್ ಆಗಿ 40 40 40 ಮಾಡಿದ್ರು? ಏನಕ್ಕೆ ಏನಕ್ಕೆ 3 ಜನಕ್ಕೆ ಈಕ್ವಲ್ ಆಗಿ ಕೊಡ್ಬೇಕಾಯ್ತು? ಇವಾಗ ಸೌಲ್ ಹೆಂಗಿದ್ದ ರಾಜ? ಈಗ ಒಳ್ಳೆಯವನ ಕೆಟ್ಟವನ? ಅಂದ್ರೆ ದೇವ್ರು ಕೆಟ್ಟವನ್ನೇ ಹಾಸ್ಕೊಡ್ರ? ಹಾಂ, ಮತ್ತೆ ಹಂಗಾರೆ ಫಸ್ಟ್ ಹೆಂಗಿದ್ದ? ಫಸ್ಟ್ ಹೆಂಗಿದ್ದ? ಫಸ್ಟ್ ಒಳ್ಳೆಯವನಾಗಿದ್ದ. ಅವನು ಏನಾಗ್ಬಿಟ್ಟ? ಕೆಟ್ಟನಾಗ್ಬಿಟ್ಟ. ದಾವಿದ್ ಹೆಂಗಿದ್ದ? ಆಮೇಲೆ ಸಾಯವ್ರಿಗೆ ಹೆಂಗಿದ್ದ? ಸಾಯವ್ ಕೆಟ್ಟನಾಗ್ಬಿಟ್ಟ. ಸಾಯವ್ರಿಗೆ ಹೆಂಗಿದ್ದ? ಹಾಂ, ಅಲ್ವರ. ಹಂಗಾರೆ ಇವನಿಗೆ ಒಂದು ವ್ಯತ್ಯಾಸ ಐತೆ ಇಲ್ಲ? ಇವಾಗ ಇವನು ಮಿಸ್ಟೇಕ್ ಮಾಡ್ದ, ಇವನ ದೇವ್ರ ಕ್ಷಮಿಸಿದ್ರ? ಇವಾಗ ಇವ್ನು ಮಿಸ್ಟೇಕ್ ಮಾಡ್ದ ಇಲ್ಲ? ಇವನು ಕ್ಷಮಿಸಿದ ಇಲ್ಲ? ಯಾಕೆ ಇವನ ಕ್ಷಮಿಸಿದ್ರು, ಯಾಕೆ ಇವನು ಕ್ಷಮಿಸಿಲ್ಲ? ಇವನ
ಆಣೆ ಮಾಡಿದ್ರು ಅದೇ ದೊಡ್ಡ ತಪ್ಪು. ನೀ ಏನೋ ಆಣ ಮಾಡಿ ಏನ್ ಬೇಕಾ ಆಣ ಮಾಡ್ಕೋ, ನಾನು ಆಣೆ ಮಾಡ್ಬಿಟ್ಟು ಮಾಡಿ ಮಾಡಿ. ಇವ್ನಿಗೆ ಒಂಥರ ಮನ್ಸಿತ್ತು, ಆ ಮನ್ಸು ಯಾರಿಗಿರಲಿಲ್ಲ. ಹಾ ನೋಡ್ರಿ ಅಷ್ಟೇ ಡಿಫ್ರೆನ್ಸು. ಮನ್ಸು ಮೇಲೆ ದೇವ್ರೇ ಮಾಡೋದು, ಇವ್ನು ಏನೆಲ್ಲ ಮಾಡಿದ್ರೆ ಎಲ್ಲ ಸುಮ್ಸ್ಬಿಟ್ಟು. ಅದು ಇವ್ನಿಗೆ ಏನು ಮಾಡಿಲ್ಲ, ಇವಾಗ ಯಾರು ಮಾಡಿದ ತಪ್ಪು ದೊಡ್ಡದು, ಇವ್ನ ತಪ್ಪ ಇವ್ನು ದೊಡ್ಡದು, ಇವ್ನ ತಪ್ಪು ದೊಡ್ಡದು, ನಾವಿದ್ದು. ಇವತ್ತೇನ ಪೊಲೀಸ್ ಸ್ಟೇಷನ್ ಕಮೆಂಟ್ ಕೊಟ್ರೆ ಇವರಿಬ್ರು ಯಾರು ಒಂದು ಅಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಇವನಿಗೆ ಕೊಡೋದು ಅಲ್ವರ. ಯಾಕಂದ್ರೆ ಮರ್ಡರ್ ಕಿಲ್ಲ ಅಲ್ವರ. ಅದಕ್ಕೆ ಮಾಡ್ಬೇಕಾದ್ರೆ ಇವ್ ಇಬ್ಬರನ್ನ ಯಾಕೆ ಎಕ್ಸಾಂಪಲ್ ಆಗಿಟ್ಟರು ಇದೇ ಮೇಲೆ ನೋಡಿದ್ದೀನಿ. ಇವ್ರ ಇಬ್ಬರಕ್ಕಿಂತ ವಿಭಿನ್ನವಾಗಿರೋ ರಾಜ ಯಾರೋ ಸೋಲೊಮನ್. ಅವನ ಕಾಲದಲ್ಲಿ ಹೆಂಗಿತ್ತಂತೆ ಯುದ್ಧ ಆಯ್ತಾ, ಯುದ್ಧನೇ ಇಲ್ಲ ಅಲ್ವರ. ಆಮೇಲೆ ಅವನ ಕಾಲದಲ್ಲಿ ಯಾರಿಗಾರ ಒಂದು ಮನಸ್ತಾಪಗಳು, ಕೋಪ, ದ್ವೇಷ ಏನಾರು ಆಯ್ತಾ? ಚಿನ್ನಕ್ಕೇನು ಬೆಲೆ ಅವನ ರಾಜ್ಯದಲ್ಲಿ? ಚಿನ್ನಕ್ಕಿದ್ದಂಥ ಬೆಲೆ ಏನು ಅವನ ರಾಜ್ಯದಲ್ಲಿ? ಹಾಂ, ಕಲ್ಲಿನ ಥರ ಬೆಲೆ ಅಂತೆ, ರೋಡಲ್ಲಿ ಬಿದ್ದಿಲ್ಲ ಕಲ್ಲುಗಳು ಆ ಥರ ಅಂದರೆ ಬೆಲೆನೇ ಇಲ್ಲ ಅಂತೆ. ಅಷ್ಟೊಂದು ಫ್ರೀ ಆಗಿರುತ್ತೆ ಅವನ ಕಾಲದಲ್ಲಿ ಚಿನ್ನ ಸಿಗ್ತಾ ಇತ್ತು. ಅಂದರೆ ಈ ಮೂರು ರಾಜ್ಯಗಳಲ್ಲಿ ಒಂದು ಪಾಠ ಇದೆ ಕಟ. ಏನು ಪಾಠ ಅಂತಂದರೆ, ದೇವರು ತನ್ನ ಯೋಜನೆಯಲ್ಲಿ ಮೂರು ಕಾಲಗಳನ್ನ ಮಾಡಿದ್ರು, ಮೂರು ಯುಗಗಳು, ಮೂರು ಲೋಕ ಅಲ್ಲ ಮೂರು ಯುಗಗಳು. ಮೊದಲನೇ ಯುಗ ಒಬ್ಬರನ್ನ ಆರಿಸ್ಕೊಟ್ರು ದೇವರು, ಎಷ್ಟೆಲ್ಲ ಕೃಪೆ ಕೊಟ್ಟರು ಅಂತಂದರೆ ಏನ್ರಿ, ಫಸ್ಟು ಒಳ್ಳೆಯವರಾಗಿದ್ದರು, ಹೋಗ್ತಾ 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 ಏನು ಮಾಡ್ಬಿಟ್ರು, ಅವ್ರು ಕೆಟ್ಟೋಗ್ಬಿಟ್ರು. ಹೆಂಗೆ ಕೆಟ್ಟೋಗ್ಬಿಟ್ರು ಅಂದರೆ, ಇವನು ಹೆಂಗೆ ದಾವಿದ್ದನ್ನೇ ಸಾಯಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾರೋ ಅದೇ ಥರ ಜನಗಳು ದಾವಿದ್ದನ ಥರ ಇರೋಂಥ ಒಬ್ಬ ಮನುಷ್ಯನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರದು? ಎಸ್, ಇಸ್ರೇಲ್ ಜನಗಳು ಅಲ್ವರ. ದೇವ್ರು ಫಸ್ಟ್ ಯಾರು ಕೃಪೆ ಕೊಟ್ಟಿದ್ರು? ಯಹೂದ್ಯರು ಕೊಟ್ಟರು. ಯಹೂದ್ಯರು ಹೆಂಗಿದ್ರು ಅಂದರೆ, ಎಲ್ಲೋ ಮೂಲೆಯಲ್ಲಿ ಯಾರಿಗೂ ಲೆಕ್ಕಕ್ಕೆ ಬರೋದಂಥ ರಾಜ್ಯ, ತುಂಬ ಚಿಕ್ಕ ರಾಜ್ಯನ ಆರಿಸ್ಕೊಂಡ್ರು, ಎಷ್ಟೆಲ್ಲ ಕೃಪೆ ಕೊಟ್ಟರು ನೋಡಿದ್ದೀನಿ. ಇವ್ರೇನು ಮಾಡ್ಬಿಟ್ರು, ದೇವರ ಕುಮಾರನ್ನ ಏನು ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ದೇವರು ರಿಜೆಕ್ಟ್ ಮಾಡ್ಬಿಟ್ರು. ಸೌಂದ್ ಹೆಂಗೆ ರಿಜೆಕ್ಟ್ ಮಾಡಿದ್ರು, ಇವನ್ನ ರಿಜೆಕ್ಟ್ ಮಾಡ್ಬಿಟ್ರು. ಎಷ್ಟು ಸ್ಟಬ್ಬನ್ ಆಗಿದ್ರು ಅಂದರೆ, ಇವರು ಆ ಮಿಸ್ಟೇಕ್ ಒಪ್ಕೊಂತ ಇದ್ರು. ಆದರೂ ಏನು ಮಾಡೋರು, ದೇವ್ರ ಹತ್ರ ಜಸ್ಟಿಫೈ ಮಾಡೋರು, ಇಲ್ಲ ನಾ ಇದು ಮಾಡಿನ ತಪ್ಪು ಸರಿ, ನಾನು ಇದಕ್ಕೋಸ್ಕರ ಮಾಡೀನಿ ಅಂತಂದ್ಬಿಟ್ಟು ಕತೆ ಎಲ್ಲ ಕೇಳಿಲ್ಲ ದೇವರು. ಹಾಂ, ಮಾಡ್ದ್ಯಾ ಮಿಸ್ಟೇಕು, ಫಸ್ಟ್ ಏನು ಮಾಡು, ಅಕ್ಸೆಪ್ಟ್ ಮಾಡು, ಅದು ಬಿಟ್ಬಿಟ್ಟು ಎಲ್ಲ ನೀನು ಏನು ಮಾಡೋಕ್ಕೋಬೇಡ, ಕತೆ ಪ್ರಣ ಏನು ಮಾಡೋದು. ಇವ್ರೇನು ಮಾಡೋರು, ಎಲ್ಲ ದೇವ್ರಿಗೆ ಇದು ಮಾಡೋಕೆ ಶುರು ಮಾಡೋದು. ಅದಕ್ಕೆ ದೇವ್ರನ್ನ ರಿಜೆಕ್ಟ್ ಮಾಡೋಕ್ಬಿಟ್ರು. ಇವರು ಬದುಕಿರ್ಬೇಕಾದ್ರೆ ದೇವ್ರು ಏನು ಅನ್ನಿಸ್ಕೊಂಡ್ರು, ಆ ಥರ ಈ ಹುದ್ದೆ ಇರಬೇಕಾದ್ರೆ ದೇವರು ಏನಂತಾರೆ, ಈ ಕ್ರೈಸ್ತ ಒಂದು ಯುಗದಲ್ಲಿ, ಸ್ವಾರ್ಥ ಯುಗದಲ್ಲಿ ಯಾರಿಗೆ ಒಂದು ಇದು ಮಾಡೋದು ಅಂದರೆ ಕೃಪೆ ಕೊಟ್ರು ಅಂದರೆ ಕ್ರೈಸ್ತವ್ರಿಗೆ ಮಾಡೋದು ಕೃಪೆ ಕೊಟ್ರು ಅದರ. ಕ್ರೈಸ್ತವ್ರು ಹೆಂಗವ್ರು ಅಂದರೆ, ಇವ್ರಿಗಿಂತ ದೊಡ್ಡ ತಪ್ಪು ಇವ್ರು ಮಾಡ್ತವ್ರೆ, ಅಂದರೆ ದೇವ್ರು ಏನು ಮಾಡ್ತಾರೆ, ಇವ್ರನ್ನ ಕೃಪೆ ಕೊಡ್ತಾರೆ. ಯಾಕೆ ಗೊತ್ತಾ, ಅವ್ರಿಗೆ ಮನಸ್ಸೈತೆ. ಏನು ಮನಸ್ಸು, ಅವ್ರು ಮಾಡಿಬಿಟ್ಟೆ ಬಲಹೀನತೆ ಮಾಡಿಬಿಟ್ಟೆ, ಇನ್ನೊಂದು ಏನು ಮಾಡ್ತೀನಿ, ನಾನು ದೇವ್ರಿಗೆ ಮಾರ್ಗ ನಡೀತೀನಿ ಮತ್ತು ಒಳ್ಳೆ ಮನಸ್ಸಿರೋದ್ರಿಂದ ಅವರು ಕೊಡೋದಕ್ಕಿಂತ ಅಧಿಕ ಕೃಪೆ ನಮ್ಗೇನು ಮಾಡ್ತಾರೆ ಗೊತ್ತಾ, ನಮ್ಗೆ ಕೊಡ್ತಾವ್ರೆ. ಅರ್ಥ ಆಯ್ತಾ? ಇವ್ರ ಪೀರಿಯಡು ಒಂದೇ, ಇವ್ರ ಪೀರಿಯಡು ಒಂದೇ, ಸೇಮ್ ಟೈಮ್. ಇವ್ರಿಗೆ ಎಷ್ಟು ದೇವ್ರ ಕೃಪೆ ಕೊಟ್ಟರು, ಅಷ್ಟೇ ವರ್ಷಗಳ ಕೃಪೆ ನಮ್ಗೇನು ಮಾಡ್ತಾವ್ರೆ. ಇವೆಲ್ಲ ಇನ್ನೊಂದು ಹೈಯರ್ ಕ್ಲಾಸಸ್ ಇದೆ ದೇವ್ರ ಚಿತ್ರ ನೋಡೋಣ. ಇವ್ರಿಗೆ ಎಷ್ಟು ವರ್ಷ ಕೃಪೆ ಕೊಟ್ಟರು, ಇಷ್ಟೇ ವರ್ಷ ನಮಗೆ ಕೊಡ್ತಾವ್ರೆ. ಇದು ಕೂಡ ಇದೆ ದೇವ್ರ ಚಿತ್ರ ನೋಡೋಣ. ಅದರ ಅದೇ ಥರ ಇಡೀ ಸಾವಿರಸ್ಥಲಿ ಎಲ್ಲ ಜನಗಳಿಗೆ ಅಂತ ಅದೇ ಕೃಪೆ ಕರೆಕ್ಟಾ. ನೋಡಿ, ದಾವಿದನ್ ಮಗ ಯಾರೋ ಸೋಲೊಮನ್, ಸೋಲೊಮನ್ನ ದೇವ್ರ ಆಯ್ಕೆ ಮಾಡ್ಕೊಬೇಕಾದ್ರೆ 40 ಇಯರ್ಸ್ ಸಮಾಧಾನ ಆಗಿದ್ರು. ಮತ್ತು ಕ್ರಿಸ್ತನ್ ರಾಜ್ಯದಲ್ಲಿ ಹೆಂಗಿರ್ತಾರೆ, ಸಮಾಧಾನ ಎಲ್ಲರಿಗೂ ಆಶೀರ್ವಾದ, ಅದನ್ನೇ ಇಟ್ಟಿರೋದು. ಇದೆಲ್ಲ ಏನಂತ ಬರೋ ಕ್ಲಾಸಲ್ಲಿ ಡೀಟೇಲ್ ನೋಡೋಣ. ಇದಂದರೆ ಒಂದು ಶಾರ್ಟ್ ಆಗಿ ಇಂಟ್ರೊಡಕ್ಷನ್ ಅಲ್ವರ. ಅದೇ ನೋಡ್ತೀನಿ, ನ್ಯಾಯಸ್ಥಾಪಕರು ಆಮೇಲೆ ಎಂತ ರಾಜ್ಯಗಳು. ಈ ಒಂದು ಸೋಲೊಮನ ಆಗಿಮೇಲೆ ಏನಾಯಿತು, ಏನಾಯ್ತು ಇಸ್ರೇಲ್ ರಾಜ್ಯ, ಇಸ್ರೇಲ್ ರಾಜ್ಯ ಏನಾಯ್ತು ಅಂದರೆ ಎರಡು ಭಾಗವಾಗಿ ಏನಾಗ್ಬಿಡ್ತು, ಡಿವೈಡ್ ಆಗ್ಬಿಡ್ತು. ಯಾಕಂದ್ರೆ ಸೋಲೊಮನ್ ಏನು ಮಾಡ್ತಾನೆ, ಕೊನೆಯಲ್ಲಿ ವಿಗ್ರಹಾರಾಧನೆಗೆ ಇಳಿದ್ಬಿಡ್ತಾನೆ. ಅದರ ನೋಡ್ಬೇಕಾದ್ರೆ ಅವಾಗ ಏನು ಮಾಡ್ತಾನೆ, ಎಲ್ಲ ಕಡೆ ವಿಗ್ರಹ ಒಂದು ಆಲಯಗಳನ್ನ ಕಟ್ಸಿಬಿಟ್ಟು ಇಸ್ರೇಲ್ಗಳಿಗೆ ವಿಗ್ರಹಾರಾಧನೆಗೆ ಪ್ರಯಾಣ ಮಾಡ್ಬೇಕಾದ್ರೆ ಏನು ಮಾಡ್ತಾವ್ರು, ಆ ರಾಜ್ಯನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅವಾಗ ರಾಜ್ಯ ಏನಾಗ್ಬಿಡ್ತಾರೆ, ಎರಡು ಭಾಗ ಬಿಡ್ತಾರಲ್ಲ, ಯೆರೋಬಾಮ್ ಆಮೇಲೆ ರೆಹಬಾಮ್ ಅಂತಂದ್ಬಿಟ್ಟು ಎರಡು ಜಾಕ್ ಏನ್ಬಿಡ್ತಾರೆ, ಡಿವೈಡ್ ಆಗಿಬಿಡ್ತಾರೆ. ಅದರ ಆದರೆ ಇಸ್ರೇಲ್ ಹೆಂಗಾಗ್ಬಿಡ್ತಾರೆ ಅಂದರೆ, ಒಂದು ಬಂದ್ಬಿಟ್ಟು 10 ಗೋತ್ರ ಸೇರಿಬಿಟ್ಟು ಏನ್ಮಾಡ್ತಾರೆ ಅಂತಂದರೆ, ಏನ್ರಿ ಒಂದು ಕಡೆ ಹೋಗ್ಬಿಡ್ತಾರೆ. ಯಾರ ಕಡೆ ಅಂದರೆ, ಜೆರೋಬಾಮ್ ಕಡೆಗೆ. ಜೆರೋಬಾಮ್ ಯಾರು ಅಂತಂದರೆ, ಈ ಸೋಲೊಮನ್ಗಿದ್ದಂಥ ಒಬ್ಬ ಸರ್ವೆಂಟ್, ಅವನ ಕಡೆಗೆ ಏನಾಗ್ಬಿಡ್ತಾರೆ 10 ಗೋತ್ರಗಳು ಹೋಗ್ಬಿಡ್ತಾರೆ. ಇದು ಎಲ್ಲಿಗೆ ಹೋಗ್ತಾ ಅಂದರೆ, 10 ಗೋತ್ರಗಳು ಇಸ್ರೇಲ್ ಅಂತ ಪೂರ್ವದಲ್ಲಿ, ಪೂರ್ವ ಅಂತೇನು ಅಂದರೆ ಉತ್ತರದಲ್ಲಿರೋಂಥ ದಿಕ್ಕಿಗೆ ಹೋಗ್ಬಿಡ್ತಾರೆ. ಅದಕ್ಕೇನು ಹೆಸರು ಅಂದರೆ, ನದರನ್ ಕಿಂಗ್ಡಮ್ ಅಥವಾ ದ ಕಿಂಗ್ಡಮ್ ಆಫ್ ಇಸ್ರೇಲ್ ಅಂತ ಅಂದ್ಬಿಟ್ಟು ಹೆಸರು. ಅದು ಕ್ಯಾಪಿಟಲ್ ಯಾವುದು ಅಂದರೆ ಸಮಾರಿಯಾ. ಗೊತ್ತೇನ್ರ, ಆ ಸಮಾರಿಯದಲ್ಲಿದ್ದಂಥ ಒಂದು ಇದು ಏನು ಮಾಡ್ಕೊಂಡ್ಬಿಡ್ತಾರೆ, 10 ಗೋತ್ರಗಳು ಆ ಕಡೆ ಹೋಗ್ಬಿಡ್ತಾರೆ. ಇನ್ನು ಮಿಕ್ಕಿದ 2 ಗೋತ್ರಗಳು ಏನು ಮಾಡ್ತಾನೆ, ಸೋಲೊಮನ್ ಮಗನಾಗಿರ್ತಾರೆ ರೆಹಬಾಮ್ ಕಡೆಗೆ ಏನು ಮಾಡ್ತಾರೆ ಬರ್ತಾರೆ. ಅದಕ್ಕೇನು ಹೆಸರು ಅಂದರೆ, ಸದರನ್ ಕಿಂಗ್ಡಮ್ ಅಂತ ಹೆಸರು, ಅಥವಾ ದ ಕಿಂಗ್ಡಮ್ ಆಫ್ ಜೂಡಾ ಅಂತ ಹೆಸರು. ಅದಕ್ಕೆ ಕ್ಯಾಪಿಟಲ್ ಯಾವುದು ಅಂದರೆ ಜೆರುಸಲೇಮ್. ಅದಕ್ಕೆ ನಾವು ಓದ್ತೀವಿ ಗೊತ್ತಾ, ಏನಂದರೆ ಇಸ್ರೇಲಿನ ರಾಜ್ಯ, ಯಹೂದ್ಯರ ರಾಜ್ಯ ಅಂತ ಓದ್ತೀವಿ ಬೈಬಲಲ್ಲಿ. ಅಂದ್ರೆ
ಕಿಂಗ್ಡಮ್ ಆಫ್ ಜೂಡಾ ಅಂತ ಓದ್ತೀರಿ, ಕಿಂಗ್ಡಮ್ ಆಫ್ ಇಸ್ರೇಲ್ ಅಂತ ಓದ್ತೀರಿ, ಎರಡು ಹೆಸರು ಕೂಡ ಓಡ್ತೀರಿ. ಏನಕ್ಕೆ ಎರಡು ಹೆಸರು ಕೂಡ? ಒಂದೇ ರಾಜ್ಯಕ್ಕೆ ಎಡಿಸ್ಕೊಂಡ್ರೆ ಎರಡು ಭಾಗವಾಗಿ ಏನಾಗ್ಬಿಡ್ತದೆ, ಅದು ಭಾಗ ಆಗ್ಬಿಡ್ತದೆ. ಅದು ಇವೆಲ್ಲ ಏನಂದ್ರೆ ಇವೆಲ್ಲ ಸ್ಪಿರಿಚುವಲ್ ಮೀನಿಂಗ್ ಕಂಡುಹಿಡಿಬೇಕಂದ್ರೆ ಒಂದು ಕೋಡ್ಗಳು ಆಯ್ತಾ ಹೇಳ್ತಾರೆ ಬೈಬಲಲ್ಲಿ. ಜೇಕಬ್ ಅಂತ ಹೇಳ್ತಾರೆ, ಮೈ ಚೂಸನ್ ನೇಷನ್ ಜೇಕಬ್ ಅಂತ ಹೇಳ್ತಾರೆ, ಮೈ ಚೂಸನ್ ನೇಷನ್ ಇಸ್ರೇಲ್ ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ಬೇಕಪ್ಪ? ಜೇಕಬ್ಗು ಇಸ್ರೇಲ್ಗೆ ಏನು ವ್ಯತ್ಯಾಸ? ಇಬ್ಬರು ಎರಡು ಹೆಸರು, ಯಾರ್ದು? ಒಂದೇ ವ್ಯಕ್ತಿ. ಯಾಕೆ ಎರಡು ಹೆಸರು ಕರಿಬೇಕು? ಒಂದೇ ವಚನದಲ್ಲಿ ಎರಡು ಹೆಸರು ಇರ್ತಾರೆ ನೋಡಿದ್ದೀರಾ ಬೈಬಲಲ್ಲಿ? ಏನಕ್ಕೆ ಎರಡು ಹೆಸರು ಕರಿಬೇಕು? ಅದಕ್ಕೆಲ್ಲ ಮೀನಿಂಗ್ ಐತೆ ಅದರ ಏನೇನಕ್ಕೆ ಅಂತ ಅಂದ್ಬಿಟ್ಟು ನೋಡ್ಬೇಕು. ಅದೆಲ್ಲ ಆ ಬೇಸಿಸ್ ಮೇಲೆ ಸ್ಪಿರಿಚುವಲ್ ಮೀನಿಂಗ್ ನಮ್ಗೆ ಏನಾಗ್ತದೆ, ನಮಗೆ ಸಿಗ್ತದೆ. ಓಕೆ ಅಂದ್ರೆ ಅದಕ್ಕೆ ಮಾಡ್ಬೇಕಾದ್ರೆ ಏನಂತಂದ್ರೆ ಎರಡು ಭಾಗ ಏನಾಗ್ಬಿಡ್ತು ಆಗ್ಬಿಡ್ತು ಆವತ್ತಿಂದ ದೇವರು. ಇವಾಗ ಎರಡು ಭಾಗ ಆಗಿಬಿಡ್ತಲ್ಲ, ನೀವು ಇದರಲ್ಲಿ ಯಾವ ತೊಗೊಳ ಕ್ರಾನಾಲಜಿಗೆ? ಹತ್ತು ಗೋತ್ರ ತೊಗೊಳೋಣ ಅಥವಾ ಎರಡು ಗೋತ್ರ ತೊಗೊಳೋಣ? ಎರಡು. ಯಾಕೆ ಎರಡು? ಹಾಂ, ಇದು ಯಾವ ಗೋತ್ರ ಬಂತು? ಎರಡು ಗೋತ್ರಗಳು ಯುದ್ಧ, ಆಮೇಲೆ ಡೇವಿಡ್ ಯಹೂದ ಗೋತ್ರ ತಾನೆ. ಆ ಜೊತೆಗೆ ಇನ್ನೊಂದು ಗೋತ್ರ ಯಾವುದು? ಹಾಂ, ಯಾವ ಗೋತ್ರ? ಬೆಂಜಮಿನ್. ಬೆಂಜಮಿನ್ ಆ್ಯಂಡ್ ಜೂಡಾ, ಇವೆರಡು ಗೋತ್ರಗಳು ಒಂದು ಕಡೆ ಸೇರ್ತಾರೆ. ಏನಕ್ಕೆ ಬೆಂಜಮಿನ್ನೇ ತೊಗೊಂಡ್ರು ದೇವರು? ಯೂದ ಜೊತೆಗೆ ಯಾಕೆ ಬೆಂಜಮಿನ್ನೇ ಸೇರಿಸಿದ್ರು? ಏನಕ್ಕೆ? ಏನ್ ಪ್ರಾಬ್ಲಮ್ ಇದೆ? ಏನಕ್ಕೆ ಅಂದ್ರೆ, ಇದು ಒಬ್ರು ಇರ್ತಾರೆ, ಅವರು ಅವ್ರಿಗೆ ದೇವ್ರು ಏನ್ ಮಾಡ್ತಾರೆ? ಪ್ರಾಮಿಸ್ ಮಾಡಿರ್ತಾರೆ. ಆ ಪ್ರಾಮಿಸ್ ಮಾಡಿದ ನಿಮಿತ್ತವಾಗಿ ಏನು ಮಾಡ್ತಾರೆ ಅಂದರೆ ದೇವ್ರು ಇದು ಮಾಡ್ತಾರೆ. ಏನಂತಂದರೆ ದಾವೀದು, ದಾವೀದು ದೇವ್ರಿಗೆ ಎಷ್ಟು ಒಂದು ತಗ್ಗಿಸ್ಕೊಂಡು ಹಿಡಿತಾನೆ ಅಂತಂದರೆ ದೇವ್ರು ಹೇಳ್ತಾರೆ, ನಿನ್ನ ನಿಮಿತ್ತವಾಗಿ ಏನು ಮಾಡ್ತೀನಿ, ಎರಡು ಗೋತ್ರನ ಮಾತ್ರ ಉಳಿಸ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಡೇವಿಡ್ ಒಬ್ಬರನ್ನ ತುಂಬ ಲವ್ ಮಾಡ್ತಾ ಇದ್ದರು. ಅಂದ್ರ ಅವ್ರು ಯಾರು? ಡೇವಿಡ್ ಒಬ್ಬರನ್ನ ತುಂಬ ಲವ್ ಮಾಡ್ತಾರೆ. ಆ ಒಂದು ಲವ್ ಕವನೆಂಟ್ಗೋಸ್ಕರ ದೇವ್ರು ಇವ್ರಿಬ್ಬರನ್ನ ಬಿಟ್ಬಿಟ್ರು. ಎರಡು ಗೋತ್ರ ಯಾರು? ಸೋರಾಮನ. ಸೋರಾಮನ್ ಅದೇ ಗೋತ್ರ ತಾನೇ, ಬೇರೆ ಗೋತ್ರದಲ್ಲಿ ಒಬ್ರು ಇದ್ರು, ಅದು ತುಂಬಾ ಲವ್ ಮಾಡ್ತಾ ಇದ್ರು. ಯಾರದ? ಅಪ್ಸಲಮನ. ಅವ್ರ ಮಗ ತಾನೆ, ಅದು ಅದೇ ಗೋತ್ರ ತಾನೆ. ಯೋನಾಥನ್. ಅದರ ಯೋನಾಥನ್ ಮದುವೆನು ಎಷ್ಟು ಅಟ್ಯಾಚ್ಮೆಂಟ್ ಇತ್ತು ಅಂದ್ರೆ, ದೇವ್ ನಿಟ್ ಆಸ್ ಅ ಸಿಂಗಲ್ ಸೋಲ್ ಅಂತ ಇರ್ತದೆ ಬೈಬಲಲ್ಲಿ. ಅದರ ಅಷ್ಟೊಂದು ಲವ್ ಇತ್ತಂತೆ ಅವರಿಬ್ಬರ ಒಂದು ಪ್ರೀತಿಯ ನಿಮಿತ್ತವಾಗಿ. ದೇವ್ರೇನ್ ಮಾಡ್ತಾ ಅಂದ್ರೆ ಎರಡು ರಾಜ್ಯನ ಉಳಿಸ್ಬಿಡ್ತಾರೆ. ಯಾಕಂದ್ರೆ ದಾವಿದ ದೇವತೆ ಕೇಳ್ಕೊಂತಾನೆ, ಯೋಚನೆ ಮಾಡ್ತಾ ಇರ್ತೀನಿ, ಅವರಪ್ಪ ಇಂಥ ದೊಡ್ಡ ಮಿಸ್ಟೇಕ್ ಮಾಡ್ದ ಸೌಲು, ಸೌಲ್ನ ಇದು ಮಾಡಿದ್ರೆ ಸರಿ ದೇವ್ರೇ ಮಾಡಿದ್ರು ಯೋನಾಥನ್ಗೆ ಮಾಡಿದಂಥ ಉಡಂಬಡಿಕೆ ನಿಮಿತ್ತವಾಗಿ. ಯೋನಾಥನ್ ಬೆಂಜಮಿನ್ ಗೋತ್ರ, ದಾವಿದು ಯೂದ ಗೋತ್ರ, ಇವೆರಡು ಗೋತ್ರ ನಿಮ್ಮ ಮಾಡ್ತಾರೆ ಅಲ್ಲಿ ಸೇರಿಸ್ತಾರೆ. ಅಂದ್ರೆ ಯಾಕೆ ಆ ಕೌನೆಂಟ್ ಯಾವಾಗೂ ಇರಲಿ ನಮಗೆ. ದೇವ್ರು ಆಸ್ಕೊಂಡಂಥ ಟ್ರೈಬ್ ಯಾವುದು ಅಂದರೆ ಹತ್ತು ಗೋತ್ರ ಅಲ್ಲ, ಎರಡು ಗೋತ್ರಗಳು. ಅದಕ್ಕೆ ನಾವು ಲೆಕ್ಕ ಹಾಕೋಕೆ ಯಾವ ಗೋತ್ರ ಇವಾಗ? ಎಸ್, ಯಹೂದರ ಗೋತ್ರ ತೊಗೊಂಬೇಕು ಹೊರತು ಇಸ್ರೇಲ್ ಗೋತ್ರ ಲೆಕ್ಕಕ್ಕೆ ನಾವು ತೊಗೊಂಡು ನೆಸೆಸರಿನೇ ಇಲ್ಲ. ಅದರ ಆಮೇಲೆ ದೇವರು ಎಲ್ಲ ಪ್ರವೃತ್ತಿಗಳನ್ನ ಕಳಿಸಿದಲ್ಲಿ ಯಾವ ಗೋತ್ರದಲ್ಲಿ? ಗೋತ್ರದಲ್ಲಿ ದೇವ್ರ ಸೆಲೆಕ್ಷನು, ದೇವರೆಲ್ಲ ಒಂದು ಗೈಡೆನ್ಸು ಇದೆಲ್ಲ ಅಧಿಕವಾಗಿ ಈ ಗೋತ್ರದಲ್ಲಿ. ಆ ಕಡೆ ಇದು ತುಂಬ ಕಮ್ಮಿ. ಅದರ ಅದೇ ನೋಡ್ಬೇಕಾದ್ರೆ ಎರಡು ಗೊತ್ತ ನಮ್ಗೆ ಇಂಪಾರ್ಟೆಂಟ್ ನೋಡಿ. ದೇವ್ರ ವಚನ ಹೇಳ್ತೀನಿ ನೋಡಿ, ತೆಗಿರಿಂತೀನಿ ಓದೋಣ ಎಲ್ಲಿ ಅಂತಂದರೆ, ಒಂದನೇ ಅರಸು 11:11 ವಚನ ಓದ್ಕೊಂಬನಿ. ಫಸ್ಟ್ ಕಿಂಗ್ಸ್ 11:11. ಮೀರಿದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತು ನಿನ್ನ ಸೇವಕನಿಗೆ ಕೊಡುವೆನು. ನಿನ್ನ ಕಾಲದಲ್ಲಿ ಮಾಡೋದಿಲ್ಲ, ಸೊಲೋಮನ್ ಹೇಳ್ತಾರೆ, ನೀನು ಬದುಕಿರ್ಬೇಕಾದ್ರೆ ಮಾಡೋದಿಲ್ಲ. ಯಾರಿಂದ ಕಿತ್ಕೊಂತೀನಿ? ಮಗನ ಕೈಯಿಂದ ಕಿತ್ಕೊಂತೀನಿ ನೋಡಿ ದೇವ್ರು ಹೇಳ್ತಾರೆ. ಅದಕ್ಕೆ ಬೈಬಲ್ ಓದ್ಬೇಕಾದ್ರೆ ತಂದೆಗಳು ಮಾಡಿದಂಥ ದೋಷ ಫಲವನ್ನು ಮಕ್ಕಳುಗಳಿಗೆ ಎರಡು ಮೂರು ತಲಾಂತರವಾಗಿ ಕೊಟ್ಬಿಡ್ತೀನಿ ಅಂತಂದು. ಯಾಕೆ ಅಂದರೆ ಅವ್ರು ಮಾಡಿದ ದೇಮಡಕ್ಕೆ ಅದು ಅಷ್ಟೊಂದು ಅವರು ಅನುಭವಿಸ್ಬೇಕು. ಅದೇ ಥರ ತಂದೆ ತಾಯಿಗಳು ಮಾಡಿದಂಥ ಒಂದು ಒಳ್ಳೆಯ ಕೆಲಸಗಳನ್ನ ಯಾರಿಗೆ ಇದು ಮಾಡ್ತೀನಿ ಅಂದ್ಬಿಟ್ರ? ಮಕ್ಕಳುಗಳ ಸಂತತಿ ಸಂತತಿಗೆ ಏನು ಮಾಡ್ತೀನಿ? ಆಶೀರ್ವಾದ ಮಾಡ್ತೀನಿ ಅಂತಂದ್ಬಿಟ್ಟು ಅದೇ ಮಾಡ್ಬೇಕಾದ್ರೆ ದಾವಿದಂಥ ಫೇತ್ಫುಲ್ನೆಸ್ಗೆ ಸೋಲೋಮನ್ನ ದೇವ್ರು ಮುಟ್ಲೇ ಇಲ್ಲ. ಯೋಚನೆ ಮಾಡಿ ಇಂಥ ಮಿಸ್ಟೇಕ್ ಮಾಡೋಣ ಸೋಲೋಮನ್ ಅಂದ್ರೆ 1000 ಜನ ಹೆಂಡತಿಗೆ ಮನೆ ಮಾಡ್ಕೊಂಡು 1000 ಜನಕ್ಕೆ 1000 ಆಲಯ ಕಟ್ಟವನೆ. ದೇವ್ರಿಗೆ ಎಷ್ಟು ಕೋಪ ಬಂದಿರಬೇಕು? ಒಂದು ಆಲಯ ಕಟ್ಟಿದ್ದಕ್ಕೆ ದೇವ್ರು ಏನು ಮಾಡೋದು? ಎಷ್ಟು ಕೋಪ ಅಂತಂದರೆ ಅದೇ ಜನ ಅಲ್ವಾ. ಇವ್ರು ಮಾಡಿದ ಕೆಲಸಕ್ಕೆ ಏನು ಮಾಡ್ಬೇಕು? ದೇವರು ಸರಿಯಾಗಿ ಕೊಡ್ಬೇಕಾದ್ರೆ ಹೇಳ್ತಾರೆ, ನಾನು ಎಲ್ಲ ಮಾಡಿಬಿಡ್ತೀನಿ, ನಿನ್ನ ತಂದೆ ಮಾಡಿದ್ರೆ ಒಳ್ಳೆ ಕೆಲಸಕ್ಕೋಸ್ಕರ ಏನು ಮಾಡಿದ್ದೀನಿ,
ಸುಮ್ಮನೆ ಇದ್ದೀನಿ ಅಂತ ಹೇಳ್ತಾರೆ. ಅದೇ ನಿನ್ ನಿನ್ನ ಜೀವಿತದಲ್ಲಿ ಮಾಡಲ್ಲ, ನೀನು ಸತ್ತ ಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ ಅಮ್ಮ ನೋಡಿ, ಹಾಂ 12 ನೋಡ್ರ ಒಂದು ಕುಲ ಏನ್ ಮಾಡ್ತೀನಿ ಕುಲನೇ ಅಂದ್ರೆ ಯಹೂದ್ಯರ ಕುಲ. ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಸೆಲೆಕ್ಷನ್ ಪ್ರಕಾರ ನಾವು ನೋಡ್ಬೇಕಂದ್ರೆ ಯಹೂದ್ಯರ ಕುಲನೇ ನೋಡ್ಬೇಕು. ಮೊದಲು ಸೌಲ್ 40 ವರ್ಷ, ದಾವಿದ್ 40 ವರ್ಷ, ಸೋಲೋಮನ್ ಏನ್ರೆ 40 ವರ್ಷ, ಇದಾಗಿ ಮೇಲೆ ಸೋಲೋಮನ್ ಮಗ ಯಾರೋ ರೆಹಬಾಮ್ ಅವನ್ ಕಂಟಿನ್ಯೂ ಮಾಡ್ಕ, ಇವಾಗ ಕಂಟಿನ್ಯೂ ಮಾಡ್ಕೊಂಡು ಅವ್ನು ಸೋಲೋಮನ್ ಮಗ ರೆಹಬಾಮ್ ಅವನ್ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ ಅಂದ್ರೆ 17 ವರ್ಷ ಆಳ್ವಿಕೆ ಮಾಡ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 12-13, 2ನೇ ಪೂರ್ವಕಾಲ ವೃತ್ತಾಂತ 12-13. ಇದಾಗಿ ನಂತರ ಬಂದಿರೋ ನೆಕ್ಸ್ಟ್ ರಾಜ ಯಾರು ಅಂದ್ರೆ ಅಬೀಜಾ. ಇವನು 3 ಇಯರ್ಸ್ ಏನ್ ಮಾಡ್ತಾನೆ, ರೂಲ್ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 13:2 ಓದಿ ನೋಡ್ರ ಏನಂತಾರೆ. 3 ವರ್ಷ ಏನ್ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಇದಾಗಿ ನಂತರ ಬಂದಿರೋ ನೆಕ್ಸ್ಟ್ ಅರಸ ಏನ್ರಿ ಅಸಾ. ಅಸಾ ಅಂತ ರಾಜ 41 ಇಯರ್ಸ್ ರೂಲ್ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 16:13 41ನೇ ವರ್ಷ ಆಳ್ವಿಕೆಯಲ್ಲಿ ಅಂತ 41 ಇಯರ್ಸ್ ರೂಲ್ ಮಾಡ್ತಾನೆ ಅಂತ ತಿಳ್ಕೊಂಡ್ರ. ಇವಾಗ ನೋಡಿ, ಇದನ್ನ ಲೆಕ್ಕ ಹಾಕ್ಬೇಕಾದ್ರೆ ನಾವು ಈಸಿಲಿ ಲೆಕ್ಕ ಹಾಕ್ಬೋದು. ಯಾಕಂದ್ರೆ ಒಂದು ರಾಜ ಆಳ್ವಿಕೆ ಮಾಡಿ ಮೇಲೆ ಅವ್ನು ಸತ್ತೋ ಇಬ್ಬರು ಇನ್ನೊಬ್ಬ ರಾಜ ಆಳ್ವಿಕೆ ಮಾಡ್ತಾರೆ, ಅದ್ ನಮ್ಗೆ ಈಸಿಲಿ ಲಿಂಕ್ ಬಿಡ್ತದೆ. ಇವಾಗ ಆದಾಮ್ ಲೆಕ್ಕ ಹಾಕ್ರಲ್ಲ, ಅವ್ನು ಎಷ್ಟು ವರ್ಷ ಹುಟ್ಟಿದ ಅಂತ ಲೆಕ್ಕ ಹಾಕೋದು ಬೇಕಾಗಿಲ್ಲ. ಇದು ಇದೇ ಲೆಕ್ಕಾಚಾರ ಆದಾಮ್ ಕೇಸಲ್ಲಿ ಇದ್ರೆ ನಾವು ಈಸಿ ಲೆಕ್ಕ ಕೊಡ್ಬೋದಾಯ್ತು. ಅಲ್ಲ, ಇದು ನಮ್ಗೆ ಈಸಿ. ನಾವು ಸ್ಕೂಲಲ್ಲಿ ಏನು ಕಲ್ತಿರ್ತೀವಿ, ಇಷ್ಟೇ ಇಲ್ಲಿ ಓದ್ಬೇಕಾರೆ ಆ ರಾಜ ಬಂದ, ಇಷ್ಟು ವರ್ಷ ಆಳ್ವಿಕೆ ಮಾಡ್ದ, ಇಂಥ ಡೈನಾಸ್ಟಿ ಬಂತು, ಅಂಥ ಡೈನಾಸ್ಟಿ ಬಂತು, ಆ ಥರ. ಅದರ ನೆಕ್ಸ್ಟ್ ಐತೆ ಅಸ. ಅದರ ಅಸ ಇಮ್ಮಲೆ ಯೋಶಫಾತ್ ರಾಜ ಬರ್ತಾನೆ, 25 ಇಯರ್ಸ್ ರೂಲ್ ಮಾಡ್ತಾನೆ. ಅದರ ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 20 ವರ್ಸ್ 31 ಓದಿ. ನೋಡ್ದಾ 25 ವರ್ಷ ಆಳ್ವಿಕೆ ಮಾಡ್ದ. ಯೋಶಫಾತ್ ಎಷ್ಟು ಇದ್ದ ಆಡ್ದ? 25 ವರ್ಷ. ಎಷ್ಟು ಯುದ್ಧಗಳಾಡ್ದ? 2-3. ಸರಿ, ಅದು ನೋಡಿ, ಅದು ಓದ್ಕೊಂಬನಿ. ದೇಶ ಇತ್ತ ಇದ್ರೆ ಅದು ಕೂಡ ಮಾಡೋಣ. ಯೋಶಫಾತ್ ಯುದ್ಧಗಳು ಅಂದ್ರೆ ಅದು ನಮ್ಗೇನು ಪಾಠ ಅಂತ ಮಾಡೋಣ. ನಾವು ನೋಡೋಣ ಅಲ್ವರ, ಯೋಶಫಾತ್ ಯುದ್ಧಗಳಲ್ಲಿ ಅಲ್ವರ ನಾವು ನೋಡಿಂತೀನಿ. ನೆಕ್ಸ್ಟು ಯೋರಾಮ್ ಏನು ಮಾಡ್ತಾನೆ, ಅವನು 8 ವರ್ಷ ಆಳ್ವಿಕೆ ಮಾಡ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 21:20 ಓದಿ. ಸೆಕೆಂಡ್ ಕ್ರಾನಿಕಲ್ಸ್ 21:20. ಎರಡು ಸಮ ಎಷ್ಟು ವರ್ಷ ಅಂತೆ? 8 ವರ್ಷ ಆಳ್ವಿಕೆ ಮಾಡ್ದಂತೆ ಅಲ್ವರ. ಇದಾಗಿ ಮೇಲೆ ಅಹಸ್ಯ ಅಂತ ರಾಜ 1 ವರ್ಷ ಆಳ್ವಿಕೆ ಮಾಡ್ತಾನೆ. 2ನೇ ಪೂರ್ವಕಾಲ ವೃತ್ತಾಂತ 22:2. ನೋಡ್ದ 1 ವರ್ಷ ಆಳ್ವಿಕೆ ಮಾಡ್ತಾನೆ. ಇದಾಗಿ ಮೇಲೆ ಅತಾಲಿಯಾ ಅಂತ ಒಬ್ಬ ಸ್ತ್ರೀ ಆ ರಾಜ್ಯನ ಒಂದು ಸಂತತಿ ಏನು ಮಾಡ್ತಾರೆ, ಅದನ್ನ ಆಲಯದಲ್ಲಿ ಔಷಧಿಟ್ಟು ಬೆಳೆಸ್ತಾರೆ. ಅದು ಎಷ್ಟು ವರ್ಷ ಅಂದರೆ 6 ವರ್ಷ ಆಳ್ವಿಕೆ ಮಾಡ್ತಾಳೆ ಇವಳು. 2ನೇ ಪೂರ್ವಕಾಲ ವೃತ್ತಾಂತ 22:12. ನೋಡ್ರ ಅತಾಲಯದಲ್ಲೇ ಇಂಥ ದೇಶ ಅಂತ ಎಲ್ಲ ಮಕ್ಳುಗಳನ್ನ ಸಾಯಿಸ್ಬಿಡ್ತಾರೆ ರಾಜ ಸಂತತಿನ. ಇವಳು ಏನು ಮಾಡ್ತಾಳೆ, ಇವನು ಸತ್ತೋಗ್ಬಿಟ್ರೆ ಜನ್ರೇಷನ್ ಕಟ್ ಆಫ್ ಆಗ್ಬಿಡ್ತಾವೆ, ಈ ಮಗುನ ತೊಗೊಂಡಾಗ ಆಲಯದಲ್ಲಿ ಔಷಧ ಇಟ್ಬಿಟ್ಟು ಬೆಳೆಸ್ತಾ ಇರ್ತಾಳೆ. ಆವಾಗ ಅತಾಲೆ ಏನು ಮಾಡ್ತಾಳೆ, ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾಳೆ. 6 ಇಯರ್ಸ್ ಆಳ್ವಿಕೆ ಮಾಡ್ತಾಳೆ ಅಲ್ವರ. ನೆಕ್ಸ್ಟ್ ಇದಾಗಿ ಮೇಲೆ ಯೋಶ ಅಂತ ಮಟ್ಟ ರಾಜ 40 ಇಯರ್ಸ್ ರೂಲ್ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 24:1. ಹ್ಞೂ
ನಲ್ವತ್ತು ವರ್ಷ ಆಳ್ವಿಕೆ ಮಾಡಂತಂದ್ರ. ನೆಕ್ಸ್ಟ್ ಅಮಾಜಿ ಅಂತ ರಾಜ 23 ಇಯರ್ಸ್ ರೂಲ್ ಮಾಡ್ತಾರೆ. ಸೆಕೆಂಡ್ ಕ್ರಾನಿಕಲ್ಸ್ 25 ಅಂತ ನೋಡಿದ್ರ 29 ವರ್ಷ ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 25:1 ಅಲ್ಲಿ ಅದರ ಇದಾಗಿದ್ದ ನಂತರ ಉಜಿಯಾ ಅಂಬಿಟ್ಟ ರಾಜ 52 ಇಯರ್ಸ್ ರೂಲ್ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 26:3 ನೋಡಿದ್ರ 52 ವರ್ಷ ಇದಾಗಿದ ನಂತರ ಯೋತಾಮ್ ಒಂದು ರಾಜ 16 ವರ್ಷ ಆಳ್ವಿಕೆ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 27:1 ನೋಡ್ರ ಅದಾದ ನಂತರ ಅಹಾಜ್ ಅಂತ ರಾಜ 16 ಇಯರ್ಸ್ ಏನು ಮಾಡ್ತಾನೆ ರೂಲ್ ಮಾಡ್ತಾನೆ. ಅಹಾಜ್ ಅಂತ ರಾಜ 16 ವರ್ಷ ಆಳ್ವಿಕೆ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 28:1 ಹೋದ್ರಿ ಎರಡನೇ ಪೂರ್ವಕಾಲ ವೃತ್ತ ಅಂತ 28:1 ಎರಡು ನಿಂತರೆ 16 ವರ್ಷ ಏನು ಮಾಡ್ತಾನೆ ಅವನು ಆಳ್ವಿಕೆ ಮಾಡ್ತಾನೆ. ಅದರ ಇದಾಗಿದ ನಂತರ ಎಜಿಕೆ ಅಂತ ರಾಜ ಬರ್ತಾನೆ 29 ವರ್ಷ ಆಳ್ವಿಕೆ ಮಾಡ್ತಾನೆ. ಎರಡನೇ ಪೂರ್ವಕಾಲ ವೃತ್ತ ಅಂತ 29:1 ನೋಡ್ರ 29 ಇಯರ್ಸ್. ಎಜಿಕೆನ್ ಕಾಲದಲ್ಲಿ ಏನಾಯ್ತು ಗೊತ್ತಾ, ಹಾಂ ಶ್ಯಾಡೋ ಏನಾಗ್ತದೆ, ಸೂರ್ಯ ಏನಾಗ್ಬಿಡ್ತದೆ, ಹಾಂ ಹಿಂದಕ್ಕೆ ಹೋಗ್ಬಿಡ್ತದೆ. ಹೆಂಗೆ ಸೂರ್ಯಕ್ಕೆ ಹಿಂದಕ್ಕೆ ಹೋಗ್ತದೆ, 15 ವರ್ಷ ಆಯುಸ್ ಕೊಟ್ಕೊಡ್ತಾರೆ. ಅದರ ಅದಕ್ಕೆ ಗ್ಯಾರಂಟಿ ಏನು ಅಂತ ನೀವು ಕೇಳ್ತಾನೆ, ದೇವ್ರ ಗ್ಯಾರಂಟಿ ನೋಡ್ಸ ಅಂತಂದ್ಬಿಟ್ಟು. ಅದರ ಸೂರ್ಯ ಏನಾಗಲಿ, ಹಾಂ ಮುಂದೆ ಬಂದಂಥ ನೆರಳೇನಾಗಲಿ ಹಿಂದಕ್ಕೆ ಹೋಗಲಿ, ಮುಂದೆ ಬರೋಣಂಥ ನೆರಳು ಹಿಂದಕ್ಕೆ ಹೋಗ್ಬೇಕಾದ್ರೆ ಸೂರ್ಯ ಏನಾಗಬೇಕು, ಹಾಂ ಮುಂದಕ್ಕೆ ಬಂದಿರೋ ಸೂರ್ಯ ಏನಕ್ಕೆ ಹಿಂದಕ್ಕೆ ಹೋಗ್ಬೇಕು, ಹೆಂಗೋಯ್ತು ಹಿಂದಕ್ಕೆ ಸೂರ್ಯ ಭೂಮಿಯಿಂದ ತಿರುಗ್ಬಿಡ್ತಾ ಅದೇ ಸೂರ್ಯ ಅದಕ್ಕೆ ಭೂಮಿಯಿಂದ ತಿರ್ಸ್ಬಿಟ್ರಿ ಅದಕ್ಕೆ ಕೆಲಾಡಿಕಾರಪ್ಪ ಈ ಚೇನ್ ಮಾಡೋಕ್ಕಲ್ಲ ಅಲ್ಲಿ ಚೇನ್ ಮಾಡಿಬಿಟ್ರಿ. ಶಬಾಸ್, ಓಕೆ ನೋಡೋಣ. ಅದರ ಸ್ಕ್ರಿಪ್ಚರ್ಸ್ ಪ್ರಕಾರ ಇದು ಹೆಂಗೈತೆ ನಾವೇ ಮಾಡೋಣ ನೋಡಲ್ಲ. ಭೂಮಿ ಚೆನ್ನಲ್ಲ ಸರಿ, ನಾವು ಏನು ದೇವ್ರು ಹಿಂಗೊಂದು ತಿರ್ಗ್ಬಿಡ್ತಾರ, ದೇವ್ರ ಹಂಗೆ ತಿರ್ಸ್ಬಿಡ್ತಾರ, ಸರಿ ನೋಡೋಣ ಆಯಿತಾ. ಹಾಂ 29 ಇಯರ್ಸ್ ಎಜಿಕೇನ್ಗೆ. ಅದರ ಏನು 15 ವರ್ಷ ಕೂಡಿಸ್ಕೊಟ್ರು, ಏನು ಮಾಡ್ದ 15 ವರ್ಷದಲ್ಲಿ 15 ವರ್ಷ ಅಡಿಷನ್ ಕೊಟ್ರು ಎಜಿಕೇನ್ಗೆ. ಅವಾಗ ಏನು ಮಾಡ್ದೆ ಎಜಿಕೆಯ, ಹಾಂ ಏನು ಮಾಡ್ದೆ ಅಂದರೆ 15 ವರ್ಷಕ್ಕೆ ಮುಂಚೆ ಏನೆಲ್ಲ ಮಾಡೋದು ಬಿಟ್ಬಿಟ್ಟಿದ್ದೋ ಅದನ್ನೆಲ್ಲ ಏನು ಮಾಡ್ದೆ ಕೂಡಿಸಿ ಮಾಡ್ತಾನೆ ಅಲ್ವರ. ಸರಿ ಅಲ್ವರ. ಅದಕ್ಕೆ ನೆಕ್ಸ್ಟ್ ನೋಡ್ಬೇಕಾದ್ರೆ ಮನಸೆ, ಮನಸೆ 55 ಇಯರ್ಸ್ ರೂಲ್ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 33:1 ಇದೆಲ್ಲ ನಮ್ಗೆ ಪಾಠ ಗೊತ್ತಾ, 15 ವರ್ಷ ಕೂಡಿಸ್ಕೊಟ್ರೆ ನಾವೇನು ಮಾಡ್ತೀರಿ ಅಂತ, ಹ್ಞೂ ಏನು ಮಾಡಬೇಕು ಅಂತ ನೋಡ್ರಿ. ಸೆಕೆಂಡ್ ಕ್ರಾನಿಕಲ್ಸ್ 33:1 ಬರೀ ಎರಡನೇ ಪೂರ್ವಕಾಲ ಬರ್ತ ಅಂತ 33:1 ನೋಡ್ರ ನೆಕ್ಸ್ಟ್ ವರ್ಷ ಅಂತ 50 ವರ್ಷ ಏನು ಮಾಡಂತ ಅವನು 55. ಅಲ್ಲ ನೆಕ್ಸ್ಟ್ ಅಮೌನ್ ಅಂತ ರಾಜ 2 ಇಯರ್ಸ್ ಏನು ಮಾಡ್ತಾನೆ ರೂಲಿಂಗ್ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 33:21 ಹ್ಞೂ ಹ್ಞೂ ನೋಡ್ರ ಏನಂತಾರೆ ಎದುರು ಎಷ್ಟು ವರ್ಷ ಅಂತೆ 2 ವರ್ಷ ಆಳ್ವಿಕೆ ಮಾಡಂತಾರ. ಇದಾದ ನಂತರ ಯೋಸಿಯಾ ಅಂತ ರಾಜ 31 ಇಯರ್ಸ್ ರೂಲ್ ಮಾಡ್ತಾನೆ. ಸೆಕೆಂಡ್ ಕ್ರಾನಿಕಲ್ಸ್ 34:1 ನೋಡ್ರ ಏನಂತಾರೆ ಎರಡು ಎಷ್ಟು ವರ್ಷ ಅಂತೆ 31 ವರ್ಷ ಆಳ್ವಿಕೆ ಮಾಡ್ತಾನೆ. ಇದಾಗಿ ಮೇಲೆ ಯೋಯಾಕಿಮ್ ಅಂತ ರಾಜ ಬರ್ತಾನೆ, 11 ವರ್ಷ ಆಳ್ವಿಕೆ ಮಾಡ್ತಾನೆ. ಎರಡನೇ ಪೂರ್ವಕಾಲ ವೃತ್ತ ಅಂತ 36:5 ನೋಡ್ರ ಎರಡು ಸಲ 11 ವರ್ಷ ಮಾಡ್ತಾನೆ ಆಳ್ವಿಕೆ ಮಾಡ್ತಾನೆ. ಇದಾಗಿದ ನಂತರ ಕೊನೆಯ ರಾಜ ಯಾರದು, ಜಿಡ್ಕಿಯ 11 ವರ್ಷ ಆಳ್ವಿಕೆ ಮಾಡ್ತಾನೆ. ಎರಡನೇ ಪೂರ್ವಕಾಲ ವೃತ್ತ ಅಂತ 36:11 ಎಷ್ಟು ವರ್ಷ 11 ವರ್ಷ. ಸೊ ಟೋಟಲ್ ಎಷ್ಟಾಯ್ತು, ಎಸ್ 513 ವರ್ಷ. ಅಂದ್ರೆ ಈ 513 ವರ್ಷ ಅಂತಂದ್ಬಿಟ್ಟು ಏನ್ರಿ ಪ್ರೂವ್ ಮಾಡಿ ಹಂಗೆ ಕ್ಲೈಮ್ ಮಾಡ್ಬೇಕು. ಅದರ ಫಸ್ಟಿಂದ ಯಾರೊಬ್ಬರು ಕ್ಲೈಮ್ ಇಟ್ಕೊಂಡು ಟಕ ಟಕ ಮಾಡಿದರೆ ಕ್ಲೈಮ್ ಮಾಡ್ಬೋದು. ಸರಿ ಏನಿವೆ, ಓಕೆ ಅಲ್ಲ ಮನೆಗೆ ಹೋಗಿ ನಿಮಿಸಿ ಕರೆಸ್ಪೆಕ್ಷನ್ ಮಾಡಿ ದೇವಸ್ಥಾ ಇದ್ರೆ. ಅದರ ಎಷ್ಟು ವರ್ಷ ಅಂದರೆ 513 ವರ್ಷ. ಓಕೆಂದ್ರ ಈ 513 ವರ್ಷಕ್ಕೆ ಇನ್ನೂ ಕ್ರಾಸ್ ರೆಫರೆನ್ಸ್ ಇದೆ ಎಲ್ಲಿ, ಎಜಿಕಿಯಲ್ ಪುಸ್ತಕದಲ್ಲಿ ದೇವ ಚಿತ್ತ ಇದ್ರೆ ನಾವು ಅದನ್ನ ನೋಡೋಣ. ಅಂದರೆ ಯಾವುದೇ ಡೌಟ್ ಇತ್ತು ಅಂದರೆ
ಅದನ್ನು ಓದ್ಬೇಕು ಅಂದ್ರೆ ಏನು ಮಾಡೋಣ, ಅದು ಓದ್ಬೋದು ಮಾಡ್ತೈತಲ್ಲ. ಅದೇ ನೋಡಿರ್ತೀನಿ, ಇದುವರೆಗೂ ನಾವೆಲ್ಲ ಬಂದ್ಬಿಟ್ರಿ, ಆದಾಮಿಂದ ಎಲ್ಲಿವರೆಗೂ ಬಂದ್ಬಿಟ್ಟಾಯ್ತು, ರಾಜರ ಕಾಲದವರೆಗೂ ಬಂದ್ಬಿಟ್ರೆ. ಇಲ್ಲಿಗೆ ಬಂದು ನೀವು ಮುಂದಕ್ಕೆ ಬರೋದು ಏನಂತೆ, ಕಷ್ಟ ಇರಲಿಲ್ಲ ಬನ್ನಿ ಅಲ್ವರ. ಸರಿ, ಇವಾಗ ಕೊನೆಯ ರಾಜ ಯಾರು? ಜಿಡಿಕಿಯ. ಕರೆಕ್ಟಾ? ಇವಾಗ ಜಿಡಿಕಿ ಅಂತ ಆಗಿದ್ಮೇಲೆ ನೆಕ್ಸ್ಟ್ ಏನಾಯ್ತು, ದೇವ್ರ ಜಿಡಿಕಿಂಗ್ ಏನಂತ ಹೇಳಿದ್ರು, ಅದು ಓದನ್ನು ತೆಗೆದಿಂತೀನಿ. ಇಲ್ಲಿ ಎರಡನೇ ಪೂರ್ವಕಲ ವೃತ್ತಾಂತ 36:11 ಓದ್ಕೊಬನ್ನಿ ನೋಡೋಣ. ಎರಡನೇ ಪೂರ್ವಕಲ ವೃತ್ತಾಂತ 36:11 ಓದಿ ನೋಡಿ. ನೆಕ್ಸ್ಟ್ ಏನಾಯ್ತು ಅಂದರೆ, ಜಿಡಿಕಿನ ಕಾಲದ ಮೇಲೆ ಏನಾಯ್ತು ನೋಡೋಣ, ಹೇಳ್ತಾರೆ ನೋಡಿ. 36:11 36:11 ಸೆಕೆಂಡ್ ಕ್ರಾನಿಕಲ್ಸ್ 36:11 ನೋಡ್ರ ಏನ್ರೆ, ನೆಬುಕಡ್ನೆಜರ್ ವಿರುದ್ಧವಾಗಿ ರಿವೋಲ್ಟ್ ಮಾಡ್ತಾನಂತೆ. ಆಮೇಲೆ ನೋಡ್ರ ಹೇಳ್ತಾರೆ, ದೇವರೇ ನೆಮ್ಸಿರೋದು ಯಾರನ್ನ, ನೆಬುಕಡ್ನೆಜರ್ ರಾಜನ. ಅವ್ನ ವಿರುದ್ಧವಾಗಿ ಏನ್ ಮಾಡ್ತಾನೆ, ಏನು ರಿವೋಲ್ಟ್ ಮಾಡ್ತಾನಂತೆ. ಅದ್ರ ಅದಕ್ಕೆ ದೇವ್ರೇನ್ ದಂಡನೆ ಕೊಡ್ತಾರೆ. 17 ಓದಿ ಇವಾಗ. ನೋಡ್ರ ಏನ್ ಮಾಡ್ತಾರೆ, ಅವಾಗ ನೆಬುಕದ್ನೆಜರ್ ರಾಜ ಬಂದ್ಬಿಟ್ಟು ಈ ಇಸ್ರೇಲ್ನ ಕ್ಯಾಪ್ಚರ್ ಮಾಡಿಕೊಂಡು ಏನ್ ಮಾಡ್ತಾರೆ, ಎಲ್ಲಾನು ಸೆರೆ ಕರ್ಕೊಂಡು ಹೋಗ್ಬಿಡ್ತಾನೆ. ಆಮೇಲೆ ನೆಕ್ಸ್ಟ್ ಏನ್ ಐತಂತೆ, ನೋಡ್ರ ಎಲ್ಲಾನು ನಾಶ ಮಾಡಿಬಿಡ್ತಾನೆ. ಜೆಡಿಕೆ ಏನ್ ಮಾಡ್ತಾ ಇದ್ರೆ, ಮುಖ್ಯವಾಗಿ ಅವ್ನ ಮುಂದೆ ಇಬ್ರು ಮಕ್ಕಳನ್ನ ಸಾಯಿಸ್ಬಿಟ್ಟು ಅವ್ನ ಕಣ್ಣ ಕಿತ್ತಾಕ್ಬಿಡ್ತಾರೆ. ಅದೇ ಲಾಸ್ಟ್ ಸೀನ್ ಜೆಡಿಕೆ ನೋಡಿದ್ದು. ಇವನೇನು ಮಾಡ್ತಾರೆ, ಸೀದಾ ಸೆರೆಗೆ ಮಾಡ್ತಾರೆ, ಬ್ಯಾಬಿಲೋನ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಬ್ಯಾಬಿಲೋನ್ ಬಂದು ಕ್ಯಾಪ್ಚರ್ ಮಾಡಿದಾಗಿಂದ ಹಿಡಿದು ಎಲ್ಲ ಇಸ್ರೇಲ್ ಜನಗಳು ಬ್ಯಾಬಿಲೋನಲ್ಲಿ ಇರ್ತಾರೆ, ಸೆರೆಯಲ್ಲಿ ಇರ್ತಾರೆ. ಎಷ್ಟು ವರ್ಷ ಇದ್ರು ಅಲ್ಲಿ ಹೇಳ್ತಾರೆ, ಮುಂದೆ ಕುರಿಬಿಡ್ತಾರೆ. ನೆಕ್ಸ್ಟ್, ಹಾಂ. ಟು ಬ್ಯಾಬಿಲೋನ್ ನೋಡ್ರ ಎಲ್ಲಿ ಸರ್ವೆಂಟ್ಸ್ ಆಗಿದ್ದಂತೆ, ಅಂಟಿಲ್ ದ ರೀನ್ ಆಫ್ ಕಿಂಗ್ಡಮ್ ಆಫ್ ಪರ್ಷಿಯಾ. ಹಾ, ಟು ಇದೆ ಅಂತ. ಇದು ಏನಕ್ಕೆ ನೆರವೇರ್ತು ಅಂದ್ರೆ, ದಿಸ್ ಇಸ್ ಅ ಪ್ರಾಫಸಿ ಪ್ರೊಫೆಸೈಸ್ ಬೈ ಜೆರೆಮಿಯಾ ದ ಪ್ರೊಫೆಟ್. ಕ್ರಿಕೆಟಲ್ಲಿ ಸ್ಕೋರ್ ನೋಡಿದ್ರಿ, ಬೈಬಲ್ ಸ್ಕೋರ್ ಇದೆಯಾ? ಏನು ತಲೆ ಕರ್ಕೊಂಡ್ರೆ ಏನಾಗಲ್ಲ ಅಲ್ವ. ಕಾಡಲ್ ಓದಿ ನೋಡೋಣ ಅಂತೀನಿ. ಎಷ್ಟನೇ ವಚನ ಸರ್? 20 ವಚನ ಸರ್? ಓದಿ ಸರ್, ಓದಿ ಕಾಡಲ್ ಓದಿ ಅಂತೀನಿ. 20 ಓದಿ, 36:20 ಓದಿ, ನೀವೇ ಓದಿ. ಇಂಗ್ಲೀಷ್ ನಿಮ್ದು ಕನ್ನಡ ಯಾರು ಇದೆ ಅಷ್ಟು ಓದ್ರಿ. ನೋಡಿ, ಪಾರಸಿಯ ಪ್ರಭುತ್ವವು ಸ್ಥಾಪಿತವಾಗುವವರಿಗೆ ನೆರವೇರಿತು. ಮಾರ್ಗವಾಯಿತು. ಎಷ್ಟಂತೆ? 70 ಹಂಗಾದ್ರೆ ಎಂತ, 3 10 ಅಂದರೆ ಎಷ್ಟು ವರ್ಷ? ಹಾಂ, 70 ಅಂದರೆ 1 ಅಂದರೆ ಎಷ್ಟು ವರ್ಷ? 20 3 ಅಂದರೆ 60 10 ಆ್ಯಡ್ ಮಾಡಿದ್ರೆ 70 ಆಯಿತಾ? ಅಂದರೆ ಬೈಬಲ್ ಹೆಂಗಿದೆ ಲ್ಯಾಂಗ್ವೇಜ್ಗಳು ಅದರ ಅಂದರೆ ಏನ್ರಿ, ಬೈಬಲ್ನಲ್ಲಿ ಏನ್ರಿ ಎಷ್ಟು ವರ್ಷ ಇದ್ರು ಇವರು ಬ್ಯಾಬಿಲೋನ್ನಲ್ಲಿ? 70 70 ಭೂಮಿ ಏನು ಮಾಡ್ತಾವ? ಓದಿ ಇನ್ನೊಂದ್ಸರಿ ನೋಡೋಣ. ಆ 70 ವರ್ಷಗಳು ಏನಾಯ್ತಂತೆ?
ಎಪ್ಪತ್ತು ವರ್ಷ ಏನಾಯ್ತದೆ ಅವರು ಇಷ್ಟು ಸರಿ. ಯಾರು ಅನ್ಭವಿಸ್ರು ವಿಶ್ರಾಂತಿನ ಲ್ಯಾಂಡ ವಿಶ್ರಾಂತಿ ಲ್ಯಾಂಡ್ ಕೊಡ್ತಾರ ಕರೆಕ್ಟ್ ಓದಿ ಇನ್ನೊಂದ್ಸತಿ. ಹಾಂ ಅದು ಮಾತ್ರ ಓದಿ ಎಪ್ಪತ್ತು ವರ್ಷ ಏನು ಮಾಡ್ತದೆ ಅದು ಮಾತ್ರ ಓದಿ ಎಲ್ಲ ಓದ್ಕೋಬಿಡಿ. ಅದೇ ಯಾರು ಅನ್ಭವಿಸಿದ್ರು ವಿಶ್ರಾಂತಿ ಆಮೇಲೆ ದೇಶವು ತನ್ನ ಸಬ್ಬಾತ್ ಕಾಲನ ಅನುಭವಿಸೋದಕ್ಕೆ ಮಾರ್ಗವಾಯ್ತದೆ. ಇವತ್ತು ದೇಶಕ್ಕೆ ಲ್ಯಾಂಡ್ ರೆಸ್ಟ್ ಕೊಟ್ಟಿದ್ದೀರಾ ದೇವರ ಎಲ್ಲ ನಾವು ಏನು ಮಾಡ್ತೀರಿ ವೀಕೆಂಡ್ ತಗೊಂಡು ಮನುಷ್ಯರಿಗೆ ರೆಸ್ಟ್ ಕೊಡ್ತಾರಪ್ಪ ದೇಶಕ್ಕೆ ರೆಸ್ಟ್ ಕೊಡ್ತಾರಾ ದೇಶಕ್ಕೆ ರೆಸ್ಟ್ ಕೊಡ್ತಾರ ಲ್ಯಾಂಡಿಗೆ ರೆಸ್ಟ್ ಕೊಡ್ತಾರಾ ಯೋಚನೆ ಮಾಡಿರ್ತೀನಿ ಅಂತ ಅದೇ ಹೇಳೋದು. ದೇಶ ಅಂದರೆ ಲ್ಯಾಂಡ್ ಅಂದರೆ ಏನೋ 35-40 ಏನು ಇಟ್ಟಿದ್ದಾರೆ 6x3 ಇಟ್ಟಿದ್ದಾರೆ. ಲ್ಯಾಂಡ್ ಅಂದರೆ ಇಸ್ರೇಲ್ ರಾಜ್ಯಕ್ಕೆ ಇಸ್ರೇಲ್ ರಾಜ್ಯಕ್ಕೆ ರೆಸ್ಟ್ ಕೊಟ್ರಂತೆ ಎಷ್ಟು ವರ್ಷ ರೆಸ್ಟ್ ಕೊಟ್ರ ಏನಕ್ಕೆ 70 ವರ್ಷ ರೆಸ್ಟ್ ಕೊಡ್ಬೇಕಾಯ್ತು ಅವರಲ್ಲಿ ಸಾಬತ್ ಮಾಡಿಲ್ಲ ಅದನ್ನ ಇಲ್ಲಿ ಆ್ಯಡ್ ಮಾಡಿ ಎಲ್ಲಿ ಎಲ್ಲಿದೆ ಫಾರ್ಟಿ ಇಯರ್ಸ್ ಸಬತ್ ಮಾಡಿಲ್ವಾ ಅಲ್ಲಿ ಅರಣ್ಯದಲ್ಲಿ ತಾನೆ ಅದಕ್ಕೂ ಇದಕ್ಕೇನು ಸಂಬಂಧ ಅಲ್ಲಿ ಅರಣ್ಯದಲ್ಲಿ ಏನು ಕೆಲಸ ಮಾಡ್ತಾರೆ ಭೂಮಿಗಳೇ ಅದು ಯಾವಾಗ ರೆಸ್ಟ್ ಸುಡ್ಗಾಡುವ ಯಾರು ಅವ್ರು ಅದನ್ನು ಮಾಡ್ಬಿಡ್ತಾರೆ ಅದನ್ನೆಲ್ಲ ಆ್ಯಡ್ ಮಾಡಿ ಇಲ್ಲಿ 70 ಇಯರ್ಸ್ ಲ್ಯಾಂಡ್ ಅಲ್ಲಿ ಏನು ಬೆಳೆಯಬೇಕು ಅದಕ್ಕೆ ಅದು 7 ಇಯರ್ಸ್ ಮಾಡ್ಬೋಣ ಅಂತ ಎಲ್ಲಿ ಕೊಟ್ಟಿದ್ದಾರೆ ದೇವರು. ಹಾಂ ಆನ್ಯುವಲ್ ಸಬತ್ ಇಯರ್ ಅಂದರೆ 7th ಇಯರ್ ರೆಸ್ಟ್ ಮಾಡು ಅಂತ ಹೇಳಿದ್ರು ಬೈಬಲಲ್ಲಿ ಅಗ್ರಿಕಲ್ಚರ್ ಅಂದ್ರೆ ಭೂಮಿಗೆ ರೆಸ್ಟ್ ಕೊಡು ಅಂತ ಹೇಳಿದ್ರು ದೇವರು ಅದನ್ನೇ ಇಲ್ಲಿ ಮಾಡಿದ್ರ ಅವ್ರು ಅಲ್ಲಿ ಮಾಡದೆ ಕಂಟಿನ್ಯೂ ಮಾಡ್ಬಿಡ್ತಾರೆ ಸಾಬತ್ ಕೊಡಲ್ಲ ಅಷ್ಟು ಅದನ್ನೆಲ್ಲ ಆ್ಯಡ್ ಮಾಡಿ 70 ಇಯರ್ಸ್ ಇಲ್ಲಿ ಹಂಗಂತ ಎಲ್ಲ ಇದೆ ಬೈಬಲಲ್ಲಿ ಓದ್ರಾ ಎಲ್ಲಿ ಓದ್ತಿದೆ ಸರಿ ನೋಡೋಣ ಅಂದ್ರೆ ಹಂಗಾರೆ ಏನಕ್ಕೆ 70 ವರ್ಷ ಭೂಮಿ ರೆಸ್ಟು ಅಂತ ನಾವೇನು ಮಾಡೋಣ ಅದನ್ನು ಬರೋ ಕ್ಲಾಸಲ್ಲಿ ಓದೋಣ ಅಂದ್ರೆ ಏನಕ್ಕೆ ಅಂದರೆ ಇದು ದೇವ್ರು ಕೊಟ್ಟಾರೆ ಏನಕ್ಕೆ 70 ಇಯರ್ಸ್ ಅಂತ ಇಸ್ ಅ ರೀಸನ್ ಅಂದರೆ 70 ವರ್ಷ ಭೂಮಿ ಏನು ಮಾಡ್ತೋ ವಿಶ್ರಾಂತಿ ತೊಗೊಂತ ಉಂಟು ಅಂದ್ರೆ ಸರಿ ಅವಾಗ ಏನಾಯ್ತು ಇವಾಗ ಇವಾಗ ಇಸ್ರೇಲ್ ಜನಗಳು ಸೆರೆಯಲ್ಲಿದ್ದಿದ್ದು ಎಷ್ಟು ವರ್ಷಗಳು 70 ವರ್ಷಗಳು ನಮ್ಗೇನು ಸಿಕ್ತು ಇವಾಗ ಲಿಂಕು ಅಂತಂದರೆ ಏನಿದೆ ನಾವು ಡೆಸೋಲೇಷನ್ವರೆಗೂ ಬಂದುಬಿಟ್ರಿ ಅದರಾ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಯಾವಾಗ ಈ ಒಂದು ಇದು 70 ವರ್ಷಗಳು ಸರಿ ಅಂತ್ಯ ಆಯಿತು ಅಂತ ನೋಡಿ ನಾವು ಲೆಕ್ಕ ಹಾಕ್ಬೇಕು ಅದರ ಎಲ್ಲಿ ಯಾವಾಗ ಅಂತ್ಯ ಆಯಿತು ಎಲ್ಲ ಕ್ಲೂ ಕೊಟ್ಟಿದ್ದೀರಾ ಈ 70 ವರ್ಷ ಯಾವಾಗ ಮುಗೀತು ಯಾವ ಮುಗಿತಾರೆ ಅಂತ ಹೇಳಿದ್ರು ವಚನ ಯಾವಾಗ ಮಳೆ ಬರುತ್ತಾ ನೋಡಿ ಬೈಬಲ್ ಎಷ್ಟು ಚೆನ್ನಾಗಿ ಓದಿದ್ರೆ ನಾವು ಅಂತ ಅಂದ್ರೆ ಇವಾಗ ಓದ್ರಿ ಇವಾಗ ಓದಿರುತ್ತೆ ತಲೆಗೆ ಹೋಗಿಲ್ಲ ಅಂದ್ರೆ ಓದಲ್ಲಿ ಏನು ತಲೆ ಇರುತ್ತದೆ ಅರ್ಥ ಮಾಡಿಸಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿಲ್ಲ ಗಮನ ಇಟ್ಟು ವಚನ ಓದ್ರೆ ಮುಗೀತು ಪಾಯಿಂಟ್ ಅಂದ್ರೆ ಓದಿದ್ದೀನಿ ಅದಲ್ಲೇ 36 chapter 22nd verse ವಚನ ಓದ್ಬೇಕಾದ್ರೆ ಹೆಂಗ್ ಓದ್ಬೇಕು ಸ್ಕೂಲಲ್ಲಿ ಟೆಕ್ಸ್ಟ್ ಬುಕ್ ಹೋದ್ರೆ ತಲೆಗೆ ಹೆಂಗ್ ಓದ್ತಾರೆ ಓದ್ಬೇಕು 36 chapter 22nd verse ಅದೇ 2nd Chronicles 36:22 ಓದಿ ಯಾವಾಗ ಅಂತ ಇದಾಗಿದ್ದು ಅಲ್ಲಿ ಏನಂತಂದ್ರು ಒಂದು 2 ವರ್ಷ ಮುಂಚೆನೆ ಹೋದ್ರೆ ಹೇಳಿದ್ರೆ ಪಾರಸಿಯ ಪ್ರಭುತ್ವವು ಸ್ಥಾಪನೆ ಆಗುವ ತನಕ ಅವರು ಸೆರೆಯಲ್ಲಿ ಇರಬೇಕು ಅಂತಂದ್ಬಿಟ್ರು ಅಂದ್ರೆ ಇವಾಗ ಪಾರಸಿಯ ಪ್ರಭುತ್ವವು ಯಾವಾಗ ಸ್ಥಾಪನೆ ಆಯಿತು ಅಂತ ವಸ್ತಿಂದ ಹೇಳ್ತಾರೆ ಏನಂದ್ರೆ ಪಾರಸಿಯ ಅರಸನಾದ ಕೋರೇಶನ ಎಷ್ಟನೇ ವರ್ಷದಲ್ಲಿ ಮೊದಲನೇ ವರ್ಷದಲ್ಲಿ ಅದರ ಯಾರು ಇದು ಸೈರಸ್ ದ ಕಿಂಗ್ ಇವೆಲ್ಲ ಸ್ಕೂಲಲ್ಲಿ ಓದ್ಬಿಟ್ಟಿದ್ದೀನಿ ಅದರ ಸೈರಸ್ ದ ಕಿಂಗ್ ಬಗ್ಗೆ ಓದಿದ್ದೀರಾ ಅಲೆಕ್ಸಾಂಡರ್ ಗ್ರೇಟ್ ಓದಿ ನೀವು ಓದಿಲ್ಲ ನಮ್ಮ ಯಾವ ಸ್ಕೂಲು ಸೆಂಟ್ ಸರಿ ಎಷ್ಟು ಕ್ಲಾಸು ನೀವು 4th-7th ಬರ್ತು ಆಯಿತಾ ನಾನು ಓದ್ಬೇಕು 7th ಬಂದಿತ್ತು ನಾವು ಅವಾಗ ಒಂದರಷ್ಟು ಕಲ್ತಿಲ್ಲ ಅವಾಗ ಮುಂದೆಲ್ಲ ಬಿಟ್ಟು ಸರಿ ಅದರ ಹೇಳಿದ್ದೀನಿ ಬೈಬಲ್ ಕೊಟ್ಟಿರ್ತೀನಿ ಅದರ ಸೈರಸ್ ದ ಗ್ರೇಟ್ ಇಲ್ಲ ಅಲೆಕ್ಸಾಂಡರ್ ಗ್ರೇಟ್ ಇವೆಲ್ಲ ಕಲ್ಸ್ಕೊಡ್ತಾರೆ ನಿಮಗೆ ಸ್ಕೂಲಲ್ಲಿ ಇನ್ನು ಬರೋಂಥ ವರ್ಷಗಳಲ್ಲಿ ಬರ್ತಾರೆ ಇಲ್ಲ ಅಲೆಕ್ಸಾಂಡರ್ ಗ್ರೇಟ್ ಬಗ್ಗೆ ಸೈರಸ್ ಬಗ್ಗೆ ಏನು ಮಾಡ್ತಾರೆ ಅದ ಕಲ್ಸ್ಕೊಡ್ತಾ ಬಿಡ್ತೀನಿ ಅದು ರೆಕಾರ್ಡ್ ಕೊಟ್ಟಿರೋತೀನಿ ಆ ಸೈರಸ್ ಕಿಂಗ್ ಫಸ್ಟ್ ವರ್ಷದ ಆಳ್ವಿಕೆಗೆ ಇದು ಕಮ್ಯಾಂಡ್ಮೆಂಟ್ ಅಂತ ಏನು ಕಮ್ಯಾಂಡ್ಮೆಂಟ್ ಅಂದರೆ ಯಾರೆಲ್ಲ ಇದಿರೋ ತಿರ್ಗಾ ತನ್ನ ದೇವರಾದಂಥ ಯಹೋವನ ಒಂದು ಆಲಯನ ಕಟ್ಟೋದಕ್ಕೆ ಏನು ಮಾಡಿ ನೀವು ತಿರ್ಗಿ ಎರಸಲಿಂಗ್ ಹೋಗಿ ಅಂತ ಒಂದು ಪ್ರಮಾಣ ಕೊಡ್ತಾರಂತೆ ಇವರ ಇದು ಪ್ರಮಾಣ ಕೊಟ್ಟಾಗಿಂದ
ಇಸ್ರೇಲ್ ಜನಗಳು ವಾಪಸ್ ಏನು ಮಾಡಿದ್ರು ಅಲ್ಲಿ ಅಲ್ಲಿಗೆ ಬಂದರು. ಇದು ಯಾವಾಗ ಕೊಟ್ಟಿದ್ದು ಪ್ರಮಾಣ ಅಂತಂದರೆ, ಇದು ಹಿಸ್ಟ್ರಿಯಲ್ಲಿ ನೋಡೋದಂದರೆ 536 ಏನ್ರಿ ಎಡಿ ಅಲ್ಲ, ಸಾರಿ ಅದು ರಾಂಗ್, ಇದು ಬಿ ಸಿ 536 BC 536 ಕ್ರಿಸ್ತ ಪೂರ್ವ. ಕ್ರಿಸ್ತ ಶಕಾಲ ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಈ ರಾಜ ಏನು ಮಾಡ್ತಾನೆ, ಇದನ್ನು ಒಂದು ಪ್ರಮಾಣ ಕೊಡ್ತಾನೆ. ಅಂದರೆ ಏಷ್ಯಾದಲ್ಲಿ ಕೂಡ ಹೇಳ್ತಾರೆ ಅಂದ್ರೆ ನನ್ನ ಅಭಿಷಿಕ್ತನಾಗಿರೋಂಥ ಒಬ್ಬ ಕುರೇಸ್ ಬರ್ತಾನೆ ಅಂತ ಅಂದ್ಬಿಟ್ಟು ಅದರ ಆ ಒಂದು ಕುರೇಸ್ ರಾಜನ ಮುಖಾಂತರ ಏನಾಯ್ತಂದ್ರೆ ಅಲ್ಲಿ ಕೊರೇಷನ್ ಮುಖಾಂತರ ಆ ಜನಗಳಿಗೆ ಏನಾಗ್ತಾರೆ ವಾಪಸ್ಸು ಅಲ್ಲಿ ಇಸ್ರೇಲ್ಗೆ ಹೋಗೋದಕ್ಕೆ ವಾಪಸ್. ಇದು ಯಾವಾಗ ಅಂತಂದರೆ 536 BC. ಇದೀಗ ನೋಡಿ ಇಷ್ಟೊಂದು ಹಿಸ್ಟ್ರಿ ರೆಕಾರ್ಡ್ ಏನಾಗಿದೆ ಇದೆ ಅಂದರೆ ಇಷ್ಟೊಂದು ಡಿಕ್ಷನರಿಗಳಲ್ಲಿ ಸ್ಪಷ್ಟವಾಗಿ ಏನು ಮಾಡಿದೆ ನಮಗೆ ಕ್ಲೀನ್ ಆಗಿ ಕೊಟ್ಟಿದೆ ಅಂದರೆ ಏನಂತಾರೆ ಅಮೆರಿಕನ್ ಟ್ರ್ಯಾಕ್ ಬೈಬಲ್ ಸೊಸೈಟಿ, ಸ್ಮಿತ್ ಡಿಕ್ಷನರಿ, ಅದರ ಎನ್ಸೈಕ್ಲೋಪೀಡಿಯಾ, ಇದನ್ನೆಲ್ಲ ಏನು ಕೊಟ್ಟಂದರೆ ಈ ಸೈರಸ್ ರಾಜನದು ಮೊದಲನೇ ವರ್ಷದ ಆಳ್ವಿಕೆನೇ ಯಾವಾಗಂದರೆ 536 BC ಅಂತ ನಮಗೆ ಕ್ಲೀನಾಗಿ ಅಲ್ಲಿ ಕ್ಲಿಯರ್ ಆಗಿದೆ. ಅದಕ್ಕೆ ನೋಡಬೇಕಾದ್ರೆ ಈ ಒಂದು 536 BC ಅಂತಂದರೆ ಏನು ಅರ್ಥ ಅಂತಂದರೆ ಕುರೇಶನ ಏನ್ರಿ ಮೊದಲನೇ ವರ್ಷದ ಆಳ್ವಿಕೆಯಿಂದ ಹಿಡಿದು AD 1 536 ವರ್ಷ ಅಂತ ಅರ್ಥ. ಕುರೇಶನ ಮೊದಲನೇ ವರ್ಷದ ಆಳ್ವಿಕೆ 536 ಕ್ರಿಸ್ತ ಪೂರ್ವ ಅನ್ನೋ ಅರ್ಥ ಏನು ಅಂದರೆ ಏನ್ರಿ ಮೊದಲೇ ಕ್ರಿಸ್ತ ಶಕದಿಂದ 536 ವರ್ಷದ ಮುಂಚೆ ಕುರೇಶನ ಏನು ಮಾಡ್ದ ಆಳ್ವಿಕೆ ಮಾಡೋಕ್ಕೆ ಪ್ರಾರಂಭ ಮಾಡ್ದ ಅಂತ ಅರ್ಥ. ಅಂತ ಹಂಗೇ ಮೀನಿಂಗು ಅಂತಂದರೆ ನಮಗೆ ಇವಾಗ ಎಲ್ಲಿವರೆಗೂ ಬಂದ್ಬಿಟ್ಟಿದ್ದು ನಾವು ಲಿಂಕು ಆದಾಮಿಂದ ಹಿಡಿದು ಏನಂತೆ ಕ್ರಿಸ್ತ ಶಕದವರೆಗೂ ಬಂದ್ಬಿಟ್ರಿ. ಒಂದನೇ ಕ್ರಿಸ್ತ ಶಕದವರೆಗೂ ಮೊದಲನೇ ಪೀರಿಯಡ್ ಯಾವುದು ಆದಾಮನ ಸೃಷ್ಟಿ ಮಾಡೋದ್ರಿಂದ ಜಳ ಬೆಳೆಯೋದ್ರಿಗೆ ಎಷ್ಟು ವರ್ಷ 1656. ಎರಡನೇ ಭಾಗ ಯಾವುದು ಅಬ್ರಹಾಮ್ ಹತ್ರ ಒಡಂಬಡಿಕೆ ಮಾಡ್ಕೊಳೋ ತನಕ, ಚಳೆಪಳ್ಳಿಯಿಂದ ಅಬ್ರಹಾಮ್ ಹತ್ರ ಒಡಂಬಡಿಕೆ ಮಾಡ್ಕೊಳೋ ತನಕ ಎಷ್ಟು 427 ವರ್ಷ ಕಟ. ಮೂರನೇದು ಒಡಂಬಡಿಕೆ ಮಾಡ್ಕೊಂಡಾಗಿಂದ ಧರ್ಮಶಾಸ್ತ್ರ ಕೊಡುವ ತನಕ 430 ವರ್ಷ. ನೆಕ್ಸ್ಟ್ ನಾಲ್ಕನೇದು ಧರ್ಮಶಾಸ್ತ್ರ ಕೊಟ್ಟಾಗಿಂದ ಹಿಡಿದು ಕಾನಾನ್ ದೇಶಕ್ಕೆ ಬಂದು ಅಲ್ಲೆಲ್ಲ ಜನಗಳನ್ನ ಸ್ವಾಧೀನ ಮಾಡ್ಕೊಂಡು ಎಲ್ಲ ವಶ ಮಾಡಿಕೊಂಡು ಎಷ್ಟು ವರ್ಷ ಅಂದರೆ 46 ವರ್ಷಗಳು. ಅದಾದಮೇಲೆ ನ್ಯಾಯಸ್ಥಾಪಕರ ಕಾಲ 450 ವರ್ಷಗಳು. ಅದಾದಮೇಲೆ ರಾಜ್ಯರ ಕಾಲ 513 ವರ್ಷಗಳು. ಅದಾದಮೇಲೆ ಸೆರೆಗೆ ಹೋಗಿದ್ದಂಥ ಕಾಲ ಅಥವಾ ಭೂಮಿ ವಿಶ್ರಾಂತಿ ತೊಗೊಂಡಂಥ ಕಾಲಗಳು 70 ವರ್ಷಗಳು. ಅಲ್ಲಿಂದ ಏನ್ರಿ ಕ್ರಿಸ್ತಶಕ 1st AD ವರೆಗೂ 536 ವರ್ಷಗಳು. ಇದು ಮಾತ್ರ ಹಿಸ್ಟ್ರಿಯಲ್ಲಿ ತೊಗೊಂಡಿರೋದು, ಯಾಕಂದರೆ 776 BC ವರೆಗೂ ನಾವು ಎಂಥ ರೆಕಾರ್ಡ್ನ ಕನ್ಫರ್ಮ್ ಮಾಡ್ಬೋದು. ಏನ್ರಿ 776 BC ವರೆಗೂ ಈ ರೆಕಾರ್ಡ್ ಏನು ಮಾಡ್ಬೋದು ನಾವು ಹಿಸ್ಟ್ರಿಯಲ್ಲಿ ನಾನು ನಂಬೋದು. ಹಂಗಾರೆ 536 ಇಸ್ ಎ ರಿಲಯಬಲ್ ಡೇಟ್ ಇನ್ ಹಿಸ್ಟ್ರಿ, ಓಕೆನಾ? ಯಾಕಂದರೆ ಅಲ್ಲೇನಂತಾರೆ ಆ ಒಂದು ಇದು ಬಂದ್ಬಿಡ್ತು ಏನು ಕೌಂಟಿಂಗು, ಆ ಒಂದು ಒಲಿಂಪಿಕ್ ಗೇಮ್ಸ್ ಆಗಿರೋಂಥ ಒಂದು ಏನಂತ ಕೌಂಟಿಂಗ್ ಬಂದ್ಬಿಡ್ತು ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಏನಂತಾರೆ ಇವೆಲ್ಲ ಕೂಡಿಸಿದ್ರೆ ಎಷ್ಟಾಯಿತು 4641 ಅಲ್ಲ 4128 ಇಯರ್ಸ್. 1656 ಪ್ಲಸ್ 427 ಪ್ಲಸ್ 430 ಹೇಳ್ತಿ ನೋಡಿ 1656 ಆಯ್ತಾ, 427 ಆಯ್ತಾ, 430 ಆಯ್ತಾ, 46 ಆಯ್ತಾ, ಆಯ್ತಾ 430 46 450 513 70 536 430 ಅಂದರೆ ಏನರ್ಥ ಅಂತಂದರೆ ಏನ್ರಿ ಆದಾಮನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಕ್ರಿಸ್ತ ಶಕ 1st AD ಎಷ್ಟು ವರ್ಷ 4128 ವರ್ಷ ಅಷ್ಟೇ. ಅದರ ಮುಂಚಿನ ಸೃಷ್ಟಿ ಮಾಡಿದೆ ಹಿಂದೆ ಕ್ರಿಸ್ತ ಶಕದವರೆಗೂ 1000 ವರ್ಷ ಮಾತ್ರ ಆಗಿರೋದು 4128 ವರ್ಷ. ಅದರ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ವರ್ಷ 2000 ಏನೋ ಹೇಳ್ತಲ್ಲ ಸೈಂಟಿಸ್ಟ್ಗಳು, ಅಯ್ಯೋ ಕೋಟಾನಿ ಕೋಟಿ ವರ್ಷಗಳಾಗೋಯ್ತು ಮುಂಚಿನ ಸೃಷ್ಟಿ ಮಾಡಿ ಅಂತಂದ್ಬಿಟ್ಟು ಅದರ ಅದೆಲ್ಲ ಯಾವುದು ಬಂಡಲ್ ಕಥೆಗಳು, ಅದೆಲ್ಲ ಏನಿಲ್ಲ, ಯಾವುದಕ್ಕೂ ಬೈಬಲ್ ರೆಕಾರ್ಡೇ ಇಲ್ಲ. ನೋಡಿ ಅಂತೀನಿ ನೋಡಿ ಬೈಬಲ್ ಎಷ್ಟು ಕ್ಲೀನಾಗಿ ಕೊಟ್ಟು ರೆಕಾರ್ಡು. ನಾವು ಎಲ್ಲಿವರೆಗೂ ಬಂದರೆ ಆ ಕುರೇಸ್ ರಾಜನ ಮೊದಲನೇ ವರ್ಷದ ಆಳ್ವಿಕೆ ಅಂತ ಬ್ಯಾಬಿಲೋನ್ ರಾಜ್ಯದವರೆಗೂ ಬಂದ್ರಿ ಕರೆಕ್ಟ. ಈ ಬಾಬಿಲೋನ್ ರಾಜ್ಯದಿಂದ ಇವತ್ತವರೆಗೂ ಈ ರೆಕಾರ್ಡ್ ಎಲ್ಲಿ ಕೊಟ್ಟಿದೆ, ಯಾವ ಬುಕ್ಕಲ್ಲಿ ಕೊಟ್ಟಿದೆ ರೆಕಾರ್ಡು ಅಲ್ಲಿ ನೋಡಿ ಅಲ್ಲಿ ನಿಲ್ಲಿಸ್ಬಿಟ್ರಿ ನಾವು ಕರೆಕ್ಟ. ಇಲ್ಲಿ ಬಾಬಿಲೋನ್ ರಾಜ್ಯಕ್ಕೆ ಬಂದ್ಬಿಟ್ರಿ, ಅಲ್ಲಿಂದ ರೆಕಾರ್ಡ್ ಎಲ್ಲಿದೆ ಬೈಬಲಲ್ಲಿ? ಏನ ವಚನ ನೋಡ್ಸಿದ್ದ ನಾನು ಎಲ್ಲಿ ನೋಡಿಸಿಲ್ಲ, ಎಲ್ಲಿದೆ ಬೈಬಲಲ್ಲಿ? ಬೈಬಲ್ ಎಲ್ಲಿದೆ ರೆಕಾರ್ಡು? ಇದೆಲ್ಲ ನಿಮ್ಗೆ ಆಡಿ ಹೇಳ್ಬಿಟ್ಟಿದ್ದೀನಿ, ಫಸ್ಟ್ ಕ್ಲಾಸಲ್ಲಿ ಹೇಳ್ಬಿಟ್ಟಿದ್ದೀನಿ ಎಲ್ಲ ಬೈಬಲ್ ರೆಕಾರ್ಡ್ ಇದ್ದಿದೆ ಎಲ್ಲಿ ಓದಿದ್ದೀವಿ ನಾವು.
ಬಾಬಿಲೋನ್ ರಾಜ್ಯದಿಂದ ನೆಕ್ಸ್ಟ್ ಏನೆಲ್ಲ ಆಗ್ತದೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟಿದೆ. ಹಾಂ, ದಾನಿಯೇಲ್ ಯಾವುದು? ದಾನಿಯೇಲ್ ಎರಡನೇ ಅಧ್ಯಾಯ ಮತ್ತು ನಾಲ್ಕನೇ ಅಧ್ಯಾಯ, ನಾಲ್ಕು ಮೃಗಗಳು, ಒಂದು ಶಿಲೆಗೆ ಅಂತ ನಾಲ್ಕು ಲೋಹಗಳು ಬಂತಲ್ಲ ಬಾಬಿಲೋನ್. ನೆಕ್ಸ್ಟು ಎರಡನೇ ರಾಜ್ಯ ಯಾವುದು? ಮೀಡೋ ಪರ್ಷ್ಯಾ. ಮೂರನೇದು ಗ್ರೀಸ್. ನಾಲ್ಕನೇದು ನೋಡ್ರ ಬಂತ ಬಾಬಿಲೋನ್ ನೆಮರ್ಜೆನ್ಸ್ ಬರ್ಬಿಟ್ಟ ಅಲ್ಲಿ. ಹಾಂ, ಎರಡನೇದು ಮೀಡೋ ಪರ್ಷ್ಯಾ ಯಾರು? ಡೇರಿಯಸ್ ಮತ್ತು ಸೈರಸ್ ಬಂತ. ಸೈರಸ್ ಬರುತ್ತಲ್ಲ. ನೆಕ್ಸ್ಟ್ ಯಾರು? ಅಲೆಕ್ಸಾಂಡರ್ ಗ್ರೇಟ್. ಅದು ಬರ್ತದೆ, ಅದು ಕೂಡ ಕೊಟ್ಟರೆ ಡ್ಯಾನಿಯಲ್ ಏಯ್ಟ್ ಚಾಪ್ಟರಲ್ಲಿ, ಡ್ಯಾನಿಯಲ್ ಲೆವೆನ್ ಚಾಪ್ಟರಲ್ಲಿ ಬ್ಯೂಟಿಫುಲ್ಲಾಗಿ ಮಾಡಿದೆ ಕೊಟ್ಟರೆ. ಅದಾಗಿ ನಂತರ ರೋಮ್ ರಾಜ್ಯ, ರೋಮ್ ರಾಜ್ಯ ಯೇಸು ಕ್ರಿಸ್ತ ಹುಟ್ಟಬೇಕಾದ್ರೆ ಯಾವ ರಾಜ್ಯದಿದ್ದ? ರೋಮ್ ರಾಜ್ಯ. ಅದರ ಇವತ್ತು ಅಲ್ಲಿಂದ ತೆಗೆದ ಅಂದರೆ ಕ್ಲೀನಾಗಿ ಹಿಸ್ಟ್ರಿ ಎಲ್ಲಿ ಬಂದ್ಬಿಡ್ತಾರೆ? ಬ್ರಿಟಿಷ್ ಎಂಪೈರ್ ಕಟ್ಟ. ಈ ಬ್ರಿಟಿಷ್ ಎಂಪೈರ್ ಇಂದ ಯುರೋಪಿಯನ್ ಇತ್ತಲ್ಲ, ಯುರೋಪಿಯನ್ ಯೂನಿಯನ್ ಇವತ್ತಿದೆಯಲ್ಲ, ಅಲ್ಲಿಗೆ ಬಂದ್ಬಿಡ್ತು. ನೆಕ್ಸ್ಟ್ ಅಲ್ಲಿಂದ ಇವತ್ತು ಬಂದರೆ ಇವತ್ತವರೆಗೂ ನಮ್ಗೆ ಏನು ಮಾಡೋದು? ಬೈಬಲ್ ಕ್ಲಿಯರ್ ರೆಕಾರ್ಡ್, ಅಥೆಂಟಿಕ್ ರೆಕಾರ್ಡ್ ಹೇಳ್ಕೊಟ್ಟರೆ ಬೈಬಲನ್ನು ಮಾತ್ರ ಕೊಟ್ಟವ್ರೆ. ಅದರ ಅಂದರೆ ನಮಗೇನು ಕ್ಲಿಯರ್ ಪ್ರೂಫು? ಮನುಷ್ಯನ ಸೃಷ್ಟಿ ಮಾಡಿದಾಗಿಂದ ಹೇಳಿದ್ರೆ ಎಷ್ಟು ಸಾವಿರ ವರ್ಷ ಅಂತ ನಮಗೇನಾಗ್ಬಿಡ್ತು ಇವಾಗ ಲಿಂಕು ಸಿಕ್ಬಿಡ್ತು ಅಲ್ವಾ? ಅದೇ ನೋಡ್ಬೇಕಾದ್ರೆ ಮನುಷ್ಯನ ಸೃಷ್ಟಿ ಮಾಡಿ ಏನಾಗಿಲ್ಲ, ಕೋಟಾನಿ ಕೋಟಿ ವರ್ಷಗಳು ಏನಾಗಿಲ್ಲ, ಯಾವುದು ಆಗಿಲ್ಲ. ಇವೆಲ್ಲ ಏನಂದರೆ ಮನುಷ್ಯನ ಒಂದು ಅಸಂಪ್ಷನ್. ಅರ್ಥ ಕ್ಲಿಯರಾಗೆ? ಅದರ ಹಂಗಂದ್ರೆ ಅಂದರೆ ಇದರಲ್ಲಿ ನಮ್ಗೇನು ಗೊತ್ತಾಗ್ತದೆ ಅಂದರೆ ಮನುಷ್ಯನ ಸೃಷ್ಟಿ ಮಾಡಿ ಎಷ್ಟು ವರ್ಷಗಳಾಯಿತು. ಇದರಲ್ಲೇನು ಡೌಟ್ಸ್ ಇದೆಯಾ? ಇದರಲ್ಲೇನೋ ಡೌಟ್ಸ್ಗಳಿಲ್ಲ ಅಂದರೆ ಓಕೆನಾ? ಹಾಂ, 600 ವರ್ಷ ತಂದ್ಬಿಟ್ಟಿದ್ಯಾ? ಯಾವಾಗ? ಟೋಟ್ಲಾ ನೋಡೋಣ, ಅದು ಹೆಂಗೆ ದಾಟ್ತು ಯಾವಾಗ ದಾಟ್ತು ನೋಡೋಣ. ದೇವ್ ಸಿಗ್ತಾಯಿದ್ರೆ ಅದು ಲೆಕ್ಕ ಹಾಕ್ಬಿಟ್ರಾ? 600 ವರ್ಷ ದಾಟೇ ಬಿಡ್ತಾ? ಸರಿ ನೋಡೋಣ. ಅಂದ್ರೆ 600 ವರ್ಷ ಇದ್ರೆ ಹೆಂಗೆ ದಾಟ್ತು ಅಂದ್ರೆ ಅದನ್ನು ಕರೆಕ್ಟಾಗಿದೆಯಾ ಅದು ನೋಡ್ಬೇಕಲ್ಲ ನಾವು. ಅಂದ್ರೆ ಅದು ಹೆಂಗೆ ಅಂತ ನಾವೇನು ಮಾಡೋಣ, ಲೆಕ್ಕ ಹಾಕ್ಬಿಟ್ಟು ನೋಡೋಣ ಓಕೆನ್ರ? ಸರಿ, ಇವಾಗ ಇದರಲ್ಲಿ ನಿಮ್ಗೆ ಕ್ಲಿಯರ್ ಪ್ರೂಫ್ ಇದೆ. ಇವಾಗ ಏನು ಇದೇ ಡೌಟ್ಸ್ ಇದೆಯಾ? ಇದ್ರಲ್ಲಿ ಡೌಟ್ಸ್ ಇಲ್ಲ ಅಂದ್ರೆ ಸಂಗ್ ನೋಡ್ಬೇಕಾರೆ ನೆಕ್ಸ್ಟ್ ನಾವೇನು ಮಾಡೋಣ, ಏನು ಮಾಡ್ತಾ? ಸರಿ,